ನಾವು ಹುಟ್ಟುವಾಗಲೇ ನ್ಯಾಯ ನಮ್ಮ ಜೊತೆ ಹುಟ್ಟಿರುತ್ತೆ. ನ್ಯಾಯ ನಮ್ಮ ಹಕ್ಕು. ನ್ಯಾಯ ಯಾರ ಸೊತ್ತು ಅಲ್ಲ, ನ್ಯಾಯ ಪವಿತ್ರವಾದದ್ದು. ನಮ್ಮೆಲ್ರಿಗೂ ಒಂದೇ ಆಗಿರೋ ನ್ಯಾಯದ ಮುಂದೆ ನಾವೆಲ್ಲರೂ ಒಂದೇ. ಸಂವಿಧಾನ ನಮ್ಮೆಲ್ರಿಗೂ ಸಮಾನ ನ್ಯಾಯ ಕೊಟ್ಟಿದೆ, ಆದರೆ ಸಮಯಕ್ಕೆ ಸರಿಯಾಗಿ ನ್ಯಾಯ ಸಿಗ್ತಾ ಇಲ್ಲ. ನ್ಯಾಯ ದೇವತೆ ಕಣ್ಮುಚ್ಚಿರುತ್ತೆ, ಆದರೆ ಕಿವಿ ಕೇಳಿಸುತ್ತೆ ತಾನೇ. ಸತ್ಯ ತಿಳಿಬೇಕು, ನ್ಯಾಯ ಕಾಣಬೇಕು. ನಮಗ್ ಕಾಣೋ ನ್ಯಾಯ ಎಲ್ರಿಗೂ ಕಾಣಬೇಕು. ನಮಸ್ಕಾರ ಕೆಂಪಮ್ಮ, ಹೇಗಿದ್ದೀರಿ? ವೆಂಕಟೇಶ ಆಗಿದ್ದಾನೆ. ಪರವಾಗಿಲ್ಲ, ಪರವಾಗಿಲ್ವಾ? ಬನ್ನಿ, ಒಳಗೆ ಬನ್ನಿ, ಅಲ್ಲಿ ಕೂತ್ಕೊಳ್ಳಿ ಮಾ. ಮಿಸ್ಟರ್ ಪ್ರಸಾದ್, ಯು ಮೇ ಪ್ರೊಸೀಡ್. ಯುವನ ತಾನೇ ತಪ್ಪು ಮಾಡಿ ಆಕ್ಸಿಡೆಂಟ್ ಮಾಡಿರೋ ವೆಂಕಟೇಶನಿಗೆ ಇನ್ಶೂರೆನ್ಸ್ ಕಂಪನಿ ಆಕ್ಟ್ ಪ್ರಕಾರ 2 ಲಕ್ಷಕ್ಕಿಂತ ಹೆಚ್ಚಿಗೆ ಪರಿಹಾರ ಕೊಡೋದಕ್ಕೆ ಅವಕಾಶನೇ ಇಲ್ಲ. ಅದೆಲ್ಲ ಗೊತ್ತಿದೆ. ಕಮ್ ಟು ದ ಪಾಯಿಂಟ್. ಎಸ್ ಮೈ ಲಾರ್ಡ್, ಲೋವರ್ ಕೋರ್ಟ್ ಅವಾರ್ಡ್ ಮಾಡಿರೋದು 9 ಲಕ್ಷ. ಇಟ್ಸ್ ಎ ವೆರಿ ಬಿಗ್ ಅಮೌಂಟ್. 2 ಲಕ್ಷ ಕಾಂಪನ್ಸೇಷನ್ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಪ್ಲೀಸ್ ಅಕ್ಸೆಪ್ಟ್ ಇಟ್. ಐ ಅಬ್ಜೆಕ್ಟ್ ಯುವರ್ ಆನರ್. ಅಬ್ಜೆಕ್ಷನ್ ಸಸ್ಟೈನ್ಡ್. ಶಿವಸ್ವಾಮಿಗಳೇ, ನೀವು ಹೇಳಿ. ಯುವರ್ ಆನರ್, ಈ ಕೇಸು ನಡೆದ್ ಬಂದ ರೀತಿನ ಒಂದ್ಸಲ ಗಮನಿಸಬೇಕಾಗತ್ತೆ. ಲೋಯರ್ ಕೋರ್ಟ್ನಲ್ಲಿ 3 ವರ್ಷ ಈ ಕೇಸ್ ನಡೆದು ಈ ಕೇಸ್ನಲ್ಲಿದ್ದ ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ಪರಿಗಣಿಸಿ ನನ್ನ ಕಕ್ಷಿದಾರರಿಗೆ 9 ಲಕ್ಷ ಪರಿಹಾರ ಅವಾರ್ಡ್ ಮಾಡ್ತು. ಕೇಸ್ ಮುಗಿದು 3 ವರ್ಷ ಆಯಿತು, ಈ ಪರಿಹಾರ ಜಾಸ್ತಿ ಆಯಿತು, ನಮ್ಮಿಂದ ಕೊಡೋಕೆ ಸಾಧ್ಯವಿಲ್ಲ ಅಂತ ಅಪೀಲ್ ಮಾಡಿದ್ರು ಇವರು. ನಮ್ಮ ಕಕ್ಷಿದಾರರ ಗತಿ ಏನಾಗಬೇಕು? ಹಾಗಾಗಿ ನಾ ಕೇಳ್ತಾ ಇರೋದು ಒಂದೇ, ಆ 9 ಲಕ್ಷ ಪರಿಹಾರ ಇದ್ದಿದ್ದನ್ನ 15 ಲಕ್ಷ ರೂಪಾಯಿಗೆ ಏರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮೈ ಲಾರ್ಡ್, ದಿಸ್ ಇಸ್ ರಿಡಿಕ್ಯುಲಸ್. ಕೇಸಸ್ ಡಿಲೇ ಆಗುತ್ತೆ, ಇಟ್ಸ್ ನ್ಯಾಚುರಲ್ ಪ್ರೊಸೆಸ್. ಆದ್ರೆ ಕೇಸ್ ಡಿಲೇ ಆಗಿದ್ದನ್ನೇ ರೀಸನ್ ಮಾಡ್ಕೊಂಡು ಕಾಂಪನ್ಸೇಷನ್ ನ ಇನ್ಕ್ರೀಸ್ ಮಾಡಿ ಅಂತ ಕೇಳೋದು, ದಟ್ಸ್ ನಾಟ್ ಫೇರ್. ಯುವರ್ ಆನರ್, ಪರಿಹಾರದ ಮೊತ್ತ ಜಾಸ್ತಿ ಆಯ್ತು ಅಂತ ಅಪೀಲ್ ಮಾಡಿದ ಈ ಇನ್ಶೂರೆನ್ಸ್ ಕಂಪನಿ ಈ 3 ವರ್ಷಗಳ ಕಾಲ ಇಲ್ಲ ಸಲ್ಲದ ಕಾರಣಗಳನ್ನ ಕೊಡ್ತಾ ಅರ್ಜನ್ ಮೇಲೆ ಅರ್ಜನ್ನು ಅರ್ಜನ್ ಮೇಲೆ ಅರ್ಜನ್ನು ತಗೊಳ್ತಾ ವಿಳಂಬ ಮಾಡ್ತಾ ಇದ್ದಾರೆ. ಇವರ 6 ವರ್ಷದ ಕೆಳಗೆ ಅಪಘಾತಕ್ಕೀಡಾದ ಮಗನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸೋದಕ್ಕೋಸ್ಕರ ಆ ತಾಯಿ ಹೊಲ ಗದ್ದೆನ ಅಡವಿಟ್ಟು ಸಾಲ ಸೋಲ ಮಾಡಿ ಕೊಡಿಸ್ತಾ ಇದ್ದಾರೆ. ಇನ್ನೂ ಚಿಕಿತ್ಸೆ ಮುಗ್ದಿಲ್ಲ. ಟ್ರೀಟ್ಮೆಂಟ್ಗೋಸ್ಕರ ಕರ್ಕೊಂಡ್ಬರ್ಬೇಕು, ಕರ್ಕೊಂಡೋಗ್ಬೇಕು, ಕರ್ಕೊಂಡ್ಬರ್ಬೇಕು, ಕರ್ಕೊಂಡೋಗ್ಬೇಕು. ಆ ಕಾಲಕ್ಕೂ ಈ ಕಾಲಕ್ಕೂ ಈ ಚಿಕಿತ್ಸೆ ವೆಚ್ಚ ಮತ್ತೆಲ್ಲ ಖರ್ಚುಗಳು ಎಷ್ಟಾಗುತ್ತೆ ಅನ್ನೋದನ್ನ ತಾವು ಪರಿಗಣಿಸಿ ಆ ತಾಯಿಗೆ 15 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತ ತಮ್ಮನ್ನ ವಿನಯದಿಂದ ಕೇಳ್ಕೊತೀನಿ. ಕೇಸ್ನ ನೆಕ್ಸ್ಟ್ ಮಂತ್ 15th ಹಾಕಿದ್ದೀನಿ. ಸಂಬಂಧಪಟ್ಟ ಡಾಕ್ಟರು, ಬ್ಯಾಂಕ್ ಮ್ಯಾನೇಜರು, ಆಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸಮನ್ಸ್ ಜಾರಿ ಮಾಡಿ. ಮೈ ಲಾರ್ಡ್, ದಿಸ್ ಇಸ್ ಸ್ಮಾಲ್ ಪ್ರಾಬ್ಲಮ್. ನೆಕ್ಸ್ಟ್ ಮಂತ್ ನಮ್ಮ ಕಂಪ್ನಿ CMD ಮೆಡಿಕಲ್ ಟ್ರೀಟ್ಮೆಂಟ್ಗೋಸ್ಕರ ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದಾರೆ. ಸೊ ಐ ರಿಕ್ವೆಸ್ಟ್ ಯು, ದಯವಿಟ್ಟು ಡೇಟ್ನ ಅವ್ರು ರಿಟರ್ನ್ ಆಗೋವರೆಗೂ ಪೋಸ್ಟ್ಪೋನ್ ಮಾಡಿ. ಯುವರ್ ಆನರ್, ಪಾಪ ಅವ್ರ CMD ಆರೋಗ್ಯವಾಗಿರಲಿ ಅಂತ ನಾವು ಪ್ರಾರ್ಥಿಸ್ತೀವಿ. ಅವ್ರು ಕೇಳ್ತಿರೋ ಹಾಗೆ ತಾವು ಅವಕಾಶ ಕೊಡ್ಬೋದು, ಆದ್ರೆ ಒಂದೇ ಒಂದು ರಿಕ್ವೆಸ್ಟು, ಅವ್ರು ಆಸ್ಟ್ರೇಲಿಯಾಗ ಹೋಗುವಾಗ ಜೊತೆಗೆ ನನ್ನ ಕಕ್ಷಿದಾರ ಮಗನೂ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡ್ಸಿದ್ರೆ ತನ್ನ ಮಗ ಹುಷಾರಾಗಿ ಬರ್ತಾನೆ ಅನ್ನೋ ನಂಬಿಕೆ ಆ ತಾಯಿಗೂ ಬರುತ್ತೆ. ಹಾಗಾಗಿ ತಾವು ಕರ್ಕೊಂಡೋಗಿ, ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ನಾವು ಪರಿಹಾರ ಕೇಳಲ್ಲ, ಅದು ನಮಗೆ ಬೇಕಾಗೂ ಇಲ್ಲ. ಮೈ ಲಾರ್ಡ್, ಹೌ ಇಸ್ ದಿಸ್ ಪಾಸಿಬಲ್? ಮೈ ಲಾರ್ಡ್, ಹಾಗೆ ಹೌ ಇಸ್ ದಿಸ್ ಪಾಸಿಬಲ್? ಇಲ್ಲದ ಕಾರಣಗಳನ್ನು ಕೊಡ್ತಾ ಈ ಕೇಸ್ ನ ಮುಂದಕ್ಕೆ ಹಾಕಕ್ ನೋಡ್ಬೇಡಿ. ಯುವರ್ ಆನರ್, ಇವರುಗಳ ವಾದನ ತಾವು ಪರಿಗಣಿಸಬಾರದು ಅಂತ ಕೇಳ್ಕೊತೀನಿ. ಮಿಸ್ಟರ್ ಪ್ರಸಾದ್, ನಿಮ್ CMD ಅವ್ರ ಚಿಕಿತ್ಸೆನ ಮುಂದೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಅವ್ರ ನೆಕ್ಸ್ಟ್ ಇಯರ್ ಇದಾರೋ ಅವ್ರು ಬರಲಿ. ನೆಕ್ಸ್ಟ್ ಇಯರಿಂಗ್ ನೆಕ್ಸ್ಟ್ ಮಂತ್ 15th ಅಷ್ಟೇ. ಈ ಡೇಟ್ ನ ಸರಿಯಾಗಿ ನೋಟ್ ಮಾಡ್ಕೊಂಡು ಅವತ್ತು ಕೆಂಪಮ್ಮನ ಕರೆಸೋದಕ್ಕೆ ಏರ್ಪಾಟ್ ಮಾಡು. ಅಮ್ಮ, ಈ ಕೇಸ್ ನ ಮುಂದಕ್ಕೆ ಹಾಕದ್ರಮ್ಮ. ಹಿಂಗ್ ಮುಂದೋಗ್ತಾನೆ ಇದ್ರೆ ನ್ಯಾಯ ಯಾವಾಗ ಸಿಗ್ತೈತೆ ಬುದ್ಧಿ? ಮುಂದಿನ ಹಿಯರಿಂಗ್ ಅಲ್ಲಿ ನ್ಯಾಯ ಸಿಗ್ಬೋದಮ್ಮ. ನೀವೇ ನನಗೆ ನ್ಯಾಯ ಕೊಡಿಸ್ಬೇಕು ಬುದ್ಧಿ. ನನ್ನ ಕೈಲಿ ಖರ್ಚನ್ನ ತಡ್ಕೊಳಕ್ ಆಯ್ತಾ ಇಲ್ಲ. ಅಮ್ಮ, ಇದನ್ನ ಇಟ್ಕೊಳ್ಳಿ. ಅಯ್ಯೋ ಬ್ಯಾಡಿ ಬುದ್ಧಿ. ಇಟ್ಕೊಳ್ಳಿ ಅಮ್ಮ, ಇಟ್ಕೊಳ್ಳಿ, ಇಟ್ಕೊಳ್ಳಿ. ಮುಂದಿನ ನೆಟ್ ಯಾವ್ದನ್ನು ತಿಳಿಸ್ತೀನಿ ಬರೋರಂತೆ.
ಇವ್ರನ್ನ ಕರ್ಕೊಂಡೋಗಿ ಬಿಟ್ಬಿಡ್ ಬಾಮ್ಮ. ಶೇಖರ್, ವಿದ್ಯಾ, ಏನ್ ಡಿಸೈಡ್ ಮಾಡಿದ್ರಿ? ಒಂದ್ ವರ್ಷದಿಂದ ಒಂದೇ ಮನೆಯಲ್ಲಿ ಸೆಪರೇಟ್ ಆಗಿದ್ದೀವಿ ಮ್ಯಾಮ್. ನಾನು ಫರ್ಮ್ ಡಿಸಿಷನ್ ತಗೊಂಡಿದ್ದೀನಿ. ಇನ್ನೊಂದ್ಸಲ ಯೋಚನೆ ಮಾಡಿ ಮನಸ್ಸು ಬದಲಾಯಿಸ್ಕೋಬೋದಲ್ವಾ? ಆಗಲ್ಲ ಮ್ಯಾಮ್, ಇವನ್ ಜೊತೆ ಲೈಫ್ ಲೀಡ್ ಮಾಡಕ್ ಆಗಲ್ಲ ನನ್ಗೆ. ನೀವೇನ್ ಡಿಸೈಡ್ ಮಾಡಿದ್ರ ಶೇಖರ್? ಐ ನೀಡ್ ಸಮ್ ಟೈಮ್ ಮ್ಯಾಮ್. ಚಿಂಟು, ಜಾರಬಂಡಿ ಆಡ್ತೀಯಾ? ಬಾ, ನಾನು ಹತ್ತಿಸ್ತೀನಿ. ಹಾ, ಹತ್ತು 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 ಹತ್ತು. ಕೂತ್ಕೋ, ರೆಡಿ? 1, 2, 3 ಸ್ಟಾರ್ಟ್. ನೋಡಿ ಮ್ಯಾಮ್, ತನ್ನ ಲೋಕದಲ್ಲಿ ಮುಳುಗಿದ್ದಾನೆ. ವಿದ್ಯಾ, ವೆನ್ ಟ್ರಸ್ಟ್ ಇಸ್ ದೇರ್, ಇವನ್ ಸೈಲೆನ್ಸ್ ಇಸ್ ಅಂಡರ್ಸ್ಟುಡ್. ವೆನ್ ಮಿಸ್ ಟ್ರಸ್ಟ್ ಇಸ್ ದೇರ್, ಎವ್ರಿ ವರ್ಡ್ ಇಸ್ ಮಿಸ್ಅಂಡರ್ಸ್ಟುಡ್. ಆತರದಿಂದ ನಿರ್ಧಾರನ ತಗೋಬೇಡಿ. ನನಗನ್ಸುತ್ತೆ ನಿಮ್ಮಿಬ್ಬರಿಗೂ ಇನ್ನೂ ಸಮಯ ಬೇಕು ಅಂತ. ಕುದುರೆ ಆಡ್ತೀಯಾ? ಅಲ್ಲಿ ನೋಡು, ಅಪ್ಪ ಮಗ ಎಷ್ಟು ಅನ್ಯೋನ್ಯವಾಗಿದ್ದಾರೆ. ಓಕೆ, ಬೈ ಬೈ, ಸೀ ಯು. ಥ್ಯಾಂಕ್ ಯು. ಹೇ, ಇವತ್ತು ಸಾಯಂಕಾಲ ಈಗ ಮಾತಾಡೋಕ್ಕಾಗಲ್ಲ, ಶಿವಸ್ ಅವರ ಕ್ಲಾಸ್ ಇದೆ, ಲೇಟ್ ಆಗ್ತಿದೆ. ಬೈ ಬೈ, ಸೀ ಯು, ಕ್ಯಾಚ್ ಯು ಲೇಟರ್. ನಮ್ಮ ಸಂವಿಧಾನ ಇಡೀ ಜಗತ್ತಿನಲ್ಲಿ ಹೆಸರುವಾಸಿಯಾಗಿದೆ. ದಟ್ಸ್ ದಿ ಗ್ರೇಟ್ನೆಸ್. ನಮ್ಮ ಸಂವಿಧಾನ ನ್ಯಾಯಾಂಗಕ್ಕೆ ಎಲ್ಲ ಅಧಿಕಾರನೂ ಕೊಟ್ಟಿದೆ, ಜನಗಳಿಗೆ ನ್ಯಾಯ ದೊರಕಿಸ್ಕೊಳ್ಳೋದಕ್ಕೆ. ಆದರೆ ಯಾತಕ್ಕೋ ಏನೋ, ನಮ್ಮ ನ್ಯಾಯಾಂಗ ಅಂತ ಇದೆಯಲ್ಲ, ಅಲ್ಲಿ ಈ ಜಸ್ಟಿಸ್ ಕೊಡೋದು ಡಿಲೇ ಆಗ್ತಾ ಜನಗಳಿಗೆ ಪಾಪ ತುಂಬ ಕಷ್ಟ ಆಗ್ತಾ ಇದೆ. ಅದಕ್ಕೆ ಹೇಳೋದು, ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ. ಸರ್, ಐ ಹ್ಯಾವ್ ಎ ಕ್ವೆಶ್ಚನ್. ಕೇಳಪ್ಪ. ಸರ್, ಈಗ ಜಸ್ಟಿಸ್ ಹರೀಡ್ ಮೈಟ್ ಲೀಡ್ ಟು ಅನ್ಜಸ್ಟ್ ಜಜ್ಮೆಂಟ್, ಹಾಗಿರುವಾಗ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂದ್ರೆ ಅದು ಅದಕ್ಕೆ ಕಾಂಟ್ರಡಿಕ್ಟ್ ಆಗ್ಲಿಲ್ವಾ ಸರ್? ಗುಡ್, ಸರಿಯಾದ ಪ್ರಶ್ನೆ ಕೇಳಿದ್ಯಾ. ಅದಕ್ಕೆ ಆನ್ಸರು, ನಮ್ಮ ಫಾಲಿ ನಾರಿಮನ್ ಅಂತ ಎಮಿನೆಂಟ್ ಜೂರಿಸ್ಟ್ ಅವ್ರು ಹೇಳಿದ್ದಾರೆ, ಇನ್ಜಸ್ಟಿಸ್ ಈಸ್ ಈಸಿ ಟು ಬೇರ್ ಬಟ್ ವಾಟ್ ಥಿಂಗ್ಸ್ ಈಸ್ ಜಸ್ಟಿಸ್ ಅಂತ. ಅನ್ಯಾಯನ ನಾವು ತಡ್ಕೋಬಹುದು, ಆದರೆ ನ್ಯಾಯ ಸಿಗದೆ ಹೋದರೆ ನಾವು ಸಹಿಸ್ಕೊಳಕ್ಕಾಗಲ್ಲ ಅಂತ. ಹಾಗೆ ಇನ್ನೊಬ್ರು ಸೋಲಿ ಸರಾಬ್ಜಿ ಅಂತ, ಅನ್ ಎಮಿನೆಂಟ್ ಲಾಯರ್, ನ್ಯಾಯ ಕೊಡೋದು ತಡವಾದ್ರೆ ನ್ಯಾಯ ಕೊಡದಿದ್ದ ಹಾಗೆ, ಅಷ್ಟೇ ಅಲ್ಲ ನ್ಯಾಯನ ಸರ್ವನಾಶ ಮಾಡಿದ ಹಾಗೆ ಅಂತಾರೆ. ಸೊ ಫ್ರೆಂಡ್ಸ್, ನಾವು ಅಂದರೆ ಎವ್ರಿ ಲಾಯರ್ ಸಕಾಲದಲ್ಲಿ ನ್ಯಾಯ ಸಿಗೋದಕ್ಕೆ ನಿರಂತರವಾಗಿ ಫೈಟ್ ಮಾಡ್ತಿರ್ಬೇಕು. ಅದಕ್ಕೆ ಎವ್ರಿ ಒನ್ ಶುಡ್ ಏಮ್ ಅಟ್ ಇಟ್. ಹೇ, ಅಲ್ಲಿ ಕೂತ್ಕೋಣ. ವೇಟ್ 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 ವೇಟ್, ಪ್ಲೀಸ್. ಥ್ಯಾಂಕ್ಸ್. ಸದ್ಯ ಎಕ್ಸಾಮ್ಸ್ ಮುಗೀತು. ಗುಡ್, ಹೇಗೆ ಮಾಡಿದ್ಯಾ? ಫ್ಯಾಂಟಾಸ್ಟಿಕ್, ಎಕ್ಸ್ಟ್ರೀಮ್ಲಿ ಗುಡ್. ಬ್ರಿಲಿಯಂಟ್, ಐ ಲವ್ ಯುವರ್ ಕಾನ್ಫಿಡೆನ್ಸ್. ನೀನ್ ಹೆಲ್ಪ್ ಮಾಡದೇ ಇದ್ರೆ ನಾನು ಎಕ್ಸಾಮ್ ಬರೆಯಕ್ಕೆ ಆಗ್ತಿರ್ಲಿಲ್ಲ. ಇವಾಗ ಹ್ಯಾಪಿ ಆಗಿದ್ಯಾ ತಾನೇ? ಮೋಸ್ಟ್ ಹ್ಯಾಪಿ. ನೀನ್ ಅರ್ನ್ ಮಾಡಿ ನನಗೆ ಹೆಲ್ಪ್ ಮಾಡ್ತಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಯು ವೆಲ್ಕಮ್. ಮತ್ತೆ ವಾಟ್ ನೆಕ್ಸ್ಟ್? ವಿದ್ಯಾ, ಈಗ ತಾನೇ ಎಕ್ಸಾಮ್ಸ್ ಮುಗಿಸ್ಕೊಂಡು ಬಂದಿದ್ದೀನಿ. ಲೆಟ್ಸ್ ಎಂಜಾಯ್. ಎಂಜಾಯ್ ಮಾಡೋಕ್ಕೂ ಅರ್ನಿಂಗ್ಸ್ ಬೇಕಲ್ವಾ? ಅಫ್ಕೋರ್ಸ್. ಆದರೆ ದುಡ್ಡಿದ್ರೇ ಲೈಫ್ನ ಎಂಜಾಯ್ ಮಾಡೋಕ್ಕಾಗೋದು ಅನ್ನೋದ್ರಲ್ಲಿ ನನಗೆ. ಬಿ ಪ್ರಾಕ್ಟಿಕಲ್ ಶೇಖರ್. ಐ ಹವ್ ಡನ್ ಮೈ ಪಾರ್ಟ್ ಆಫ್ ದ ಜಾಬ್, ಇವಾಗ ನಿನ್ ಟರ್ನ್. ಈ ಥರ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು ಅಂದರೆ ವಿ ಬೋತ್ ಹ್ಯಾವ್ ಟು ಅರ್ನ್. ಆಲ್ ರೈಟ್.
Will you marry me? Yes. Gold medal in corporate law, Mr. Shekhar. Gold medal in international law, Mr. Prashant Patil. Vidya, yella thidiranta, I mean, it fast a yella agoitala. Are you really happy with this? Of course I'm happy. Nan happy agirididre ninnanna madve aagtidna. I really love you. Nan ninge ella reethinallo support martini. Shekhar, adan togo. ಒಂಥರ ಇದೆಯಾ? ನಥಿಂಗ್. ನಾಳೆ ಡೆಲ್ಲಿಗೆ ಹೋಗ್ತಿದ್ಯಲ್ಲ, ಅದಕ್ಕೆ ಆಮ್ ಗೋಣ ಮಿಸ್ ಯು. ಮನೆಗಿದ್ ಬೇಕಲ್ಲ. ನಾನೇನೋ ಹೇಳ್ತಾ ಇದ್ದೀನಿ, ನೀನು ಅದಕ್ಕೆ ರೆಸ್ಪಾಂಡೇ ಮಾಡ್ತಿಲ್ಲ. ವಿದ್ಯಾ, ನಾನು ನಿನಗೊಂದು ವಿಷಯ ಹೇಳಬೇಕು. ನಾನು ನಿಂಗೊಂದು ವಿಷಯ ಹೇಳಬೇಕು. ಏನದು? ಇಲ್ಲ, ನೀನು ಹೇಳು ಫಸ್ಟ್. ಇಲ್ಲ, ನೀನು ಹೇಳು. ಇಲ್ಲ, ನೀನು. ಇಲ್ಲ, ನೀನು. ಇಲ್ಲ, ನೀನು. ಇಲ್ಲ, ನೀನು. ಓಕೆ, ನಾನು ಹೇಳ್ತೀನಿ. ಐ ಹರ್ಡ್ ಅ ಹಾರ್ಟ್ ಬೀಟ್ ಟುಡೇ. ಅಂದ್ರೆ ಯಾರ್ದು? ನಮ್ಮ ಮಗುದು. ಯು ಇಡಿಯಟ್, ವಿ ಆರ್ ಗೋನ್ ಟು ಬಿ ಪೇರೆಂಟ್ಸ್. ಐ ಆಮ್ ಸೋ ಹ್ಯಾಪಿ, ಲವ್ ಯು. ಐ ಲವ್ ಯು ವೆರಿ ಮಚ್. ಹೇ ಶೇಖರ್, ನೀನೇನು ಹೇಳ್ಬೇಕು ಅಂತಿದ್ದೆ? ಇಲ್ಲ ಬೇಡ, ಮನೇಲಿ ಹೇಳ್ತೀನಿ. ಇಲ್ಲ, ಇಲ್ಲೇ ಹೇಳು. ಹೇಳು, ಆಮೇಲೆ ಹೇಳ್ತೀನಿ. ವಿದ್ಯಾ ಪ್ಲೀಸ್ ಶೇಖರ್. ವಿದ್ಯಾ, ನಾನು ಡೆಲ್ಲಿಗೆ ಹೋಗ್ತಾ ಇಲ್ಲ. ವಾಟ್, ವಾಟ್ ಆರ್ ಯು ಸೇಯಿಂಗ್? ವಿದ್ಯಾ, ನಾನು LLM ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೋ ಶೇಖರ್, ಎಂಥ ಒಳ್ಳೆ ಜಾಬ್ ಆಫರ್ ಅದು. ನಾನು ಈ ಪೊಸಿಷನ್ಲ್ಲಿ ಇರ್ಬೇಕಾರೆ ಯು ಕಾಂಟ್ ಲೀವ್ ಇಟ್. ವಿದ್ಯಾ, ಎರಡೇ ಎರಡು ವರ್ಷ, ಪ್ಲೀಸ್. ನೋ ಶೇಖರ್, ದಿಸ್ ಇಸ್ ಇಂಪಾಸಿಬಲ್. ವಿದ್ಯಾ, why don't you understand Shekhar? Nan obbla kaiyalle nibhayisak agala. It's getting more and more difficult every day. Hey Vidya, nodu nin hagidru earn maartta idya. Let us manage for some time. Modulu nan nan masters mugisbidtini, aamele nam life e change agutte. No Shekhar, no. Namge magu aagta ide. ಈ ಫೈನಾನ್ಷಿಯಲ್ ಬರ್ಡನ್ ಮತ್ತೆ ಸ್ಟ್ರೆಸ್ ನ ನನ್ ಒಬ್ಳ ಕೈಲಿ ಹ್ಯಾಂಡಲ್ ಮಾಡಕ್ ಆಗಲ್ಲ. ಸಾರಿ, ತುಂಬಾ ರೂಡಾಗಿ ಮಾತಾಡ್ಬಿಟ್ಟೆ ಶೇಖರ್. ಐ ಆಮ್ ವೆರಿ ಸಾರಿ. ನೀನ್ ಮಾಸ್ಟರ್ಸ್ನ ಪರ್ಸ್ಯೂ ಮಾಡು, ನಾನಿಂಗೆ ಫುಲ್ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು, ಲವ್ ಯು ಸೋ ಮಚ್. ಹೇ, ನಾನೇ ಓಡಿಸ್ತೀನಿ. ಹ್ಮ್.
ಟೈಪರ್ ಚೇಂಜ್ ಮಾಡಿದ್ಯಾಲ್ರೆಡಿ. ನಾಳೆಯಿಂದ ನನ್ನ ಕೆಲಸ ಶುರು ಆಗ್ತಿದೆ. ಇದಕ್ಕೆ ಯಾವ್ದಾರ ಬೇಬಿ ಸಿಟರ್ ನೋಡ್ಬೇಕು. ಯಾಕೆ? ನಾನು ಮಾಸ್ಟರ್ಸ್ ಮಾಡ್ತಿದ್ದೀನಿ, ನಂಗೆ ಟೈಮ್ ಇರುತ್ತೆ. ನನ್ನ ಮಗು ನಾನು ನೋಡ್ಕೋತೀನಿ. ನಿನ್ನ ರೋಲ್ನ ನಾನು ಪ್ಲೇ ಮಾಡ್ತಾ ಇದ್ದೀನಿ, ನನ್ನ ರೋಲ್ನ ನೀನು ಪ್ಲೇ ಮಾಡು. ಇದು ತುಂಬ ಚೆನ್ನಾಗಿದೆ. ಐ ಆಮ್ ಎಂಜಾಯಿಂಗ್ ಇಟ್. ಬಟ್ ಇದೇ ತುಂಬ ದಿವಸ ಕಂಟಿನ್ಯೂ ಆಗಬಾರ್ದು. ರೆಡಿ. ಹಾಯ್. ಹಾಯ್. ಚಿಂಟು ಎಲ್ಲಿದ್ದಾನೆ? ಮಲಗಿದಾನೆ. ಇವಾಗ ಹೇಗಿದ್ದಾನೆ? ಹಾ, ಈಗ ಪರವಾಗಿಲ್ಲ, ಟೆಂಪರೇಚರ್ ಕಮ್ಮಿ ಆಗಿದೆ. ನಾನು ಚೆನ್ನಾಗೇ ನೋಡ್ಕೋತಾ ಇದ್ದೀನಿ, ಸ್ಟಡೀಸ್ ಬೇರೆ ಇದೆ. ಹೌದು, ಬೈ ದ ವೇ, ನೀನು ಯಾವಾಗ ಬಾಂಬೆಯಿಂದ ವಾಪಸ್ ಬರ್ತಾ ಇದೆಯಾ? ನಾಳೆ ಬೆಳಗ್ಗೆನೆ ಮೊದಲನೇ ಫ್ಲೈಟ್ ತಗೋತಾ ಇದ್ದೀನಿ. ನಂಗೊಂದು ಕಾನ್ಫರೆನ್ಸ್ ಕಾಲ್ ಬರ್ತಿದೆ, ಆಮೇಲೆ ಮಾತಾಡ್ತೀನಿ. ಓಕೆ, ಬಾಯ್. ಹಾ ಹಾ ಹಾ, ಬಾಯ್ ಬಾಯ್. ಹೇ ವಿದ್ಯಾ. ಹಾ ವಿದ್ಯಾ, ಕಮ್ ಸೂನ್. ಬಂದೆ. ಏನಾಯ್ತು? ಹೇ, ಸೀ ಮೈ ರಿಸಲ್ಟ್ಸ್. ವಾವ್, ಐ ಹ್ಯಾವ್ ಫಿನಿಶ್ಡ್ ಮೈ ಮಾಸ್ಟರ್ಸ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನೌ ಇಸ್ ದಿ ಟೈಮ್ ಟು ಸ್ಟಾರ್ಟ್ ಅರ್ನಿಂಗ್. ಚಿಂಟು ಬಿದ್ದೋಗುತ್ತೆ, ಹುಷಾರು. ಬಿದ್ದೋಗತ್ತಪ್ಪ. ಡಕ್ಕೆ ನನ್ನ ಹೇಳು. ಕ್ವಾಕ್ 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 ಕ್ವಾಕ್. ಕಾರು, ಕಾರ್ ಹೆಂಗ್ ಓಡಿಸೋದು? ಕಾರ್ ಹೆಂಗ್ ಓಡಿಸೋದು? ಹಾಯ್ ಹಾಯ್ ಪಪ್ಪ. ಚಿಂಟು, ಕಾರಾ? ಹಾಯ್. ಹೇಗಿತ್ತು ಇಂಟರ್ವ್ಯೂ? ಇಂಟರ್ವ್ಯೂ ನಾದು? ಹಾಗಂದ್ರೆ? ಆ ಸಿಇಒನ ಅಟಿಟ್ಯೂಡ್ ನನಗೆ ಇಷ್ಟ ಆಗಲಿಲ್ಲ, ಅರ್ಧಕ್ಕೆ ಅದು ಬಂದೆ. ಅವ್ರ ಅಟಿಟ್ಯೂಡ್ ಕಟ್ಕೊಂಡು ನಿನಗೇನಾಗಬೇಕು? ಐ ವಾಂಟ್ ಯು ಟು ಸ್ಟಾರ್ಟ್ ಅರ್ನಿಂಗ್. ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನು ನಿರ್ಧಾರ? ನಾನು ಸ್ವಂತ ಪ್ರಾಕ್ಟೀಸ್ ಮಾಡ್ತೀನಿ. ವಾಟ್? ಇನ್ನು ಟುಕ್ ಟಾಕ್ ಟುಕ್ ಟಾಕ್. ಸರ್, ಇವನಿಗೆ ಸ್ವಲ್ಪ ಹೇಳಿ ಸರ್. ನನ್ನ ಒಬ್ಳು ಅರ್ನಿಂಗ್ಸೆ ಸಾಕಾಗ್ತಿಲ್ಲ ಸರ್. ಮಾಸ್ಟರ್ಸ್ ಆದ್ಮೇಲೆ ಅರ್ನ್ ಮಾಡಕ್ ಶುರು ಮಾಡ್ತೀನಿ ಅಂತ ಹೇಳಿದ್ದ, ಆದ್ರೆ ಇವಾಗ ಸ್ವಂತ ಪ್ರಾಕ್ಟೀಸ್ ಮಾಡ್ಬೇಕು ಅಂತಿದ್ದಾನೆ. ಸರ್, ನನ್ನ ಜೀವನದ ದೃಷ್ಟಿ, ನನ್ನ ಧ್ಯೇಯೋದ್ದೇಶ, ನನ್ನ ಐಡಿಯಾಲಜೀಸ್ ಎಲ್ಲ ನಿಮಗ್ ಗೊತ್ತು. ಆದ್ರೆ ಇವಳಿಗೆ ಅದ್ ಯಾವ್ದು ಅರ್ಥನೇ ಆಗ್ತಿಲ್ಲ ಸರ್. ಏನ್ ಮಾತಾಡ್ತಿದ್ದಾನೆ ಸರ್ ಇವನು? ನಾನು, ನನ್ ಮಗ, ನನ್ ಮನೆ, ನೆಮ್ಮದಿ ಜೀವನ ಬೇಕು ಸರ್ ನನ್ಗೆ. ಅದ್ ಇವನ್ಗ್ ಅರ್ಥ ಆಗ್ತಿಲ್ಲ ಸರ್. ಇಂಡಿಪೆಂಡೆಂಟ್ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾದ್ರೂ ಇನ್ಕಮ್ ಬರತ್ತಾ ಸರ್? ಮಗು, ಇವಾಗ ನೀ ಕೇಳಿದ ಪ್ರಶ್ನೆಗೆ ನನ್ನಿಂದ ಉತ್ತರ ಕೊಡೋಕ್ಕಾಗಲ್ಲ. ಯಾಕೆ ಗೊತ್ತಾ? ಒಂದು ವಿಷಯ ಹೇಳ್ತೀನಿ ಕೇಳು. ನಾನು ಪ್ರಾಕ್ಟೀಸ್ ಶುರು ಮಾಡಿದ್ಮೇಲೆ ಒಂದ್ಸಲ ನನಗೆ ಜಡ್ಜ್ ಕೆಲಸಕ್ಕೆ ಆಫರ್ ಬಂದಿತ್ತು, ಆದರೆ ನಾನು ಆ ಆಫರ್ನ ರಿಜೆಕ್ಟ್ ಮಾಡಿದೆ. ಸ್ವಂತ ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಆಸೆ ಇದ್ದಿದ್ರಿಂದ, ಛಲ ಇದ್ದಿದ್ರಿಂದ. ಅಲ್ಲದೆ ನನ್ನ ಎಬಿಲಿಟಿ ಮೇಲೆ ನನಗೆ ನಂಬಿಕೆನೂ ಇತ್ತು. ಹಾಗೆ ಅವನ ಎಬಿಲಿಟಿ ಮೇಲೆ ಅವನ ನಂಬಿಕೆ ಇಟ್ಕೊಂಡು ನಾ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳುವಾಗ, ನೀ ಪ್ರಾಕ್ಟೀಸ್ ಮಾಡೋ ತಪ್ಪು, ಕೆಲ್ಸಕ್ಕೆ ಹೋಗು ಅಂತ ನಾ ಹೇಗಮ್ಮ ಹೇಳಿ? ಓಕೆ ಸರ್, ಅವ್ನ ಇಂಡಿಪೆಂಡೆಂಟ್ ಪ್ರಾಕ್ಟೀಸ್ ಮಾಡೋದಕ್ಕೆ ನಾನು ಫುಲ್ ಸಪೋರ್ಟ್ ಮಾಡ್ತೀನಿ. ಲೋನ್ ತಗೋತೀನಿ, ಅವನ ಆಫೀಸ್ ಓಪನ್ ಮಾಡಿ. ಥ್ಯಾಂಕ್ ಯು ವಿದ್ಯಾ. ಇದಮ್ಮ ಜೀವನ ಅಂದ್ರೆ ಹೀಗಿರ್ಬೇಕು ಜೀವನ.
ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಒಬ್ರಿಗೊಬ್ರು ಒತ್ತಾಸೆ ಆಗಿದ್ರೆ ರಿಸಲ್ಟು ಎಕ್ಸಲೆಂಟ್. ಐ'ಮ್ ಸೋ ಹ್ಯಾಪಿ ಮ್ಯಾಮ್. Hey, come on, kutko ba. Huh? Come. Adan ko pali. Togo. Hey, kutko. This is my gift to you. Okay? Vidya, Shekhar, nin ambition nu fulfill lagta ide. Behind every successful man, there is a woman antare. ಚಿಂಟು ಒಂದು ವಾಟರ್ ಬಾಟಲ್ ಕೊಡಿ. ತಗೊಳ್ಳಿ ಸರ್. ಹಾಂ, ಕೋಲ್ಡ್ ಇಲ್ವಾ? ಕರೆಂಟ್ ಇಲ್ಲ ಸರ್. ಸ್ವಲ್ಪ ರೀಚಾರ್ಜ್ ಮಾಡ್ರಿ. ಎಷ್ಟಿದು? 36 ರೂಪಾಯಿ ಸರ್. ಎಮ್ ಆರ್ ಪಿ 23 ರೂಪಾಯಿ ಇದೆಯಲ್ಲ ಸರ್. ಸೆಲ್ಲಿಂಗ್ ರೇಟು 36 ರೂಪಾಯಿ. 23 ರೂಪಾಯಿ ಇರೋದನ್ನ 36 ರೂಪಾಯಿ ಹೇಳ್ತಿದ್ರಲ್ರಿ. ಕುಡಿಯೋಕ್ ಮುಂಚೆ ರೇಟ್ ಕೇಳಿ ಕುಡಿಬೇಕಾಗಿತ್ತು. ಸುಮ್ಮನೆ ಕಾಸು ಇಟ್ಟು ಹೋಗ್ರಿ. ಇಲ್ರಿ, ಆಗಲ್ಲ. ಎಮ್ ಆರ್ ಪಿ 23 ರೂಪಾಯಿ ಇದೆ, ನಾನು ಕೊಡೋದು 23 ರೂಪಾಯಿ ಅಷ್ಟೇ. ತಗೊಳ್ಳಿ. ಹಲೋ, ಸುಮ್ಮನೆ 36 ರೂಪಾಯಿ ಇಟ್ಬಿಟ್ಟು ಹೋಗ್ರಿ. ತೆಗಿರಿ ಕೈನ. ರೀ, ಒಳ್ಳೆ ಎಜುಕೇಟೆಡ್ ತರ ಕಾಣ್ತಿದ್ದೀರಾ. 10 ರೂಪಾಯಿಗೆಲ್ಲ ವಾದ ಮಾಡ್ತಿರಲ್ರಿ, ಸುಮ್ಮನೆ ಕೊಟ್ಬಿಟ್ಟು ಹೋಗ್ರಿ. ಎಜುಕೇಟೆಡ್ ಆದ್ರೆ ಅವ್ರು ಕೇಳಿದಷ್ಟು ಕೊಡ್ತಾರೆ. 23 ರೂಪಾಯಿ ಇದೆ ಎಮ್ ಆರ್ ಪಿ, 36 ರೂಪಾಯಿ ಕೇಳ್ತಿದ್ರೆ ಬೇಕಿದ್ರೆ ನೀವು ಕೊಟ್ಬಿಟ್ಟು ಕುಡಿರಿ. ಕೊಡ್ರಿ ಅವ್ರಿಗೆ. ನಿಂತ್ಕೊಳ್ರಿ. ಸುಮ್ಮನೆ ಕಾಸು ಕೊಟ್ಬಿಟ್ಟು ಹೋಗ್ರಿ. ಎಮ್ ಆರ್ ಪಿ ರೇಟ್ ಎಷ್ಟಿದೆ ಅಷ್ಟು ಕೊಟ್ಟಿದ್ದೀನಿ. ಜಾಸ್ತಿ ಮಾತಾಡಿದ್ರೆ ಕಾಸು ಕೊಟ್ಟಿದ್ದೀನಿ. ನಾನೊಬ್ಬ ಲಾಯರು, ಒಳಗ ಹಾಕ್ಸ್ಬಿಡ್ತೀನಿ ಹುಷಾರ್. ನನಗೇನ? ಯಾವನ ಇವನು? ಲಾಯರ್ ಅಂತೆ ಲಾಯರು, ಕಾಸು ಕೊಡೋ ಯೋಗ್ಯತೆ ಅಲ್ಲ. ಜೀವನ ನಡೆಸೋದು ಬೋ ಕಷ್ಟ ಆಗ್ಬಿಟ್ಟದೆ ಬುದ್ಧಿ. ವೆಂಕಟೇಶನ್ನ ಆವಾಗ ಅವಾಗ ಬೆಂಗಳೂರು ಆಸ್ಪತ್ರೆ ಕರ್ಕೊಂಡ್ಬಂದು ತೋರಿಸ್ಬೇಕಾಗ್ತೈತೆ. ದುಡ್ಡು ಹಂಚ ಕಾಯ್ತಾ ಇಲ್ಲ. ಕೆಂಪಮ್ಮ, ಇನ್ನೊಂದು 2 ಹಿಯರಿಂಗ್ನಲ್ಲಿ ಕೇಸ್ ಮುಗಿಯುತ್ತೆ. ನಮ್ಮ ಕಡೆನೂ ಆಗತ್ತೆ, ನಾವು ಕೇಳಿರೋ ಪರಿಹಾರನೂ ಸಿಗತ್ತೆ. ಆವಾಗ ನೀವು ಒತ್ತೆ ಇಟ್ಟಿರೋ ಆ ಹೊಲ ಗದ್ದೆ ಇವೆಲ್ಲ ಆ ಸಾಲ್ಗಾರಿಂದು ಬಿಡಿಸ್ಕೋಬಹುದು. ಏನೂ ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ಮುಂದಿನ ಹಿಯರಿಂಗ್ ಯಾವಾಗ ಅಂತ ತಿಳಿಸ್ತೀನಿ, ಅವಾಗ ಬಂದ್ಬಿಡಿ. ಹ್ಮ್, ಸರಿ ಬುದ್ಧಿ, ನಾನಿನ್ ಬರ್ತೀನಿ. ಬಸ್ ಚಾರ್ಜ್ಗೆ ಏನಾರು ಬೇಕಾ? ಬೇಡಿ, ಬಸ್ ಚಾರ್ಜ್ಗೆ ಆಗೋಷ್ಟು ಹಣ ನನ್ನ ತವೈತೆ. ಬರ್ತೀನಿ ಬುದ್ಧಿ. ಒಳ್ಳೇದಮ್ಮ, ಹೋಗ್ಬನ್ನಿ. ಶೇಖರ್, ಏನಪ್ಪ ಏನಾಯ್ತು, ಏನಿದು? ಅದ್ಯಾವುದೋ ಅಂಗಡಿಯವನು 23 ರೂಪಾಯಿ ವಾಟರ್ ಬಾಟ್ಲ್ಗೆ 36 ರೂಪಾಯಿ ಕೇಳ್ದ. ನನಗೆ ಸಿಟ್ಟು ಬಂತು, ಒಂದು ಸ್ಮಾಲ್ ಸ್ಕಫಲ್ ಆಯ್ತು ಸರ್. ಸ್ಕಫಲ್? ಏನಪ್ಪ ಇದು? ನೀ ಎಜುಕೇಟೆಡ್ ಆಗಿ ಈ ತರ ಮಾಡೋದ? ಚೆ, ಬೇಜಾರಾಗ್ತಿದ್ದೀಪ. ನನಗೆ ಅಸಹ್ಯ ಆಗ್ತಿದೆ ಸರ್. ನನ್ನ ಪೇಷನ್ಸ್ ಕಳ್ಕೊಬಾರ್ದಿತ್ತು. ಆದ್ರೆ ನ್ಯಾಯ ಕೇಳೋದು ತಪ್ಪ ಸರ್? ಖಂಡಿತ ತಪ್ಪಿಲ್ಲ, ಆದ್ರೆ ನೀ ಕೇಳಿದ ರೀತಿ ತಪ್ಪು ಅಂತ. ಏ ಶೇಖರ್, ಏನಾಗ್ತಿದ್ಯೋ ನಿನಗೆ? ಯಾಕಪ್ಪ ಈ ರೀತಿ ಮಾಡಿದೆ? ಏನಾಗ್ತಿದ್ಯೋ ನನಗಂತೂ ಗೊತ್ತಾಗ್ತಿಲ್ಲ ಸರ್. ಡೈವರ್ಸ್ ಬೇಡ ಅಂತ ನಾನು ಎಷ್ಟು ಹೇಳಿದ್ರು ಆ ವಿದ್ಯೆ ನನ್ನ ಮಾತಿನ ಅರ್ಥನೇ ಮಾಡ್ಕೊಳ್ತಿಲ್ಲ ಸರ್. ಅವಳು ಆ ಥರ ಕೇಳಿದ್ರೆ ತಪ್ಪೇನಪ್ಪ ಇದೆ? ಗಂಡ ಕೆಲಸ ಮಾಡಬೇಕು, ಸಂಪಾದನೆ ಮಾಡಬೇಕು, ಸಂಸಾರನ ಚೆನ್ನಾಗಿ ನೋಡ್ಕೋಬೇಕು ಅಂತ ಯಾವುದೇ ಹೆಂಡತಿ ಆಸೆ ಪಡೋದ್ರಲ್ಲಿ ಏನ್ ತಪ್ಪಿದೆ ಹೇಳು? ಆದ್ರೆ ನಾನು ನನ್ನ ಆದರ್ಶ ಐಡಿಯಾಲಜಿಗಳನ್ನ ಬಿಟ್ಟು ಕೆಲಸ ಮಾಡಕ್ ಆಗಲ್ಲ ಸರ್. ಅದನ್ನಿಟ್ಕೊಂಡೇ ಕೆಲಸ ಮಾಡಪ್ಪ. ನೋಡು ಶೇಖರ್, ಕೆಲಸ ನಮ್ಮನ್ನ ಹುಡ್ಕೊಂಡ್ ಬರಲ್ಲ, ನಾವು ಕೆಲಸ ಹುಡ್ಕೊಂಡು ಹೋಗ್ಬೇಕು. ಆ ಹುಡುಕಾಟ ಇದ್ದಾಗ್ಲೆ ಜೀವನದಲ್ಲಿ ಒಂದು ಚಾಲೆಂಜ್ ಅಂತ ಬರೋದು. ನಾನು ನಿನಗೊಂದು ಚಾಲೆಂಜಿಂಗ್ ಕೇಸ್ ಕೊಡ್ತೇನೆ, ತಗೋತಿಯ? ನಾನು ಚಾಲೆಂಜಸ್ಗೆ ಯಾವತ್ತೂ ಹೆದರಿಲ್ಲ ಸರ್. ತಗೋ, ಈ ಕೇಸ್ ನಿನಗೆ ಕೊಡ್ತಾ ಇದ್ದೀನಿ. ಈ ಕೇಸ್ ಯಾವುದು ಗೊತ್ತಾ? ಈಗ ತಾನೇ ಹೋದಲ್ಲ ಒಬ್ಳು ಹೆಂಗ್ಸು, ಕೆಂಪಮ್ಮ ಅಂತ, ಹಳ್ಳಿ ಹೆಂಗ್ಸು, ಮುಗ್ಧೆ. ಈ ಕೇಸ್ ಅನ್ನು ಹಾಕಿ ಸುಮಾರು ವರ್ಷಗಳೇ ಆಗೋಗಿದೆ, ಇದುವರೆಗೂ ನ್ಯಾಯ ಸಿಕ್ಕಿಲ್ಲ. ಕಾಂಪ್ಲಿಕೇಶನ್ ಇದೆ, ಆ ಕಾಂಪ್ಲಿಕೇಶನ್ ನೀಗಿಸಿ ಅವಳಿಗೆ ನ್ಯಾಯ ಕೊಡಿಸಿ ಅವಳ ಮನಸ್ಸಿಗೆ ಸಂತೋಷ ತರ್ತೀಯ? ನಾನು ಈ ಕೇಸ್ ತಗೋತೀನಿ, ಫೈಟ್ ಮಾಡ್ತೀನಿ.
All the best, my boy. Thank you, sir. ಅಲ್ಲಿ ತಿಮ್ಸ್ ಅಂದ್ರಕ್ಕೆ ಯಾವ ಕಡೆ ಹೋಗ್ಬೇಕು? ಅಲ್ಲಿ ಬೋರ್ಡ್ ಕಾಣ್ತಾ ಇದೆಯಲ್ಲ, ಆ ಕಡೆ ತಿರುಗಿ. ಈಗ ರೈಟ್ ತಗೊಂಡು ಬುದ್ಧಿ, ತಮ್ಮನ್ನ ಶಿವಸ್ವಾಮಿಯವರ ಆಫೀಸ್ನಾಗ ನೋಡಿದ್ದೆ ಅಲ್ಲವರ? ಹೌದಮ್ಮ, ಶಿವಸ್ವಾಮಿಗಳು ನನ್ನ ಗುರುಗಳು. ನಿಮ್ಮ ಕೇಸನ್ನ ನನಗೆ ವಹಿಸಿದ್ದಾರೆ. ಅಂದ್ರೆ ದೊಡ್ಡ ಬುದ್ಧಿಯವ್ರು ನಮ್ಮ ಕೇಸ್ ನಡೆಸಕ್ಕಿಲ್ವಾ? ಅವರು ನಮ್ಮ ಜೊತೆ ಇರ್ತಾರೆ, ಆದರೆ ಜವಾಬ್ದಾರಿ ನನಗೆ ವಹಿಸಿದ್ದಾರೆ ಅಷ್ಟೆ. ಓ, ಕುಂತ್ಕಳಿ ಬುದ್ಧಿ. ಮಗ, ನಮ್ಮ ಲಾಯರ್ ಶಿವಸ್ವಾಮಿ ಬುದ್ಧಿಯವರು ಅವರಲ್ಲ, ಅವ್ರ ಕಡೆಯಿಂದ ಬಂದವರೇ ಇವರು. ವೆಂಕಟೇಶ್, ನನ್ನ ಹೆಸರು ಶೇಖರ್ ಅಂತ. ಹೇಗಿದೆಯಪ್ಪ? ಹೇಗಿದ್ದೀನಿ ನೋಡಿ ಸರ್. ಆಗಲ್ಲ ಸರ್, ನಮ್ಮ ಅವ್ವನೇ ನನ್ನನ್ನು ನೋಡ್ಕೊಂತಾಳೆ. ಕಣವ ಸಾಕು. ಕೆಂಪಮ್ಮ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಬಂದೆ ಬುದ್ಧಿ. ಕೆಂಪಮ್ಮ, ಏನೇನು ಆಯಿತು ಅನ್ನೋದನ್ನು ನೀವು ಹೇಳಬೇಕು. ಬುದ್ಧಿ, ನಮಗೆ ಸಾನೆ ವರ್ಷ ಮಕ್ಕಳೇ ಇರಲಿಲ್ಲ. ತಿರುಪ್ತಿ ತಿಮ್ಮಪ್ಪಂಗಾರಕ್ಕೆ ಒತ್ಮ್ಯಾಕಿ ಹುಟ್ಟಿದ ಮಗನೇ ವೆಂಕಟೇಶ. ವಯಸ್ಸಾದ ನಮಗೆ ಬೆಳೆ ದೊಡ್ಡವನಾಗಿದ್ದ ವೆಂಕಟೇಶನೇ ಎಲ್ಲದಕ್ಕೂ ಆಧಾರ ಆಗಿದ್ದ. ಹೊಲ, ಮನೆ, ದನ, ಕರ ಎಲ್ಲದನ್ನು ನೋಡ್ಕೊತಿದ್ದ.
ಅಪ್ಪಯ್ಯ ಅಪ್ಪಯ್ಯ ನಾವು ಟ್ರ್ಯಾಕ್ಟರ್ ತಗೊಳ್ಳೋಣ ಅಪ್ಪಯ್ಯ ಏನ್ ಮಗ ಟ್ರ್ಯಾಕ್ಟರ್ ಅಪ್ಪಯ್ಯ ಟ್ರ್ಯಾಕ್ಟರ್ ಹ್ಮ್ ನಮ್ಮಂತವ್ರಿಗೆ ಯಾಕ್ಲ ಮಗ ಟ್ರ್ಯಾಕ್ಟರ್ ಅಪ್ಪಯ್ಯ ಎತ್ ಕಟ್ಕೊಂಡು ದಿನಗಟ್ಲೆ ಮಾಡೋ ಉಳ್ಮೆನ ಎರಡ್ ಮೂರ್ ಗಂಟೆಲಿ ಟ್ರ್ಯಾಕ್ಟರ್ ಮಾಡಿ ಮುಗಿಸ್ಬೋದಲ್ವಾ ಕಡಿಮೆ ಬಾಡಿಗೆ ಕೊಟ್ಟು ನಮ್ಮ ಊರವ್ರಿಗೆಲ್ಲ ಸಹಾಯನೂ ಮಾಡ್ಬೋದು ಬೆಳೆನ್ ತಗೊಂಡೋಗ್ಬಿಟ್ಟು ಮಾರ್ಕೆಟ್ಗೆ ಹಾಕ್ಲೂ ಬೋದ್ ತಾನೆ ವರ್ಷದಲ್ಲಿ ಒಂದ್ ಮೂರ್ ನಾಲ್ಕು ಬೆಳೆನ್ ಬೆಳಿಬೋದಪ್ಪಯ್ಯ ನೀನ್ ಹೇಳ್ತಾ ಇರೋದೇನು ಸರಿ ಮಗ ಆದ್ರೆ ಟ್ರ್ಯಾಕ್ಟರ್ ತಕ್ಕಳಕ್ಕೆ ದುಡ್ಡೆಲ್ಲಿಂದ ತರೋದು ನಮ್ಮಂತ ರೈತರಿಗಂತಾನೆ ಬ್ಯಾಂಕ್ ಸಾಲ ಕೊಡ್ತಾವಾ ಲೇ ಮಗ ಬ್ಯಾಂಕ್ನವ್ರೇನ್ ಸುಮ್ನೆ ಸಾಲ ಕೊಡ್ತಾರೆ ಅನ್ಕೊಂಡಿದೀಯಾ ಆಸ್ತಿ ಪಾಸ್ತಿ ಎಲ್ಲ ಅಡ ಇಟ್ಕೊಂಡು ಸಾಲ ಕೊಡ್ತಾರಕ್ಕಲ್ಲ ಅಪ್ಪಯ್ಯ ಬ್ಯಾಂಕ್ನವರು ಆಸ್ತಿನೆಲ್ಲ ಅಡಮಾನ ಇಟ್ಕೊಂಡೆ ಸಾಲ ಕೊಡೋದು ತಿಂಗಳ ತಿಂಗಳ ಕಂತ್ ಕೊಟ್ಕೊಂಡ್ರಾಯ್ತು ಹಂಗಲ್ಲ ಕಣ್ಮಗ ಏನು ಮಾಡಕ್ಕೋಗಿ ಇನ್ನೇನ ಆಗ್ಬಿಟ್ರೆ ಅವೋ ಬ್ಯಾಂಕ್ ಮ್ಯಾನೇಜರ್ ಶ್ರೀಧರ್ ಸರ್ ಗೊತ್ತು ತಾನೆ ಅವ್ರ ಹತ್ರ ಮಾತಾಡಕ್ ಹೋಯ್ತಾ ಇದೀನಿ ನೀವೇನು ಯೋಚನೆ ಮಾಡ್ಬೇಡಿ ಟ್ರ್ಯಾಕ್ಟರ್ ತಗೊಂಡು ಚೆನ್ನಾಗಿ ದುಡ್ದು ಸಂಪಾದನೆ ಮಾಡ್ತೀನಿ ಬತ್ತಿನವಾ ಬತ್ತಿನಪ್ಪಯ್ಯ ನಂಗೆ ಯಾಕೋ ಭಯ ಆಯ್ತದೆ ನೀ ಏನು ಯೋಚನೆ ಮಾಡ್ಬೇಡ್ವೆ ನನ್ನ ಮಗ ಬುದ್ಧಿವಂತ ಅವನ ಮ್ಯಾಗ ನಂಗೆ ನೆಮ್ಮಕೆ ಐತೆ ಸರ್ ಸರ್ ಓ ನಮಸ್ಕಾರ ವೆಂಕಟೇಶ ಬಾರಯ್ಯ ಬಾಪ ಕೂತ್ಕೋ ಆಮೇಲೆ ಏನ್ ಸಮಾಚಾರ ಏನ್ ಬಂದಿದ್ದು ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕಿತ್ತು ಸರ್ ನನ್ನಿಂದನಾ ಏನಪ್ಪ ಅಂತ ಸಹಾಯ ಬೇಕಾಗಿತ್ತು ಸರ್ ಎಷ್ಟೋ ದಿವಸದಿಂದ ಎತ್ತುಗಳು ಕಟ್ಕೊಂಡು ಬೇರೆ ಟ್ರ್ಯಾಕ್ಟರ್ ಬಾಡಿಗೆಗೆ ತಗೊಂಡು ಹೊಲ ಉಳ್ಳೋದು ಬೆಳೆನ ಮಾರ್ಕೆಟ್ ಸಾಕ್ಸೋದು ಮಾಡಿದೀನಿ ಈಗ ನಾನೇ ಒಂದ್ ಟ್ರ್ಯಾಕ್ಟರ್ ತಗೊಳ್ಳೋಣ ಅನ್ಕೊಂಡಿದೀನಿ ತುಂಬಾ ಚೆನ್ನಾಗಿ ಓದ್ತಿದ್ದೆ ಯಾಕಪ್ಪ ಓದ್ ಮುಂದೋಸಲ್ವಾ ನನ್ ವ್ಯವಸಾಯ ಮಾಡ್ಕೊಂಡು ಪ್ರಗತಿಪರ ರೈತ ಆಗ್ಬೇಕು ಅನ್ನೋದೇ ನನ್ನ ಆಸೆ ಸರ್ ಏನಪ್ಪ ಇದು ಎಲ್ರೂ ಈಗಿನ ಕಾಲದಲ್ಲಿ ಇಂಜಿನಿಯರಿಂಗ್ ಮೆಡಿಕಲ್ ಓದ್ಬಿಟ್ಟು ಅಮೆರಿಕಾ ಕೆನಡಾಗ ಹೋಗ್ಬೇಕನ್ನೋ ಕನಸು ಕಾಣ್ತಿರುವಾಗ ನೀನು ಪ್ರಗತಿಪರ ರೈತ ಆಗ್ಬೇಕಂತ ಕನಸು ಕಾಣ್ತಾ ಇದೀಯಾ ತುಂಬಾ ಸಂತೋಷ ನಿನ್ನಂತ ರೈತರಿಗೆ ಬ್ಯಾಂಕು ಕೃಷಿ ಉಪಕರಣ ಸಾಲ ಅಂತ ಕೊಡುತ್ತೆ ಆ ಯೋಜನೆಯಲ್ಲಿ ನಿನಗೆ ಸಾಲ ಕೊಡ್ಸಕ್ಕೆ ನಾನು ಪ್ರಯತ್ನ ಪಡಬಹುದು ನೀವು ಖಂಡಿತವಾಗೂ ಈ ಸಾಲ ಕೊಡಿಸ್ಬೇಕು ಸರ್ ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ನಾನು ಆಯ್ತಪ್ಪ ನೀನು ನಾಳೆ ನಿಮ್ಮ ಅಪ್ಪ ಅಮ್ಮನ ಬ್ಯಾಂಕ್ ಹತ್ರ ಕರ್ಕೊಂಬಾ ಮಾತಾಡೋಣ ಸರಿ ಸರ್ ಕರ್ಕೊಂಬರ್ತೀನಿ ಸರಿನಪ್ಪ ಏನ್ ಗಂಗವ್ವ ಮನೆ ತಕ ಬಂದ್ಬಿಟ್ಟಿದ್ಯಾ ಅದು ನನ್ ಹೊಲನೆಲ್ಲ ಟ್ರ್ಯಾಕ್ಟರ್ ಅಲ್ಲಿ ಉತ್ಕೊಡ್ತೀಯಪ್ಪ ಉತ್ಕೊಡ್ತೀನಿ ಆದ್ರೆ ಗಂಟೆ 650 ರೂಪಾಯಿ ಆಯ್ತದೆ ನನ್ ತವ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂದಿತ್ತಪ್ಪ ಹೊಸಿ ಕಡಿಮೆ ಮಾಡ್ಕೋ 650 ರೂಪಾಯಿ ಕಡಿಮೆ ಆಗಲ್ಲ ಸುಮ್ನೆ ಹೋಗು ನಮ್ಮಂತ ಬಡವ್ರ ಮೇಲೆ ಹೊಸಿ ಕಣ್ಣೆ ತೋರ್ಸಪ್ಪ ಯಾಕವ್ವ ಸುಮ್ನೆ ತಲೆ ತಿಂತೀಯ ಹೋಗು ಅಂದ್ರೆ ಕೇಳ್ತಲ್ವೇ ಯಾಕ ಗಂಗಕ್ಕ ಏನಾಯ್ತು ಹೊಸಿ ಕಮ್ಮಿ ದುಡ್ಡಿಗೆ ಹೊಲ ಉತ್ಕೊಡು ಅಂತ ಕೇಳ್ದೆ ಆಗಕ್ಕಿಲ್ಲ ಅಂತ ತಳ್ಬಿಟ್ಟ ಕಣಪ್ಪ ಬಾರವ ಕೇಳ್ತೀನಿ ಲೇ ಬೈರಣ್ಣ ಮನುಷ್ಯತ್ವಲ್ವೇನೋ ಯಾಕ ಹಂಗ ತಳ್ತೀಯ ಏನ್ಲ ಹೊಲ ಉತ್ಕೊಡು ಅಂದ್ಲು ಗಂಟೆಗೆ 650 ರೂಪಾಯಿ ಆಯ್ತದೆ ಅಂದೆ ಅದ್ಬಿಟ್ಟು 100 ಕೊಡ್ತೀನಿ 200 ಕೊಡ್ತೀನಿ ಅಂದ್ರೆ ಡೀಸೆಲ್ ಐಟಮ್ ಕಮ್ಮಿನ ಐತೆ ಅದೆಲ್ಲ ನಿನ್ಗೆಲ್ ತಿಳಿದೈತೆ ಗಂಗಕ್ಕ ಇನ್ ಎರಡ್ ದಿವಸ ಸುಮ್ಕಿರೋ ನಂದೇ ಟ್ರ್ಯಾಕ್ಟರ್ ಬತ್ತೈತೆ ನಿನ್ನ ಹತ್ರ ಇರೋಷ್ಟು ದುಡ್ಡಲ್ಲೇ ನಾನು ಹೊಲ ಉತ್ಕೊಡ್ತೀನಿ ನನ್ ಟ್ರ್ಯಾಕ್ಟರ್ ಬಂದ್ಮೇಲೆ ನಿನ್ ಕೆಲ್ಸ ಆಯ್ತು ಅಂತ ತಿಳ್ಕೋ ಬಾ ನಡಿ ಏನ್ಲ ನನ್ ಮೇಲೆ ಪೈಪೋಟಿನ ಪೈಪೋಟಿ ಏನಿಲ್ಲ ಕಣ್ಲ ನನ್ ಟ್ರ್ಯಾಕ್ಟರ್ ಬಂದ್ಮೇಲೆ ಇಂತ ಬಡವ್ರ ಕೆಲಸ ಮಾಡೋದೇ ನನ್ ಗುರಿ ಸರಿಗಿರಲ್ಲ ಕಣ್ಲ ಏಯ್ ಹೋಗ್ಲ ಅದೆಂಗ್ ಹೊಲ ಉಳ್ತೀಯ ನಾನು ನೋಡ್ತೀನಿ ಕಲ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಅಂತೂ ಹೊಸ ಟ್ರ್ಯಾಕ್ಟರ್ ತಗೊಂಡ್ಬಿಟ್ಟೆ ಪ್ರತಿ ತಿಂಗಳು ಸಾಲದ ಕಂತು ಕಟ್ಟೋದು ಮರಿಬೇಡ ಚೆನ್ನಾಗಿ ದುಡ್ದು ಹಳ್ಳಿಗೆ ಮಾದರಿ ರೈತನಾಗಬೇಕು ಸರ್ ನನ್ನ ಮೇಲೆ ನಂಬಿಕೆ ಇಟ್ಟು ಮನೆ ಆಧಾರದ ಮೇಲೆ ಸಾಲ ಕೊಟ್ಟಿದ್ದೀರಾ ನಾನು ಅಷ್ಟೇ ನಿಯತ್ತಿಂದ ಕಷ್ಟಪಟ್ಟು ದುಡ್ದು ಒಂದು ತಿಂಗಳು ತಪ್ಪಿಸ್ದೆ ಬೇಗ ನಿಮ್ಮ ಸಾಲ ತೀರಿಸ್ತೀನಿ ಸರ್ ಒಳ್ಳೇದಾಗ್ಲಿ ದೇವರು ನಿನಗೆ ಒಳ್ಳೇದು ಮಾಡಲಪ್ಪ ಬಾ
ಭೂಮ್ತಾಯಿ, ಇದುವರೆಗೂ ಸಮೃದ್ಧಿಯಾಗಿ ಬೆಳೆ ನೀಡಿ ನಮ್ಮನ್ನು ಕಾಪಾಡಿದ್ಯವ್ವ, ಇನ್ನು ಮುಂದೇನೂ ಹೀಗೆ ಕಾಪಾಡ್ತೀರವ್ವ, ನನ್ನ ದೊಡ್ಡ ರೈತನನ್ನಾಗಿ ಮಾಡವ. ಅವ್ವ, ಹತ್ತಾಳು ಒಂದು ವಾರ ಮಾಡೋ ಕೆಲಸನ ನಾನು ಅರ್ಧ ದಿನದಲ್ಲಿ ಮಾಡಿ ಮುಗಿಸಿದ್ದೀನಿ ನೋಡವ್ವ. ನೀನು ಹೊಲ್ದಾಗೆ ಟ್ರ್ಯಾಕ್ಟರ್ನ ಕೆಲಸ ಮಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ಭೋ ಸಂತೋಷ ಆಗ್ತಿತ್ತು ಮಗ. ಅವ್ವ, ಹಂಗಾರೆ ಅಪ್ಪ ಏನ್ ಕನಸು ನಾನು ನನ್ಸಾಗಂಗ್ ಮಾಡಿದ್ದೀನಿ. ಹೌದು ಮಗ, ಮಕ್ಕಳು ಬೆಳೆದು ಕೀರ್ತಿ ತರಲಿ ಅನ್ನೋದೇ ಅಪ್ಪ ಒಂದ್ರ ಆಸೆ. ಅಪ್ಪಯ್ಯ, ಈ ವರ್ಷ ಬೆಳೆ ಚೆನ್ನಾಗಿ ತೆಗಿಯನ, ಪಕ್ಕದ ಜಮೀನು ನಾವೇ ತಗೊಂಡ್ಬಿಡೋಣವಾ. ಏನ್ಲ, ಊರಲ್ಲಿರೋ ಬಡವ್ರಿಗೆಲ್ಲ ಸಹಾಯ ಮಾಡ್ತಿದ್ಯಲ್ಲ, ಟ್ರ್ಯಾಕ್ಟರ್ ತಗೊಬಂದು ಆಯ ಮುಂಗುತ್ ಕೊಡ್ತೀಯಾ? ಮುಚ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರ ಏಯ್, ಬಡವ್ರಿಗೆ ಸಹಾಯ ಮಾಡ್ಬೇಕು ಅನ್ನೋ ನನ್ನ ಆಸೆಗೆ ಯಾರಾದ್ರೂ ಅಡ್ಡಿ ಪಡಿಸಿದ್ರೆ ನಾನ್ ಸುಮ್ನೆ ಇರಲ್ಲ. ಒಳ್ಳೆ ಮಾತ ಕೇಳಿದ್ರೆ ಕೇಳಕ್ಕಿಲ್ಲಲ್ಲ ಡೈ ಅದಕ್ಕಲ್ಲ.
ಯಾವ್ರದಪ್ಪ ಟೊಮೆಟ? ಗುಡ್ಡೆ ತಿಮ್ಸಂದ್ರ. ಎಷ್ಟು ರೇಟ್ ಇದೆ? 40 ಕ್ರೇಟ್ ಇದೆ. ಯಾವ್ರಂದೆ? ಗುಡ್ಡೆ ತಿಮ್ಸಂದ್ರ ಅಣ್ಣ. ನಾಟಿನ ಸೀಡ್ಸ? ನಾಟಿ ನಾಟಿ. ಹಾ ಹಾ ಸರಿ ಇಳ್ಸೋ. ಬಜಾರ್ ರೇಟ್ ಎಷ್ಟಿದೆ? ಕೆಜಿ 1 ರೂಪಾಯಿ. ಒಂದು ರೂಪಾಯಿ ಕೆಜಿನ? ನಾನ್ ಕೊಡಕ್ಕಿಲ್ಲ. ಇರೋದಿಷ್ಟು ರೇಟು, ಕೊಡೋದಿದ್ರೆ ಕೊಡೋ, ಇಲ್ಲ ಅಂದ್ರೆ ಯೋಚನೆ ಮಾಡಪ್ಪ. ಟ್ರ್ಯಾಕ್ಟರ್ ಸಾಲ ತಗೊಂಡು ಜಾತಿ ಬೀಜ ಬಿತ್ತನೆ ಮಾಡಿ ಸಾವಯವ ಗೊಬ್ಬರ ಹಾಕಿ ಟೊಮೆಟೊ ಬೆಳೆದಿದ್ದೀನಿ. ಅದು ಕೂಲಿ ಎಲ್ಲ ಸೇರಿಸಿದ್ರೆ 1 ಕೆಜಿಗೆ 9 ರೂಪಾಯಿ ಬೀಳುತ್ತೆ. ಕಷ್ಟಪಟ್ಟು ದುಡ್ದಿದ್ದೀನಿ ಅಂತ 1 ರೂಪಾಯಿ ಲಾಭ ಇಟ್ಕೊಂಡು 10 ರೂಪಾಯಿಗೆ ಮಾರೋಣ ಅಂತ ಬಂದ್ರೆ ನೀವು 1 ರೂಪಾಯಿ ಅಂತೀರಲ್ಲ. ಈ ಬೆಲೆಗೆ ಮಾರಿದ್ರೆ ನನಗೇನು ಸಿಗುತ್ತೆ? ಬಜಾರ್ ಇರೋದೇ ಇಷ್ಟಪ್ಪ, ನಾವೇನು ಮಾಡೋಕ್ಕಾಗಲ್ಲ. ಕೊಡ್ತೀಯಾ ಇಲ್ಲ ತಗೊಂಡೋಗ್ತೀಯಾ? ನಾನು ಈ ಬೆಲೆಗೆ ಮಾರಕ್ಕಿಲ್ಲ. ಬೇಕಾದ್ರೆ ನಮ್ಮ ಹಳ್ಳಿಗೆ ತಗೊಂಡೋಗಿ ಮನೆ ಮನೆಗೆ ಹಂಚ್ತೀನಿ ಹೊರತು ಈ ಬೆಲೆಗಂತೂ ನಾನು ಕೊಡಕ್ಕಿಲ್ಲ. ಕೇಳ್ರಪ್ಪ, ಈ ದೇಶ ಕೂಗ್ ಹೇಳುತ್ತೆ ರೈತನೇ ಈ ದೇಶದ ಬೆನ್ನೆಲುಬು ಅಂತ, ಆದ್ರೆ ಅದು ಬರೀ ಪುಸ್ತಕದ ಮಾತಾಗಿದೆ. ನಾನಿವತ್ತು ಹೇಳ್ತೀನಿ ಕೇಳಿ. ಯಾವ ರೀತಿ ದೊಡ್ಡ ದೊಡ್ಡ ಮೊಬೈಲ್ ಕಂಪನಿಗಳು, ಎಲೆಕ್ಟ್ರಾನಿಕ್ ಉದ್ಯಮಿಗಳು ತಾವು ತಯಾರಿಸಿದ ಪ್ರಾಡಕ್ಟ್ಗಳಿಗೆ ತಾವೇ ಹೇಗೆ ಬೆಲೆ ನಿಗದಿಪಡಿಸ್ತಾರೋ, ಹಾಗೆ ರೈತ ತಾನು ಬೆಳೆದ ಬೆಳೆಗಳಿಗೆ, ದವಸ ಧಾನ್ಯಗಳಿಗೆ ತಾನೇ ಬೆಲೆನ ನಿಗದಿಪಡಿಸಬೇಕು. ಅಲ್ಲಿವರೆಗೂ ರೈತರಂತೂ ಉದ್ಧಾರ ಆಗಲ್ಲ. ನೀವೇ ಯೋಚನೆ ಮಾಡಿ ಈ ಬೆಲೆಗೆ ಮಾರಬೇಕೋ ಬೇಡವೋ ಅಂತ. ನಾನಂತೂ ಮಾರಲ್ಲ. ಬರ್ರೋ. ಆಯಾ ಹೋಗ್ಲ, ನೀನೊಬ್ಬ ಕೊಡ್ದವ್ರೆ ಮಾರ್ಕೆಟ್ ನಿಂತೋಗುತ್ತಾ? ಆಯ ಬನ್ರಯ್ಯ. ಏನ ಕಣ ಗುಂಡ, ತುಂಬಾನೇ ಬೇಜಾರಾಗೋಯ್ತು ಇವತ್ತು. ಹೌದ್ ಕಣಣ್ಣ. ಅಣ್ಣ ಅಪ್ಪ ಹಿಂಗ್ ಏನ್ ಹೇಳದೀಗ? ನಾನು ಕಷ್ಟಪಟ್ಟು ಬೆಳೆದ ಬೆಳೆನ 1 ರೂಪಾಯಿ ಕೇಳಿದ್ರು, ಅದಕ್ಕೆ ನಾನು ಕೊಡಲ್ಲ ಅಂತ ಬಂದ್ಬಿಟ್ಟೆ ಕಣಪ್ಪಯ್ಯ ಅಂತ ಹೇಳ್ತೀನಿ ಕಣ್ಲ. ಅಪ್ಪಯ್ಯ ಏನ್ ಬಯ್ಯಕ್ಕಿಲ್ಲ ಬಿಡು, ಒಳ್ಳೇದೇ ಮಾಡ್ದೆ ಅಂತಾರೆ. ನೀವಿಬ್ರು ಪೊಲೀಸ್ ಸ್ಟೇಷನ್ ಬರ್ಬೇಕಾಗತ್ತೆ, ನಿಮ್ಮಿಂದ ಹೇಳಿಕೆ ತಗೋಬೇಕಾಗತ್ತೆ. ಬುದ್ಧಿ ನಮ್ಮ ಮಗ ಏನಾಯ್ತು ಬುದ್ಧಿ? ಹುಡುಗನ್ ತಂದೆ ತಾಯಿ ನೀವೇನಾ? ಹೌದು ಬುದ್ಧಿ. ಏನ್ ಚಿಕಿತ್ಸೆ ಮಾಡ್ಬೇಕಾಗಿದ್ದಲ್ಲ ಮಾಡಿದೆ, ಸ್ವಲ್ಪ ಜಾಸ್ತಿ ಏಟ್ ಬಿದ್ದಿರೋದ್ರಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗಿ. ಬೆಂಗಳೂರಿಗೆ? ಹೌದು, ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಾಗತ್ತಪ್ಪ. ದಯವಿಟ್ಟು ಇಮಿಡಿಯೇಟ್ ಆಗಿ ಬೆಂಗಳೂರ್ ಕರ್ಕೊಂಡೋಗಿ, ನಾವು ಆಂಬ್ಯುಲೆನ್ಸ್ ನ ಅರೇಂಜ್ ಮಾಡಿದೀವಿ, ಇಲ್ಲ ಅಂದ್ರೆ ಜೀವಕ್ಕೆ ಅಪಾಯ. ಕಳಿಸ್ಕೊಡಿ ಬಂದೆ ಇರೋ ಮಗ. Ha ha ha!
ಏನ ಮಾಡೋದೀಗ? ನೀವೇನ ಅವ್ರ ತಂದೆ ತಾಯಿ? ನೋಡಿ, ಒಂದ್ ಕೆಲಸ ಮಾಡಿ, ರಿಸೆಪ್ಷನ್ ಹೋಗ್ಬಿಟ್ಟು ಹಣ ಕಟ್ಬಿಟ್ಟು ಬನ್ನಿ, ಆಮೇಲೆ ನನ್ನ ಚೇಂಬರ್ ಬನ್ನಿ, ನಾನು ಎಲ್ಲ ಹೇಳ್ತೀನಿ. ಮಾಡಿ ಉಳಿಸ್ಕೊಡಿ. ಆಯ್ತಾಯ್ತು, ನೀವು ಹೋಗ್ಬಿಟ್ಟು ಬನ್ನಿ, ನೀವು ಹೋಗ್ಬಿಟ್ಟು ಬನ್ನಿ. ಎಸ್ ಸರ್, ನಾಡಿದ್ದೆ ಡಿಸ್ಚಾರ್ಜ್. ಫೈನಲ್ ಸೆಟಲ್ಮೆಂಟ್ ಮಾಡ್ಬೇಕು. ಡಾಕ್ಟರ್ ದುಡ್ಡು ಕಟ್ಟ ಕೇಳವ್ರೆ. ಓ, ಏನಾಗಿದೆ? ತಲೆಗೆ ಎಡ್ಬಿದೈತೆ. ಓ ಹೌದಾ? ನಾನು 10,000 ರೂಪಾಯಿ ಕಟ್ಟಬೇಕು, ಹಾಗೆ ಫಾರ್ಮ್ ಫಿಲಪ್ ಮಾಡಬೇಕು. ಪೇಷಂಟ್ ಹೆಸರು ವೆಂಕಟೇಶ. ಸರಿ, ನೀವು ಸರಿ ಅಲ್ಲಿ ಕೂತ್ಕೊಳ್ಳಿ. ಆಯ್ತು, ಏನ್ ಮಾಡಕ್ಕಾಗತ್ತೆ? ಸರಿ ಸರಿ, ಬನ್ನಿ ಬನ್ನಿ, ಕೂತ್ಕೊಳ್ಳಿ ಬನ್ನಿ. ಮಾ, ನನ್ನ ಮಗನ ಕಾಪಾಡಪ್ಪ. ಬುದ್ಧಿ, ನನ್ನ ಮಗನ್ಗೆ ಏನಾಗೈತೆ? ಬುದ್ಧಿ, ನಿಮ್ ಹುಡುಗನ ತಲೆಗೆ ಬಲವಾಗಿ ಪೆಟ್ಟಾಗಿದೆ, ಮೆದುಳು ಜಖಮ್ ಆಗಿದೆ. ಸಮಾಧಾನ ಮಾಡ್ಕೊಳ್ಳಿ ಸರ್, ಸಮಾಧಾನ ಮಾಡ್ಕೊಳ್ಳಿ. ಮಾ, ಇಂಥ ತೊಂದರೆಗೆ TBI ಅಂತಾರೆ, ಅಂದ್ರೆ ಟ್ರಾಮ್ಯಾಟಿಕ್ ಬ್ರೈನ್ ಇಂಜುರಿ. ಬುದ್ಧಿ, ಜೀವಕ್ಕೇನು ಅಪಾಯ ಇಲ್ವಾ ಬುದ್ಧಿ? ಇಲ್ಲಮ್ಮ, ಏನು ತೊಂದರೆ ಇಲ್ಲ, ತುರ್ತಾಗಿ ಮೆದುಳಿಗೆ ಆಪರೇಷನ್ ಮಾಡಬೇಕು. ಮೆದುಳಿಗೆ ಆಪರೇಷನ್? ಗಾಬರಿ ಆಗ್ಬೇಡಿ, ಏನು ತೊಂದರೆ ಆಗಲ್ಲ. ಒಂದು 5 ಲಕ್ಷ ರೂಪಾಯಿ ಖರ್ಚಾಗತ್ತೆ, ದುಡ್ಡಿಗೆ ಅರೇಂಜ್ ಮಾಡ್ಕೊಳ್ಳಿ. ಬುದ್ಧಿ, ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಬುದ್ಧಿ, ನಮ್ಮ ಹುಡುಗನ ಜೀವ ಉಳಿಸ್ಕೊಟ್ಬಿಡಿ, ಅಷ್ಟು ಸಾಕು ನಮ್ಗೆ. ನೋಡಿ ಮಾ, ನಮ್ಮ ಪ್ರಯತ್ನ ನಾವು ಮಾಡಿ ಆಪರೇಷನ್ ಮಾಡ್ತೀವಿ, ನೀವು ಆದಷ್ಟು ಬೇಗ ದುಡ್ಡಿನ ವ್ಯವಸ್ಥೆ ಮಾಡ್ಕೊಳ್ಳಿ. ನೀವು ಹೆಂಗಾರ ಮಾಡಿ ನಮ್ಮ ಮಗನ ಬದುಕುತ್ಕೊಳ್ಳಿ. ಊರಿಗೆಲ್ಲ ಉಪಕಾರ ಮಾಡ್ತಿದ್ದು ವೆಂಕಟೇಶನಿಗೆ ಹಿಂಗಾಗಿದೆ ಅಂದ್ರೆ ತುಂಬಾನೇ ಅನ್ಯಾಯ. ಮೇಲೆ ಎದ್ದೊಳಕ್ಕಾಗದೆ, ಜ್ಞಾನನೂ ಇಲ್ಲದೆ ಆಸ್ಪತ್ರೆ ಮಲ್ಕವನೆ, ತಲೆಗೆ ಭಾರಿ ಪೆಟ್ಟಾಗೈತೆ, ಆಪರೇಷನ್ ಮಾಡ್ಲೇಬೇಕು ಅಂತ ಡಾಕ್ಟರ್ ಹೇಳ್ತವ್ರು. ಆಪರೇಷನ್ ಅಂದ್ರೆ ಶಾನೆ ದುಡ್ಡು ಬೇಕಾಯ್ತದೆ. ಹೌದು ಬುದ್ಧಿ, ಒಂದ್ 5 ಲಕ್ಷ ರೂಪಾಯಿ ಖರ್ಚು ಆಯ್ತದೆ. ಈ ಪತ್ರ ಇಟ್ಕೊಂಡು 5 ಲಕ್ಷ ಕೊಡಿ ಬುದ್ಧಿ. ಆಯ್ತು, ವಸಿ ಕೂತ್ಕೊಳ್ಳಿ, ಈಗ ಬಂದೆ. ಆಯ್ತು, ನಮ್ಮ ಜಮೀನ್ ಪತ್ರ ಎಲ್ಲ ಕೊಟ್ಮೇಲೆ ಜಮೀನೇ ಕಳ್ಕೊಂಡಷ್ಟು ಸಂಕಟ ಆಗ್ತಾಯಿದೆ. ನಂಗೂ ಸಂಕಟ ಆಗ್ತಾಯಿದೆ, ಆದರೆ ವೆಂಕಟೇಶ ಹುಷಾರಾಗೋದು ಮುಖ್ಯ ಅಲ್ವಾ? ಅವನು ಹುಷಾರಾದ್ಮ್ಯಾಕೆ ಸಾಲ ತೀರಿಸಿ ಜಮೀನ ವಾಪಸ್ ಬಿಡಿಸ್ಕೊಂತಾನೆ. ನೀನು ಹಸಿ ಸಮಾಧಾನ ಮಾಡ್ಕೊ. ಆಯ್ತಮ್ಮ. ರಾಮೇಗೌಡ, ಕೆಂಪವ್ವ, ತಗೊಳ್ಳಿ, ಇದ್ರಾಗೆ ಪೂರಾ 5 ಲಕ್ಷ ರೂಪಾಯಿ ಅದೇ. ನೀವು ಬೆವರು ಸುರಿಸಿ ದುಡಿಯೋ ರೈತರು, ಈ ಜಮೀನು ಯಾವತ್ತಿದ್ರೂ ನಿಮ್ದೇಯ. ಅದಕ್ಕೆ ಆದಷ್ಟು ಬೇಗ ಸಾಲ ತೀರಿಸಿ ನಿಮ್ಮ ಮೂಲ ಪತ್ರನ ತಗೊಂಡೋಗಿ. ಹಂಗೆ ಆಗಲಿ ಬುದ್ಧಿ, ನಿಮ್ಮ ಉಪಕಾರ ಎಂದೂ ಮರೆಯಕ್ಕಿಲ್ಲ, ಬೇಗನೆ ಸಾಲ ತೀರಿಸ್ಬಿಡ್ತೀನಿ, ಬರ್ತೀನಿ. ಬರಮ್ಮಿ, ಬರ್ತೀವಿ. ಒಳ್ಳೇದಮ್ಮ, ಓಟ್ ಬನ್ನಿ. ಏನಾಗ್ತೈತೆ? ಏನಾಗ್ತೈತೆ? ಕುಂತ್ಕೋತೀಯ? ಬಾ ಕುಂತ್ಕೋ, ಕುಂತ್ಕೋ, ಒಸಿ ಸುಧಾರಿಸ್ಕೊಳ್ಳೋಂತೆ, ಕುಂತ್ಕೋ. ಮೆತ್ಕೆ 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 ಮೆತ್ಕೆ. ಅಯ್ಯೋ, ಏನಾಯ್ತಯ್ಯ? ಮಾತಾಡಯ್ಯ, ಮಾತಾಡಯ್ಯ. ಏನಾಯ್ತಯ್ಯ? ಎದ್ದೋಳಯ್ಯ. ಏನಾಯ್ತಯ್ಯ? ಸ್ಥಿತಿನಲ್ಲಿ ನನ್ನ ಬಿಟ್ಟು ಹೊಂಟೋದ್ಯನಯ್ಯ, ನಾನೇನಪ್ಪ ಮಾಡ್ಲಿ ಶಿವನೇ?
ಅಯ್ಯೋ ನಾನು ಏನಪ್ಪ ಮಾಡ್ಲಿ? ವೆಂಕಟೇಶ ಯಾವ ವಾರ್ಡ್ನಾಗ ಅವನೇ? ವೆಂಕಟೇಶನ ಈ ಕಡೆ ನಾಲ್ಕನೇ ರೂಮು. ಯು ಸಿ, ದಿಸ್ ಈಸ್ ಎ ಟಿಪಿಕಲ್ ಕೇಸ್ ಆಫ್ ಟ್ರಾಮ್ಯಾಟಿಕ್ ಬ್ರೈನ್ ಇಂಜುರಿ. ಓಕೆ, ಹಾಂ ಹಾಂ, ಬನ್ನಿ ಬನ್ನಿ ಬನ್ನಿ. ಮಗ ವೆಂಕಟೇಶ ಹೆಂಗಿದೆಯಪ್ಪ? ಹೆಂಗಿದೆಯೋ ನಿಮ್ಮಪ್ಪ ಶಿವನ್ ಪಾದ ಸೇರ್ಕೊಂಡ್ಬಿಟ್ರು ಮಗ. ಹಾ, ಫೋನ್ ಮಾಡ್ತೀನ್ರಿ ನಾನು. ಹಾ ಹಾ, ಹೇಳ್ರಿ. ಓ, ಏನ್ ಕೆಂಪಮ್ಮ, ಅವತ್ ಹೋದವ್ರು ಇವತ್ ಬರ್ತಾ ಇದೀರಾ? ನನ್ ಮಗಂಗ ಆಪ್ಲೇಸನ್ ಆಯ್ತು ಬುದ್ಧಿ, ಅವನ್ನ ನೋಡ್ಕೊಂಬೇಕಾಗಿತ್ತು. ನನ್ ಗಂಡನು ತೀರ್ಕೊಂಡ್ಬಿಟ್ಟ ಬುದ್ಧಿ. ಆಪ್ಲೇಸನ್ಗೆ 5 ಲಕ್ಷ ಖರ್ಚಾಯ್ತು ಬುದ್ಧಿ, ನಾನೀಗ ಓ ಕಷ್ಟದಲ್ಲಿದ್ದೇನೆ. ಯೋಚನೆ ಮಾಡ್ಬೇಡಿ ಮಾ, ಇನ್ಶೂರೆನ್ಸ್ ಕಂಪ್ನಿನವರು ನಿಮ್ಗೆ ಪರಿಹಾರ ಕೊಡ್ತಾರೆ. ಒಳ್ಳೆ ಲಾಯರ್ ಇಟ್ಕೊಂಡು ಕೇಸ್ ಹಾಕಿ. ನಂಗೆ ಅದೆಲ್ಲ ಏನೂ ಗೊತ್ತಿಲ್ವಲ್ಲ ಬುದ್ಧಿ. ನಂಗೊಬ್ರು ಒಳ್ಳೆ ಲಾಯರ್ ಗೊತ್ತಿದ್ದಾರೆ, ಶಿವಸ್ವಾಮಿ ಅಂತ. ಬಹಳ ಒಳ್ಳೆ ಮನುಷ್ಯ. ನಾನು ಅವ್ರಿಗೆ ಫೋನ್ ಮಾಡಿ ತಿಳಿಸ್ತೀನಿ, ನೀವು ಹೋಗಿ ಅವ್ರನ್ನ ಭೇಟಿಯಾಗಿ. ಅವರು ನಿಮ್ಮ ಪರವಾಗಿ ಕೋರ್ಟಲ್ಲಿ ವಾದ ಮಾಡಿ ನಿಮಗೆ ಪರಿಹಾರ ಸಿಗೋವಾಗಿ ಮಾಡ್ತಾರೆ. ಆಯಿತು ಬುದ್ಧಿ. ಹಲೋ, ಹಾಂ ನಮಸ್ತೆ ಸರ್, ನಾನು ಸರ್ ರಾಜ ಬಂಟ್ವಾಳ್. ಸರ್, ಒಂದು ಆಕ್ಸಿಡೆಂಟ್ ಕೇಸ್ ಇದೆ, ಕೆಂಪಮ್ಮ ಅಂಥೇಳಿ, ಬಹಳ ಕಷ್ಟದಲ್ಲಿದ್ದಾರೆ ಸರ್, ಸಹಾಯ ಮಾಡಬೇಕು. ಹಾಂ, ನಿಮ್ಮ ಹತ್ರ ಕಳಿಸ್ಕೊಡ್ತೀನಿ ಸರ್.
ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಮ್ಮ, ಮಾತಾಡಿದ್ದೀನಿ, ಅವ್ರ ಅಡ್ರೆಸ್ಸು ಫೋನ್ ನಂಬರ್ ಕೊಡ್ತೀನಿ, ಹೋಗಿ ಅವ್ರನ್ನ ಭೇಟಿ ಮಾಡಿ, ಅವ್ರು ಹೆಲ್ಪ್ ಮಾಡ್ತಾರೆ. ಆಯ್ತು ಬುದ್ಧಿ. ಓ ಕೆಂಪಮ್ಮ, ಬನ್ನಿ ಒಳಗೆ. ಕೂತ್ಕೊಳ್ಳಿ. ಹೇಗಿದ್ದೀನಿ ವೆಂಕಟೇಶ್? ಈಗ ಆ ಪ್ಲೇಸ್ ಅನ್ನಾದ್ಮೇಲೆ ಮಾತಾಡ್ತಾವನೆ, ಮೇಲೆದ್ದೇಳಕ್ಕಾಗಕ್ಕಿಲ್ಲ, ಎಲ್ಲ ಮಲಗಿದ ಕಡೆನೆ ಆಗ್ಬೇಕು ಬುದ್ಧಿ. ವೆಂಕಟೇಶನ್ಗೆ ಆಗಿದ್ ಕೇಳಿ ನನಗೂ ತುಂಬಾ ಬೇಜಾರಾಯ್ತು. ತುಂಬಾ ಒಳ್ಳೆ ಹುಡುಗ ಅವನು ಬುದ್ಧಿ. ಸಾಲದ ಕಂತನ್ನ ಕಟ್ಟಕ್ ಆಯ್ತಾ ಇಲ್ಲ, ಇನ್ಶೂರೆನ್ಸ್ನವ್ರೇನೋ ಪರಿಹಾರ ಕೊಡ್ತಾರಂತೆ, ಅವ್ರು ಕೊಟ್ಟ ತಕ್ಷಣ ಎಲ್ಲ ಕಂತುಗಳನ್ನೂ ಒಟ್ಟಿಗೆ ಕಟ್ಬಿಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಕಾಲಾವಕಾಶ ಬೇಕು. ಆಯ್ತು, ನೀವು ವೆಂಕಟೇಶನ್ ಆರೋಗ್ಯನ ಸ್ವಲ್ಪ ಸರಿ ನೋಡ್ಕೊಡಿ, ಮಿಕ್ಕಿದ್ ನಾನು ನೋಡ್ಕೋತೀನಿ. ಸರಿ ಬುದ್ಧಿ, ಬರ್ತೀನಿ. ಏನ್ ಮಗ, ಈ ಆಸ್ಪತ್ರೆ, ಈ ಡಾಕ್ಟ್ರು, ಈ ನರ್ಸು, ಈ ವಾರ್ಡು, ಇದ್ಯಾವುದು ಬೇಡ ಕಣವ? ನನ್ನ ನಮ್ಮ ಹಳ್ಳಿ ಕರ್ಕೊಂಡೋಗ್ಬಿಡವ. ಹಂಗೆ ಆಗ್ಲಿ ಮಗ, ಡಾಕ್ಟ್ರು ಬಂದ ತಕ್ಷಣ ಅವ್ರನ್ನ ಕೇಳ್ತೀನಿ, ಅವ್ರು ಹೋಗ್ಬೋದು ಅಂದ್ರೆ ನಮ್ಮ ಹಳ್ಳಿಗೆ ಹೋಗಿ ಸೇರ್ಕೊಂಡ್ಬಿಡವ. ಸರಿನಾ? ಸರಿ ಕಣವ. ತಿನ್ನು ತಿನ್ನು. ಏನಪ್ಪ ವೆಂಕಟೇಶ್, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಡಾಕ್ಟ್ರೆ, ವೆಂಕಟೇಶ ಹಳ್ಳಿಗೆ ಕರ್ಕೊಂಡು ಹೋಗವ ಅಂತ ಕೇಳ್ತಾವನೆ, ತಾವೇನ್ ಹೇಳ್ತೀರಾ? ಹುಷಾರಾಗಿದ್ದಾನೆ, ಕರ್ಕೊಂಡು ಹೋಗ್ಬೋದಮ್ಮ. ನಿಮ್ಗೂ ಇಲ್ಲಿದ್ರೆ ಖರ್ಚು ವೆಚ್ಚ ಜಾಸ್ತಿ, ಆದ್ರೆ ಹುಷಾರಾಗಿ ನೋಡ್ಕೋಬೇಕಮ್ಮ. ನೀವ್ ಹೆಂಗ್ ಹೇಳ್ತೀರೋ ಹಂಗೇನ್ ನೋಡ್ಕೊತೀನಿ. ಅವನಿಗೆ ವೀಲ್ ಚೇರಿನ ಅಗತ್ಯ ಇದೆ, ನಾನೆಲ್ಲ ಕೆಳಗೆ ಹೇಳಿರ್ತೀನಿ, ನೀವು ಬನ್ನಿ. ನಮಸ್ಕಾರ. ಶಿವಸ್ವಾಮಿ ಬುದ್ಧಿಯವರು ತುಂಬಾನೇ ಒಳ್ಳೆಯವರು, ನಮಗ್ ಪರಿಹಾರ ಕೊಡ್ಸಕ್ಕೋಸ್ಕರ ಸಾಲೆ ಓಡಾಡಿದ್ರು. ಯಾಕೋ ಇತ್ಯರ್ಥನೆ ಆಗ್ತಿಲ್ಲ. ಹೊಲ ಹಾಡ ಇಟ್ವಿ, ಗಂಡ ತೀರ್ಕೊಂಡ, ಮಗ ನೋಡಿದ್ರೆ ಹಿಂಗಾಗ್ಬಿಟ್ಟ. ನಂಗೆ ಬೇರೆ ಯಾರು ಗತಿ ಇಲ್ಲ, ನೀವೇ ಸಹಾಯ ಮಾಡಬೇಕು. ಕೆಂಪಮ್ಮ, ನೀವೇನು ಯೋಚನೆ ಮಾಡಬೇಕು, ಇನ್ಮೇಲೆ ಈ ಕೇಸು ನಿಮ್ಮ ಕೇಸ್ ಅಲ್ಲ, ನನ್ನ ಕೇಸು. ನಿಮ್ಮನೆ ನಂಬ್ಕೊಂಡಿವ್ ನೀವು, ನೀವೇ ಪರಿಹಾರ ಕೊಡಿಸ್ಬೇಕು ಬುದ್ಧಿ. ಆದಷ್ಟು ಬೇಗ ಈ ಕೇಸು ಇತ್ಯರ್ಥ ಆಗೋ ಹಾಗೆ ಮಾಡಿ ನಿಮಗೆ ಪರಿಹಾರ ಕೊಡಿಸೇ ಕೊಡಿಸ್ತೀನಿ. ಗುಡ್ ಮಾರ್ನಿಂಗ್, ಪ್ಲೀಸ್ ಸಿಟ್. ಶೇಖರ್, ಏನ್ ಡಿಸೈಡ್ ಮಾಡಿದ್ರಿ? ಡಿವೋರ್ಸ್ ಒಪ್ಪಿಗೆ ಇದೆಯಾ? ಮ್ಯಾಮ್, ಅದು ಐ ನೀಡ್ ಸಮ್ ಮೋರ್ ಟೈಮ್. ನೀವೇ ನೋಡಿ ಮೇಡಮ್, ಯಾವಾಗ ಎಲ್ಲಾ ರೀತಿನಲ್ಲೂ ಸಪೋರ್ಟ್ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಇಂಡಿಪೆಂಡೆಂಟ್ ಪ್ರಾಕ್ಟೀಸ್ ಮಾಡಬೇಕು ಅಂದಾಗ ಸ್ವಂತ ಆಫೀಸ್ ಕೂಡ ಓಪನ್ ಮಾಡ್ಕೊಟ್ಟೆ. ನನ್ನ ಸ್ಯಾಲರಿ ಎಲ್ಲ ಲೋನ್ಗೆ ಹೋಗ್ತಿದೆ. ವಿದ್ಯಾ, ನನ್ನ ಪ್ರಾಕ್ಟೀಸ್ ಈಗ ಪಿಕಪ್ ಆಗ್ತಾ ಇದೆ. ಲೋನ್ ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ಲ ಅಂತ ಈ ಸತಿ ನೋಟಿಸ್ ಬಂದಿದೆ, ಅದ್ ಗೊತ್ತಾ ನಿಂಗೆ? ಗೊತ್ತು ವಿದ್ಯಾ, ಆದ್ರೆ ಅದೆಲ್ಲ ಇಲ್ಲಿ ಯಾಕೀಗ? ನೋಡು, ಎಮೋಷನಲ್ ಆಗ್ಬೇಡ, ಇದನ್ನೆಲ್ಲ ನಾವೇ ಸಾಲ್ವ್ ಮಾಡ್ಕೋಬಹುದು. ಆಗಲ್ಲ, 5 ವರ್ಷದ ಹಿಂದೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಅಲ್ಲಿ ಜಾಬ್ ಆಫರ್ ಬಂದಿತ್ತಲ್ಲ, ಅದನ್ನ ಬಿಟ್ಟಾಗ್ಲೇ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ತಪ್ಪ ಮಾಡ್ಬಿಟ್ಟೆ, ಆದ್ರೆ ನಾನು ತಪ್ಪು ಮಾಡಲ್ಲ. ಯಾಕೆ ಈಗ ಜಗಳ ಆಡ್ತಿದ್ದೀರಾ? ಡೋಂಟ್ ವಾಶ್ ಯೋರ್ ಡರ್ಟಿ ಲಿನೆನ್ ಹಿಯರ್. ಇಬ್ರು ಒಪ್ಪಿ ಒಂದು ನಿರ್ಧಾರಕ್ಕೆ ಬನ್ನಿ. ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಮೇಡಮ್, ನನಗೆ ಡಿವೋರ್ಸ್ ಬೇಕು. ನೋಡಿ, ಪದೇ ಪದೇ ಹೇಳ್ತಾ ಇದ್ದೀನಿ,
ನೀವಿಬ್ರು ಒಪ್ಪಿದ್ರೆ ಮಾತ್ರ ಹಿಂದೂ ಮ್ಯಾರೇಜ್ ಆಕ್ಟ್ 1955 ಸೆಕ್ಷನ್ 13B ಪ್ರಕಾರ ನೋ ಫಾಲ್ಟ್ ಡಿವೋರ್ಸ್ಗೆ ಅಪ್ಲೈ ಮಾಡ್ಬೋದು. ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ. ಐಮ್ ಸಾರಿ, ಈಗ ನೀವಿಬ್ರು ಒಪ್ಪಿಯೋ ನಿರ್ಧಾರಕ್ಕೆ ಬನ್ನಿ. ರೀ, ನೀವು ಇನ್ಶೂರೆನ್ಸ್ ಕಂಪನಿಯವರು ಲೋ ವರ್ಕೌಟ್ ಅವಾರ್ಡ್ ಮಾಡಿದ 9 ಲಕ್ಷ ಕೊಟ್ಟುಬಿಟ್ಟಿದ್ರೆ ನಾವು ಆಗ್ಲೇ ಅದನ್ನ ತಗೊಂಡಿರ್ತಿದ್ವಿ. ಅದಾಗಿ ಈಗ 3-4 ವರ್ಷ ಬೇರೆ ಆಗಿದೆ. ಆಯ್ತು ಬಿಡಿ ಸರ್, ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಮಾಡ್ಕೊಂಡ್ಬಿಡೋಣ. ಇಲ್ಲ 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 ಇಲ್ಲ, ಕೋರ್ಟೇ ಡಿಸೈಡ್ ಮಾಡ್ಲಿ. ಐ ಆಮ್ ಗೋಯಿಂಗ್ ಟು ಫೈಟ್. ಯಾಕೆ ಸರ್ ಇಷ್ಟೊಂದು ರಿಜಿಡ್ ಆಗಿದ್ದೀರಾ? ರೀ, ನಾನೊಬ್ಬ ಲಾಯರ್ ರೀ, ಜಸ್ಟಿಸ್ಗಾಗಿ ಫೈಟ್ ಮಾಡೋ ಲಾಯರ್. ನಾನು ಫೈಟ್ ಮಾಡ್ತಾನೆ ಇರ್ತೀನಿ. ಓಕೆ ಓಕೆ, ಆಮೇಲೆ ಫೋನ್ ಮಾಡಿ. ಡ್ರಗ್ ಅಬ್ಯೂಸ್, ಮಲ್ಟಿಪಲ್ ಆರ್ಗನ್ಸ್ ಮ್ಯಾಲ್ ಫಂಕ್ಷನ್ ಅಂಡ್ ಪೇಷಂಟ್ ಇಸ್ ಕೌಂಟಿಂಗ್ ಇಸ್ ಡೇಸ್. ವರ್ಜನ್ ಸ್ಟಾಟ್ ಡ್ರಗ್ ನ ಯೂಸ್ ಮಾಡ್ತಿರೋ ಯೂತ್ ಪಾಪ್ಯುಲೇಷನ್, ಅದರಲ್ಲೂ ಟೀನೇಜರ್ಸ್ ಲಿವರ್ ಡ್ಯಾಮೇಜ್, ಕಿಡ್ನಿ ಫೇಲ್ಯೂರ್ ಮತ್ತು ಪ್ಯಾಂಕ್ರಿಯಾಟೈಟಿಸ್ ನಿಂದ ಬಳಲ್ತಾ ಇದ್ದಾರೆ. ಕೆಲವರು ಪ್ರಾಣನು ಕಳ್ಕೊಂಡಿದ್ದಾರೆ. ಯೋಗೇಶ್ ಒಬ್ಬ ಬ್ಯಾಂಕ್ ಆಫೀಸರ್, ಈ ಡ್ರಗ್ ಸೇವಿಸಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಈ ಮಾರಕ ಡ್ರಗ್ ನಮಗೆ ಬೇಕಾ? ಲೇಟೆಸ್ಟ್ ವರದಿಗಾಗಿ ನೋಡ್ತಾ ಇರಿ ನಿಮ್ಮ TV7. ಮೇಡಮ್, ಯೋಗೇಶ್ ಅನ್ನೋ ಪೇಷಂಟ್ ಯಾವ ವಾರ್ಡ್ ಅಲ್ಲಿ ಇದ್ದಾರೆ? ವಾರ್ಡ್ ನಂಬರ್ 112ರಲ್ಲಿ ಇದ್ದಾರೆ. 112 ಈ ಕಡೆ? ಆ ಕಡೆ. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ. ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಶೇಖರ್ ಅಂತ. ನೋಡಿ, ನೀವು TV ಅವರಾದ್ರೆ ದಯವಿಟ್ಟು ನಮ್ಮಿಂದ ದೂರ ಇರಿ. ನನಗೇನು ಮಾತಾಡೋಕೆ ಇಷ್ಟ ಇಲ್ಲ ಸರ್. ನಾನೊಬ್ಬ ಅಡ್ವೊಕೇಟ್. ಅಡ್ವೊಕೇಟಾ? ನನ್ನಿಂದ ಏನಾಗಬೇಕಿತ್ತು? ಯೋಗೀಶ್ಗೆ ಹೀಗಾಗಿದೆ ಅಂತ ನಾನು TV ನ್ಯೂಸ್ನಲ್ಲಿ ನೋಡಿದೆ. ನಿಮ್ಮ ಮಗನ ಸರ್ ಇವರು? ಹೌದು. ಇದೆಲ್ಲ ಹೇಗಾಯ್ತು ಏನು ಅಂತ ತಿಳ್ಕೊಳ್ಳೋ ಅಂತ ಬಂದಿದ್ದೀನಿ. ಬೀಯಿಂಗ್ ಏನ್ ಅಡ್ವೊಕೇಟ್, ಇದರಿಂದ ನಿಮ್ಗೇನಾಗಬೇಕು ಸರ್? ಈ ಕೇಸ್ನ ನಾನು ಕೋರ್ಟಲ್ಲಿ ಫೈಟ್ ಮಾಡಬೇಕು ಅಂತಿದ್ದೀನಿ ಸರ್. ಕೋರ್ಟ್? ನೋಡಿ ಸರ್, ನಾನೊಬ್ಬ ರಿಟೈರ್ಡ್ ಎಂಪ್ಲಾಯಿ, ನನಗೆ ಕೋರ್ಟು ಕಚೇರಿ ಅಂತೆಲ್ಲ ಓಡಾಡೋಕ್ಕಾಗಲ್ಲ ಸರ್. ನಾನು ನಿಮ್ಮಿಂದ ಏನನ್ನೂ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಸರ್. ನಾನಿಲ್ಲಿ ನಿಮಗೆ ಸಹಾಯ ಮಾಡೋಣ ಅಂತ ಬಂದಿದ್ದೀನಿ. ನಿಮಗೇನು ಗೊತ್ತಿದೆಯೋ ಅದನ್ನು ಪ್ಲೀಸ್ ಹೇಳಿ. ಪ್ಲೀಸ್ ಮ್ಯಾಮ್. ಚಿಕ್ಕವನಿರುವಾಗ ಇವನು ತುಂಬ ಗುಂಡು ಗುಂಡಗಿದ್ದ. ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಒಬೀಸ್ ಅಂತ ಹೇಳಿದ್ರು. ಸಣ್ಣ ಆಗಕ್ಕೆ ಇವನು ತುಂಬ ಕಷ್ಟಪಟ್ಟ. ನಾವು ತುಂಬ ಶ್ರಮ ವಹಿಸಿದ್ವಿ. ಕೊನೆಗೆ ಇವನು ಅವ್ನ ಫ್ರೆಂಡ್ಸ್ ಮಾತು ಕೇಳ್ಕೊಂಡು ವಜನ್ ಸ್ಟಾರ್ಟ್ ಅನ್ನೋ ಮಾತ್ರೆಗಳನ್ನ ತಗೊಳಕ್ ಶುರು ಮಾಡ್ದ. ಆ ಮಾತ್ರೆ ತಗೊಂಡ ಮೇಲೇ ಇವ್ನು ಈ ಥರ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಇಲ್ಲ ಸರ್, ವೆಯ್ಟ್ ಲಾಸ್ ಸ್ಪೆಷಲಿಸ್ಟ್ನ ನಾನು ರೆಗ್ಯುಲರ್ ಆಗಿ ಕನ್ಸಲ್ಟ್ ಮಾಡಿ ತಗೊಂಡೆ. ಓ, ಆಮೇಲೆ? ಆಮೇಲೆ ಒಂದೊಂದೇ ಪ್ರಾಬ್ಲಮ್ ಶುರುವಾಯಿತು. ಒಂದಿನ ನೆಗಡಿ, ಒಂದಿನ ತಲೆನೋವು, ಒಂದಿನ ಹೊಟ್ಟೆ ನೋವು, ಒಂದಿನ ಲೂಸ್ ಮೋಷನು. ಕ್ರಮೇಣ ತಲೆ ಕೂದಲುದ್ರಕ್ಕೆ ಶುರುವಾಯಿತು. ಒಂದಿನ ಇದಕ್ಕಿದ್ದಾಗೆ ಕೊಲಾಪ್ಸ್ ಆಗ್ಬಿಟ್ಟ. ಇಮಿಡಿಯೇಟ್ ಆಗಿ ಆಸ್ಪತ್ರೆ ಕರ್ಕೊಂಡ್ಬಂದು ಸೇರಿಸಿದ್ವಿ. ಡಾಕ್ಟರ್ ಹೇಳಿದ್ರು ಲಿವರ್ ಫಂಕ್ಷನ್ ಇಲ್ಲ, ಕಿಡ್ನಿ ಫೇಲ್ ಆಗಿದೆ, ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತ ಡಿಕ್ಲೇರೇ ಮಾಡಿಬಿಟ್ರು. ಓಹ್, ಸೋ ಸ್ಯಾಡ್. ಸರ್, ಈ ವಜನ್ ಸ್ಟಾರ್ಟ್ ಡ್ರಗ್ದು ಸ್ಯಾಂಪಲ್ ಏನಾದರೂ ಇದೆಯಾ? ಒಂದು ನಿಮಿಷ ತಗೊಳ್ಳಿ. ಇದು ಎಲ್ಲ ಕಡೆನೂ ಸುಲಭವಾಗಿ ಸಿಗುತ್ತಾ? ಹಾಂ, ಹೌದು ಸರ್, ಎಲ್ಲ ಸ್ಟೋರಲ್ಲೂ ಸಿಗುತ್ತೆ. ಪಾಪ್ಯುಲರ್ ಡ್ರಗ್ ಇದು, ಡಾಕ್ಟರ್ಸ್ ಕೂಡ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸರ್, ಯೋಗೀಶ್ಗೆ ಇಷ್ಟೆಲ್ಲ ಆಗಿದೆಯಲ್ಲ, ಇದೇ ಥರ ಬೇರೆ ಯಾರಿಗಾದರೂ ಆಗಿದೆಯಾ? ಈ ರೀತಿ 7-8 ಕೇಸ್ ರಿಪೋರ್ಟ್ ಆಗಿದೆ. ಅದರಲ್ಲೂ ಯಂಗ್ಸ್ಟರ್ಸ್ ಅಂತೂ ಈ ಮೆಡಿಸಿನ್ ತಗೊಂಡು ತುಂಬ ಪ್ರಾಬ್ಲಮ್ ಸಿಗಾಕೊಂಡಿದ್ದಾರೆ. ಕೆಲವರಂತೂ ತುಂಬ ಸೀರಿಯಸ್ ಆಗಿ ಹಾಸ್ಪಿಟಲೈಸ್ ಆಗಿದ್ದಾರೆ. ದೆನ್ ಹೂ ಈಸ್ ಪ್ರಿಸ್ಕ್ರೈಬಿಂಗ್ ದಿಸ್ ಡ್ರಗ್? ಇದು ತುಂಬ ಪಾಪ್ಯುಲರ್ ಡ್ರಗ್ ಸರ್. ನಾನು ಇದನ್ನು ಡೀಟೇಲ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತೀನಿ ಸರ್. ಸರ್, ದೊಡ್ಡ ದೊಡ್ಡ ಡಾಕ್ಟರ್ಗಳೇ ಕೈಚೆಲ್ಲಿ ಕೂತಿರುವಾಗ ನಿಮ್ಮಂತ ಅಡ್ವೊಕೇಟ್ ಏನ್ ಮಾಡಕ್ಕಾಗುತ್ತೆ ಸರ್? ಐ ವಿಲ್ ಫೈಟ್ ಫಾರ್ ಜಸ್ಟಿಸ್ ಸರ್. ಅದಕ್ಕೆ ನಿಮ್ ಕೋಆಪರೇಷನ್ ಬೇಕು. ಇವನ್ ಪರಿಸ್ಥಿತಿ ಹೀಗಿರುವಾಗ ನಾವ್ ಹೇಗ್ ಸರ್ ಕೋಆಪರೇಟ್ ಮಾಡಕ್ಕಾಗುತ್ತೆ? ನೋ ಮ್ಯಾಮ್, ನಿಮ್ಮ ಪರವಾಗಿ ಕೋರ್ಟ್ ಅಲ್ಲಿ ನಾನ್ ಫೈಟ್ ಮಾಡ್ತೀನಿ. ಅದಕ್ಕೆ ನಿಮ್ ಕನ್ಸೆಂಟ್ ಬೇಕಷ್ಟೇ. ಪ್ಲೀಸ್,
ಓಕೆ ಸರ್, ಆಗಲಿ, ನಮ್ಮ ಒಪ್ಪಿಗೆ ಇದೆ. ಥ್ಯಾಂಕ್ ಯು ಸರ್, ನಾಳೆನೇ ನಾನು ಇದಕ್ಕೆ ಸಂಬಂಧಪಟ್ಟ ಪೇಪರ್ಸ್ ಎಲ್ಲ ತರ್ತೀನಿ, ಬರ್ತೀನಿ. ಓಕೆ. ಆ ಹುಡುಗನ ಸ್ಪಿರಿಟ್ ನೋಡ್ರಿ, ಅವ್ನು ಖಂಡಿತವಾಗ್ಲೂ ಫೈಟ್ ಮಾಡ್ತಾನೆ. ಮಾ, ಅವ್ರು ಫೈಟ್ ಮಾಡ್ತಾರೆ ಅನ್ಸುತ್ತಮ್ಮ, ಅವ್ರು ಹೆಲ್ಪ್ ಮಾಡ್ತಾರೆ. ಹೇಳ್ದೆ ತಾನೆ, ನೀನ್ ಡ್ಯಾನ್ಸ್ ಪ್ರೋಗ್ರಾಮ್ ಕೊಡೋದು ನನಗೆ ಇಷ್ಟ ಇಲ್ಲ. ನಿನ್ಗೆ ಎಷ್ಟು ಸತಿ ಹೇಳ್ಬೇಕೆ, ನೀನ್ ಡ್ಯಾನ್ಸ್ ಮಾಡೋದು ನನಗೆ ಇಷ್ಟ ಇಲ್ಲ. ಏಯ್, ನಡೆಯ ಮನೆಗೆ, ಗುಡ್ ಫಿನಿಶ್ ಯು ಟುಡೇ, ನಡೆಯಲೇ. ಎಷ್ಟು ಸತಿ ಹೇಳ್ಬೇಕು ನಿನಗೆ? ತಾನ್ಯ, ವೇರ್ ದ ಹೆಲ್ ಡು ಯು ಥಿಂಕ್ ಯು ಆರ್ ಗೋಯಿಂಗ್? ಕಮ್ ಹಿಯರ್ ಯು. ತಾನ್ಯ, ಏ ತಾನ್ಯ, ಗುಡ್ ಗುಡ್ ಕಿಲ್ ಯು. ಯು Tanya! Tanya! Stop! Stop it! You can't murder the program. You can't murder the program. You can't murder the program. Why don't you listen to me? Hey. Tanya! Nan maat kelalva? Yes, theldru kelalala? Rohit, I really love you, but dance bitte ra. ಇವತ್ತು ಇಲ್ಲಿ ಡಿಸೈಡ್ ಆಗ್ಬೇಕು, ನಾನಾ ಇಲ್ಲ ಡ್ಯಾನ್ಸ ಹೇಳೋ. ರೀ ಮಿಸ್ಟರ್, ಹಲೋ, ವಾಟ್ ದ ಹೆಲ್ ಆರ್ ಯು ಡೂಯಿಂಗ್? ಬಿಡಾ, ಏನ್ ಮಾಡ್ತಿದ್ದೀರಾ? ವಾಟ್ ಇಸ್ ದಿಸ್? ಹೆಣ್ಮಕ್ಳ ಮೇಲೆ ಕೈ ಮಾಡ್ತಿದ್ರಲ್ರಿ. ಬೇಡಯ್ಯ, ನನ್ನ ಹೆಂಡತಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಅದನ್ನ ಕೇಳಕ್ ನೀನ್ ಯಾರು? ತಾನ್ಯ, ಹಲೋ, ಬಿಹೇವ್ ಯುವರ್ ಸೆಲ್ಫ್. ನಾನೊಬ್ಬ ಲಾಯರ್, ಇನ್ನೊಂದ್ಸತಿ ಹೆಣ್ಮಕ್ಳ ಮೇಲೆ ಕೈ ಮಾಡಿದ್ರೆ ಸುಮ್ಮನೆ ಇರೋಲ್ಲ. Are you okay? I'm Shekhar. I'm a lawyer. ನಿಮ್ಗೆ ಏನಾದರೂ ಸಹಾಯ ಬೇಕಿದ್ರೆ ಜಸ್ಟ್ ಕಾಲ್ ಮೀ. ಪ್ಲೀಸ್.
ಹಾಂ ಶೇಖರ್ ಸರ್, ನಾನು ಟಿ ವಿನಲ್ಲಿ ಒಂದು ನ್ಯೂಸ್ ನೋಡಿದೆ ಸರ್. ವಜನ್ ಸ್ಟ್ಯಾಟ್ ಅನ್ನೋ ವೆಯ್ಟ್ ಕಡಿಮೆ ಮಾಡೋ ಡ್ರಗ್ ತಗೊಂಡು ಯೋಗೀಶ್ ಅನ್ನೋ ಪೇಷಂಟು ಮಲ್ಟಿ ಆರ್ಗನ್ ಮಾಲ್ ಫಂಕ್ಷನ್ ಆಗಿ ಹಾಸ್ಪಿಟಲಲ್ಲಿ ಇದ್ದಾನೆ. ಹಾಸ್ಪಿಟಲ್ಗೂ ಹೋಗಿ ಬಂದೆ ಸರ್. ಪೇಷಂಟ್ ಈಸ್ ಫೈಟಿಂಗ್ ಫಾರ್ ಲೈಫ್, ನೋಡೋಕ್ಕಾಗಲ್ಲ. ಅವನ ತಂದೆ ತಾಯಿ ಅಂತೂ ಮಗನ ಆಸೆನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಸರ್. ಮೈ ಗಾಡ್, ಯಾವ್ದಪ್ಪ ಯಾವ್ದು ಇದೆ ಕಂಪನಿ? ಪ್ರಾಣರಕ್ಷಾ ಫಾರ್ಮಾ ಪ್ರೈವೇಟ್ ಲಿಮಿಟೆಡ್ ಅಂತ ಸರ್. ಪ್ರಾಣರಕ್ಷಾ ಅಂತ ಹೆಸರಿಟ್ಟು ಪ್ರಾಣ ತೆಗೆಯೋದಾ? ನೋಡಿ ಸರ್, ಸರ್ ಆ ಕಂಪನಿ ವೆಬ್ಸೈಟ್ ಎಲ್ಲ ಚೆಕ್ ಮಾಡಿ ಅದರ ಡೀಟೇಲ್ಸ್ ಎಲ್ಲ ತಗೊಂಡು ಆ ಕಂಪನಿ ಸಿಇಒಗೆ ಒಂದು ನೋಟಿಸ್ನ ಈಗ ತಾನೇ ಮೇಲ್ ಮಾಡಿದ್ದೀನಿ ಸರ್. ಸೋ ಫಾಸ್ಟ್? ಎಸ್ ಸರ್. ಸರ್ ನಾನು ಈ ಕೇಸ್ನ ಫೈಟ್ ಮಾಡ್ತೀನಿ ಸರ್, ಆ ಡ್ರಗ್ನ ಬ್ಯಾನ್ ಮಾಡಿಸ್ತೀನಿ ಸರ್. ಗೋ ಹೆಡ್ ಮೈ ಬಾಯ್, ಗೋ ಹೆಡ್. ಆದರೆ ಆ ಡ್ರಗ್ ಕಂಪನಿ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರು. ಐ ನೋ ಸರ್, ಐ ನೀಡ್ ಯುವರ್ ಗೈಡೆನ್ಸ್ ಸರ್. ಎನಿ ಟೈಮ್ ಪಾ, ಎನಿ ಟೈಮ್, ಮೋಸ್ಟ್ ವೆಲ್ಕಮ್. ಏ ಗುಡ್ ನೈಟ್ ಅಂಡ್ ಗುಡ್ ಲಕ್. ಥ್ಯಾಂಕ್ ಯು ಸರ್, ಗುಡ್ ನೈಟ್. ಶೇಖರ್, ವಂಡರ್ಫುಲ್ ಬಾಯ್. ಶೇಖರ್, ಯು ಮೇ ಪ್ರೊಸೀಡ್. ಎಸ್ ಯುವರ್ ಆನರ್. ಯುವರ್ ಆನರ್, ನನ್ನ ಸೀನಿಯರ್ ಶಿವಸ್ವಾಮಿ ಅವರು 15 ಲಕ್ಷ ಮೊತ್ತದ ಪರಿಹಾರವನ್ನು ಕೊಡ್ಲಿಕ್ಕೆ ಬೇಕಾಗುವಂತಹ ಎಲ್ಲ ವಿವರಗಳನ್ನು ಈಗಾಗಲೇ ಕೋರ್ಟಿಗೆ ಸಲ್ಲಿಸಿದ್ದಾರೆ. ಆದರೆ ಇನ್ಶೂರೆನ್ಸ್ ಕಂಪನಿಯವರು ಪರಿಹಾರ ಕೊಡದೆ ಈ ಕೇಸನ್ನು ಡಿಲೇ ಮಾಡ್ತಾನೆ ಇದ್ದಾರೆ. ಯುವರ್ ಆನರ್, ಯುವರ್ ಆನರ್, ಐ ಆಮ್ ವೆರಿ ಸಾರಿ ಟು ಸೇ ದಿಸ್, ಬಟ್ ಡಿಲೇ ಯಾಕೆ ಆಗ್ತಾ ಇದೆ ಅಂದರೆ ಇವ್ರು ಕೊಡ್ತಾ ಇರೋ ಯಾವ ಕಾರಣಗಳು ಕಾಂಪನ್ಸೇಷನ್ನ 15 ಲಕ್ಷಕ್ಕೆ ಇನ್ಕ್ರೀಸ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ನೋ ಯುವರ್ ಆನರ್, ಈಗಾಗಲೇ ಲೋವರ್ ಕೋರ್ಟಲ್ಲಿ 9 ಲಕ್ಷ ಪರಿಹಾರ ನೀಡಲಾಗಿತ್ತು. ಆದರೆ ಇವರು ಅದನ್ನು ಕೊಡೋಕ್ಕಾಗಲ್ಲ ಅಂತ ಇಲ್ಲಿಗೆ ಅಪೀಲ್ ಹಾಕ್ಕೊಂಡು ಕೇಸನ್ನು ಮುಂದೂಡ್ತಾನೆ ಇದ್ದಾರೆ. ಯುವರ್ ಆನರ್, ಮತ್ತೆ ಇನ್ನೊಮ್ಮೆ ಸಾಕ್ಷಿಗಳ ಹೇಳಿಕೆ ತಗೊಳ್ಳೋದಕ್ಕೆ ತಮ್ಮ ಅನುಮತಿ ಕೇಳ್ತೀನಿ ಯುವರ್ ಆನರ್. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ಮೊದಲನೇ ವಿಟ್ನೆಸ್ ಆಗಿ FIR ದಾಖಲಿಸಿ ಸ್ಪಾಟ್ ಮಹಜರ್ ಮಾಡಿರೋ ತಿಮ್ಮಸಂದ್ರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರಾಜಾ ಬಂಟ್ವಾಳ ಅವರು ಹೇಳಿಕೆ ನೀಡ್ತಾರೆ. ರಾಜಾ ಬಂಟ್ವಾಳ್, ರಾಜಾ ಬಂಟ್ವಾಳ್, ರಾಜಾ ಬಂಟ್ವಾಳ್. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ನಾ ಹೇಳುವುದೆಲ್ಲ ಸತ್ಯ. ಇನ್ಸ್ಪೆಕ್ಟರ್, ಈ FIR ದಾಖಲಿಸಿದ್ದು ನೀವೇನಾ? ಇದು ನಿಮ್ದೇ ಸಿಗ್ನೇಚರ್ ನೋಡಿ. ಹೌದು, ನಾನೇ ದಾಖಲಿಸಿದ್ದು, ನಂದೇ ಸಿಗ್ನೇಚರ್. ಮಹಾಜರ್ ಮಾಡಿದ್ದು ನೀವೇನಾ? ಹೌದು. ಮಹಾಜರ್ ರಿಪೋರ್ಟ್ನಲ್ಲಿ ವೆಂಕಟೇಶ ಅಧಿಕೃತವಾಗಿ ಡ್ರೈವಿಂಗ್ ಲೈಸೆನ್ಸ್ ಹೊಂದಿದ್ದ ಅಂತ ದಾಖಲಿಸಿದ್ದೀರಿ, ಅದು ಸರಿನಾ? ಹೌದು, ವೆಂಕಟೇಶ ಅಧಿಕೃತ ಡ್ರೈವಿಂಗ್ ಲೈಸೆನ್ಸ್ ಹೊಂದಿದ್ದ. ಈ ಹಿಂದೆ ವೆಂಕಟೇಶ ಯಾವುದಾದ್ರೂ ಆಕ್ಸಿಡೆಂಟ್ನಲ್ಲಿ ಇನ್ವಾಲ್ವ್ ಆಗಿದ್ದು ನಿಮ್ಮ ಗಮನಕ್ಕೆ ಬಂದಿದೆಯಾ? ನನ್ನ ಗಮನಕ್ಕೆ ಬಂದಿಲ್ಲ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಯುವರ್ ಆನರ್, ಎರಡನೇ ವಿಟ್ನೆಸ್ ಆಗಿ ಬ್ಯಾಂಕ್ ಮ್ಯಾನೇಜರ್ ಶ್ರೀಧರ್ ಅವರು ಹೇಳಿಕೆ ನೀಡ್ತಾರೆ. ಪ್ರೊಸೀಡ್. ಮಿಸ್ಟರ್ ಶ್ರೀಧರ್, ವೆಂಕಟೇಶನ್ಗೆ ನಿಮ್ಮ ಬ್ಯಾಂಕಿಂದ ಟ್ರ್ಯಾಕ್ಟರ್ ಸಾಲ ಕೊಟ್ಟಿದ್ದೀರಿ. ಹೌದು. ಸಾಲಕ್ಕೆ ಆಧಾರ ಏನು? ಕೃಷಿ ಉಪಕರಣ ಸಾಲಕ್ಕೆ ಮನೆನ ಅಡಿಟ್ಟಿದ್ದಾರೆ, ಅದೇ ಆಧಾರ. ವೆಂಕಟೇಶ ಸರಿಯಾಗಿ ರೀಪೇ ಮಾಡ್ತಿದ್ನ ಅಥವಾ ಎಂದಾದರೂ ಲ್ಯಾಪ್ಸ್ ಆಗಿತ್ತ? ಸಾಲ ತಗೊಂಡ ನಂತರ 4 ತಿಂಗಳಕ್ಕಂತೂ ಸರಿಯಾಗಿ ಕಟ್ಟಿದ್ದ. ಆದ್ರೆ ಈಗ ಅಪಘಾತ ಆದ ನಂತರ ಇನ್ಶೂರೆನ್ಸ್ ಹಣ ಬಂದ ಮೇಲೆ ಉಳಿದ ಕಂತುಗಳನ್ನ ಕಟ್ತೀವಿ ಅಂತ ಹೇಳಿದ್ದಾರೆ. ಒಟ್ಟು ಎಷ್ಟು ಬಾಕಿ ಇದೆ? ಪೀನಲ್ ಇಂಟ್ರೆಸ್ಟ್ ಸೇರಿ 625,000 ರೂಪಾಯಿ ಕಟ್ಟಬೇಕಾಗುತ್ತೆ. ಥ್ಯಾಂಕ್ ಯು ಮಿಸ್ಟರ್ ಶ್ರೀಧರ್. ಯುವರ್ ಆನರ್, ಮುಂದಿನ ವಿಟ್ನೆಸ್. ವೆಂಕಟೇಶನ್ಗೆ ಆಪರೇಷನ್ ಮಾಡಿ ಇವತ್ತಿಗೂ ಟ್ರೀಟ್ಮೆಂಟ್ ಹಾಗೂ ಥೆರಪಿ ಮುಂದುವರಿಸಿರೋ ಡಾಕ್ಟರ್ ಭಗವಾನ್ ಅವರು ಹೇಳ್ಕೊ ಕೊಡ್ತಾರೆ. ಗೋ ಅಹೆಡ್. ಡಾಕ್ಟರ್, ವೆಂಕಟೇಶನ್ಗೆ ಅಪಘಾತದಿಂದ ಏನಾಯಿತು ಮತ್ತು ನೀವು ಮಾಡಿದ ಆಪರೇಷನ್ ಬಗ್ಗೆ ವಿವರಿಸ್ತೀರಾ? ಮೈ ಲಾರ್ಡ್, ವೆಂಕಟೇಶನ ನನ್ನ ಹತ್ರ ಕರ್ಕೊಂಡು ಬಂದಾಗ ಸಿವಿಯರ್ ಹೆಡ್ ಇಂಜುರಿ ಆಗಿತ್ತು, ಸ್ಕಲ್ ಡ್ಯಾಮೇಜ್ ಆಗಿ ಬ್ರೈನ್ ಜಖಮ್ ಆಗಿತ್ತು. ಹಾಗಾಗಿ ನಾವು ಇಮಿಡಿಯೇಟಾಗಿ ಆಪರೇಷನ್ ಮಾಡಬೇಕಾಯಿತು. ಡಾಕ್ಟರ್, ವೆಂಕಟೇಶನ ಕೈಕಾಲು ಯಾಕೆ ಸ್ವಾಧೀನದಲ್ಲಿ ಇಲ್ಲ? ಮೈ ಲಾರ್ಡ್, ಈ ತರ ಹೆಡ್ ಇಂಜುರೀಸ್ಗೆ TBI ಅಂತೀವಿ, ಅಂದರೆ ಟ್ರಾಮ್ಯಾಟಿಕ್ ಬ್ರೈನ್ ಇಂಜುರಿ. TBI ಪೇಷಂಟ್ಸ್ ಉಳಿಯೋದೇ ಕಷ್ಟ. ಸೂಕ್ತ ಸಮಯದಲ್ಲಿ ಆಪರೇಷನ್ ಮಾಡಿದ್ರೆ ಬ್ರೈನ್ ಫಂಕ್ಷನ್ಸ್ ರೆಸ್ಟೋರ್ ಆಗುತ್ತೆ. ವೆಂಕಟೇಶನ ಬ್ರೈನ್ ಫಂಕ್ಷನ್ ರೆಸ್ಟೋರ್ ಆಯಿತು, ಉಸಿರಾಟ ಮಾತು ಎಲ್ಲ ಬಂತು. ಅವನಿಗೆ ಏನೇ ಥೆರಪಿ ಏನೇ ಟ್ರೀಟ್ಮೆಂಟ್ ಕೊಟ್ಟರೂ ಬಾಡಿ ಮಾತ್ರ ಫಂಕ್ಷನ್ ಆಗ್ತಾ ಇಲ್ಲ. ಡಾಕ್ಟರ್,
ವೆಂಕಟೇಶನ ಮೆಡಿಕಲ್ ಚಾರ್ಜಸ್ ಇಲ್ಲಿವರೆಗೂ ಎಷ್ಟಾಗಿದೆ? ಅವನ ಆರ್ಥಿಕ ಪರಿಸ್ಥಿತಿನ ಗಮನದಲ್ಲಿಟ್ಕೊಂಡು ಆದಷ್ಟು ಚಾರ್ಜಸ್ನ ಕಡಿಮೆ ಮಾಡಿದ್ದೀವಿ. ಎಲ್ಲ ಸೇರಿಸಿ 600,000 ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ದಟ್ಸ್ ಆಲ್ ಯುವರ್ ಆನರ್. ಎನಿ ಅಬ್ಜೆಕ್ಷನ್ ಮಿಸ್ಟರ್ ಪ್ರಸಾದ್? ಎಸ್ ಯುವರ್ ಆನರ್. ವೆಂಕಟೇಶ್ ಒಬ್ಬ ಸಾಮಾನ್ಯ ರೈತ, ಹೆಚ್ಚಿಗೆ ಓದಿಲ್ಲ, 100 ಎಕರೆ ಜಮೀನಿಲ್ಲ, ಮದುವೆ ಆಗಿಲ್ಲ, ಮಕ್ಕಳಿಲ್ಲ. ಇಂಥ ವೆಂಕಟೇಶನಿಗೆ 15 ಲಕ್ಷ ಕಾಂಪನ್ಸೇಷನ್ ಹೇಗೆ ಕೊಡೋಕ್ಕಾಗತ್ತೆ ಯುವರ್ ಆನರ್? ಹೀಗೆ ಕಾಂಪನ್ಸೇಷನ್ಸ್ ಕೊಡ್ತಾ ಹೋದ್ರೆ ಇನ್ಶೂರೆನ್ಸ್ ಕಂಪನೀಸ್ ವಿಲ್ ಗೋ ಬ್ಯಾಂಕ್ ಕ್ರಪ್ಟ್. ಸೊ ಲುಕಿಂಗ್ ಅಟ್ ಆಲ್ ದೀಸ್ ಪಾಯಿಂಟ್ಸ್ ಮೈ ಲಾರ್ಡ್, ಐ ರಿಕ್ವೆಸ್ಟ್ ಯು ಕಾಂಪನ್ಸೇಷನ್ ಅಮೌಂಟ್ನ ದಯವಿಟ್ಟು ರಿಡ್ಯೂಸ್ ಮಾಡಿ. ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಸಸ್ಟೈನ್ಡ್, ಪ್ರೊಸೀಡ್. ಯುವರ್ ಆನರ್, ಮಿಸ್ಟರ್ ಪ್ರಸಾದ್ ಹೇಳೋ ಹಾಗೆ ನನ್ನ ಕಕ್ಷಿದಾರ ಅನ್ಎಜುಕೇಟೆಡ್ ಅಲ್ಲ, ಪಿ ಯು ಸಿ ಓದಿದ್ದಾನೆ. ಒಬ್ಬ ಪ್ರಗತಿಪರ ರೈತನಾಗೋ ಆಸೆಯಿಂದ ಬ್ಯಾಂಕ್ ಲೋನ್ ಮಾಡಿ ಟ್ರ್ಯಾಕ್ಟರ್ ತಗೊಂಡಿದ್ದಾನೆ. ಇಡೀ ಕುಟುಂಬಕ್ಕೆ ಆಧಾರ ಆಗಿದ್ದ ವೆಂಕಟೇಶ್ ಇವತ್ತು 90% ಡಿಸೇಬಲ್ ಆಗಿ ಪ್ರತಿಯೊಂದಕ್ಕೂ ತಾಯಿ ಕೆಂಪಮ್ಮನನ್ನೇ ಅವಲಂಬಿಸಿದ್ದಾನೆ. ಯುವರ್ ಆನರ್, ಯುವರ್ ಆನರ್, ಕೆಂಪಮ್ಮ ಮತ್ತು ವೆಂಕಟೇಶರ ದಾರುಣ ಪರಿಸ್ಥಿತಿಯನ್ನು ಪರಿಗಣಿಸಿ ಅವರಿಗೆ 15 ಲಕ್ಷ ಪರಿಹಾರ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀನಿ ಯುವರ್ ಆನರ್. ಕೇಸ್ ಈಸ್ ಪೋಸ್ಟೆಡ್ ಟು 25th ಆಫ್ ದಿಸ್ ಮಂತ್. ಮಿಸ್ಟರ್ ಶೇಖರ್, ಅವತ್ತು ವೆಂಕಟೇಶ್ ಅನ್ನು ಪ್ರೆಸೆಂಟ್ ಮಾಡಿಬಿಡಿ. ಯಸ್ ಯುವರ್ ಆನರ್. ಯಾಕೆ ಬಂದೆ ಇಲ್ಲಿಗೆ? ದಯವಿಟ್ಟು ಇಲ್ಲಿಂದ ಹೊರಟೋಗು. ವಿದ್ಯಾ, ವಿದ್ಯಾ, ಹೇಸ್ಟ್ ಡಿಸಿಷನ್ ತಗೋಬೇಡ. ಪ್ಲೀಸ್ ನನಗೆ ಅಡ್ವೈಸ್ ಮಾಡಬೇಡ. ನಾನು ನಿಂಗೆ ಅಡ್ವೈಸ್ ಮಾಡ್ತಿಲ್ಲ ವಿದ್ಯಾ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಬರೀ ಸೆಲ್ಫಿಶ್ ನೀನು, ನನ್ನ ಬಗ್ಗೆ ಒಂಚೂರು ಕನ್ಸರ್ನ್ ಇಲ್ಲ ನಿಂಗೆ. ವಿದ್ಯಾ, ನಾನು ಸೆಲ್ಫಿಶ್ ಅಲ್ಲ, ನಾನು ಬೇಜವಾಬ್ದಾರಿ ವ್ಯಕ್ತಿನೂ ಅಲ್ಲ. ನನ್ನ ಪ್ರಾಕ್ಟೀಸು ಈಗೀಗ ಪಿಕಪ್ ಆಗ್ತಿದೆ. ನಾನು ದುಡ್ದು ನಿನ್ನ ಕೈಗೆ ದುಡ್ಡು ಕೊಡೋಕೆ ಆಗ್ತಿಲ್ಲ ನಿಜ ವಿದ್ಯಾ, ಬಟ್ ಐ ಲರ್ನ್, ಐ ವಿಲ್ ಡೆಫಿನೆಟ್ಲಿ ಅರ್ನ್ ವಿದ್ಯಾ. ನೋ, ನನ್ನ ಒಬ್ಳು ಅರ್ನಿಂಗ್ಸ್ ಅಲ್ಲಿ ಮ್ಯಾನೇಜ್ ಮಾಡಿ ಮಾಡಿ ನನಗೆ ಸಾಕಾಗೋಗಿದೆ. ಎಷ್ಟತಿ ಹೇಳಿ ನಾನು ನಿಂಗೆ ನಾನು ಅಕ್ಯೂಟ್ ಫೈನಾನ್ಷಿಯಲ್ ಸ್ಟ್ರೆಸ್ನಲ್ಲಿ ಇದ್ದೀನಿ ಅಂತ? ಪ್ಲೀಸ್ ನೀ ನಿಂದಾರಿ ನೋಡ್ಕೊ, ನಾನು ನಂದಾರಿ ನೋಡ್ಕೋತೀನಿ. ವಿದ್ಯಾ, ಇಷ್ಟೆಲ್ಲ ಸಹಿಸ್ಕೊಂಡಿದ್ಯಾ, ಎಷ್ಟೆಲ್ಲ ಕೋಪರೇಟ್ ಮಾಡಿದ್ಯಾ ವಿದ್ಯಾ, ಇನ್ನು ಸ್ವಲ್ಪ ದಿನ. ನೋ, ನನಗೆ ಡಿವೋರ್ಸ್ ಬೇಕು. ಮೀಡಿಯೇಷನ್ ಸೆಂಟರ್ಗೆ ಬಂದು ನೀನು ಕನ್ಸೆಂಟ್ ಕೊಟ್ಬಿಟ್ಟು ಹೋಗು. ವಿದ್ಯಾ ಪ್ಲೀಸ್, ಇವಾಗ ಪ್ಲೀಸ್ ಗೆಟ್. ವಿದ್ಯಾ ಪ್ಲೀಸ್. ವಿದ್ಯಾ, ಚಿಂಟು ಚಿಂಟು, ವಿದ್ಯಾ ವಿದ್ಯಾ ವಿದ್ಯಾ, ಹಾಗೆ ಮಾಡ್ಬೇಡ ಪ್ಲೀಸ್ ಪ್ಲೀಸ್ ಪ್ಲೀಸ್. ವಿದ್ಯಾ ವಿದ್ಯಾ ವಿದ್ಯಾ, ನನ್ನ ಮಾತು ಕೇಳು ವಿದ್ಯಾ. ವಿದ್ಯಾ, ಹಲೋ, ಲಾಯರ್ ಶೇಖರ್ ಹಿಯರ್. ಸರ್, ಗುಡ್ ಮಾರ್ನಿಂಗ್ ಸರ್. ನಾವು ಪ್ರಾಣರಕ್ಷಾ ಫಾರ್ಮಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಮಾತಾಡ್ತಾ ಇರೋ ಸರ್. ಓಹ್, ಹೇಳಿ ಸರ್. ನಮ್ಮ ಆಫೀಸ್ಗೆ ಇವತ್ತು 3 ಗಂಟೆಗೆ ಬರೋಕ್ಕಾಗುತ್ತಾ ಸರ್? ವೈ ಸರ್? ನಮ್ಮ ಸಿಇಒ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ಬೇಕಂತೆ ಸರ್. ಓಕೆ, ಬರ್ತೀನಿ ಅಂತ ಹೇಳಿ. ಥ್ಯಾಂಕ್ ಯು ಸರ್. Mr. Shivanand, sir, the new drug company which we are going to open in Singapore, sir, is there any problem? Absolutely no problem, sir. Finance? No problem, sir. Permissions? Approval pending, sir. That will take care of it. Okay, don't worry. Nimdu? Enu illa, sir. Enu illa? My only condition is that launching date correct agi, specific agi, avattu launch aglebeku. Yes, sir. It should not change. Yes, sir. You get it? Yes, sir. Okay, sir. All right. Okay. Idu, sir? This thing. Huh? When did this happen? 2 days back, right. Sir. Mr. Shivanand, yavagle namge notice bandiddo. How dare is he? Yari Shekharro? Who the hell is he? Good evening, sir. You are Mr. Shekhar, is it? You guys can all go. Mr. Shivanand, you stay back. Okay, sir. Thank you. Thank you, sir. Thank you. Thank you. Mr. Shekhar, Bunny, please come. Thank you, sir. Please be seated. Thank you, sir.
ಮಿಸ್ಟರ್ ಶೇಖರ್, ಈ ನೋಟಿಸ್ ಕಳಿಸಿದ್ದು ನೀವೇನಾ? ಎಸ್ ಸರ್. ಸೊ ನನ್ನ ಬಗ್ಗೆ, ನನ್ನ ಕಂಪನಿ ಬಗ್ಗೆ ಎಲ್ಲ ತಿಳ್ಕೊಂಡೆ ಬಂದಿದ್ದೀರಾ? ರೈಟ್. ನಿಮ್ಮ ವೆಬ್ಸೈಟ್ ನೋಡಿ ನನಗೆ ಎಷ್ಟು ಬೇಕೋ ಅಷ್ಟನ್ನ ತಿಳ್ಕೊಂಡಿದ್ದೀನಿ ಸರ್. ಗ್ರಾಜ್ಯುಯೇಟೆಡ್ ಫ್ರಮ್ ಪ್ರೆಸ್ಟೀಜಿಯಸ್ ಲಾ ಸ್ಕೂಲ್. ಮಾಸ್ಟರ್ಸ್ ಇನ್ ಲಾ ಸರ್. ವೆರಿ ಗುಡ್, ಐ ಲೈಕ್ ಇಟ್. ಸೊ ಎಲ್ಲ ಸ್ಕೀಮ್ ಮಾಡಿಕೊಂಡು, ಎಲ್ಲ ಪ್ಲಾನ್ ಮಾಡಿಕೊಂಡು, ನನ್ನ ಕಂಪನಿಯಿಂದ ಎಷ್ಟು ದುಡ್ಡು ಸಿಗುತ್ತೆ ಅಂತ ಲೆಕ್ಕಾಚಾರ ಹಾಕೊಂಡೇ ಬಂದಿದ್ದೀರಾ? ರೈಟ್. ಇಲ್ಲ ಸರ್, ನಾನು ಏನೂ ಲೆಕ್ಕ ಹಾಕೊಂಡು ಬಂದಿಲ್ಲ. ದೆನ್ ಯಾತಕ್ಕೆ ಬಂದಿದ್ದೀರಾ? ವಾಟ್ ಯು ವಾಂಟ್ ಫ್ರಮ್ ಮೀ? ಐ ವಾಂಟ್ ಜಸ್ಟಿಸ್ ಫಾರ್ ಯೂತ್ ಅಂಡ್ ಟೀನೇಜರ್ಸ್ ಟೇಕಿಂಗ್ ಯುವರ್ ಡ್ರಗ್ ಒಜನ್ ಸ್ಟಾಟ್. ಹೇ ಹೇ ಹೇ, ಹೋಲ್ಡ್ ಆನ್. ಮೈ ಕಂಪನಿ ಇಸ್ ವರ್ತ್ 3,000 crores. ವಜನ್ ಸ್ಟಾಟ್ ಈಸ್ ಎ ವೆರಿ ಫಾಸ್ಟ್ ಮೂವಿಂಗ್ ಡ್ರಗ್. ಯಸ್, ಅವರ್ ಆರ್ ಎನ್ ಡಿ ಟೀಮ್ ಹ್ಯಾಸ್ ಫೌಂಡ್ ಎ ಮಿಸ್ಟೇಕ್. ವಿ ಆರ್ ಟ್ರೈಂಗ್ ಟು ರೆಕ್ಟಿಫೈ ಇಟ್. ಓಕೆ, ಟೇಕ್ ಬ್ಯಾಕ್ ದಿಸ್ ನೋಟಿಸ್. ನೋಟಿಸ್ ವಾಪಸ್ ತಗೊಳ್ರಿ. $25 lakhs. If this is not enough, my company will double it up to you and your patient. Okay? Sir, money is everything, but everything is not money, sir. ನಾನು ದುಡ್ಡುಗೋಸ್ಕರ ಇಲ್ಲಿ ಬಂದಿಲ್ಲ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ. ನಿಮ್ಮ ವಜನ್ ಸ್ಟಾಟ್ ಅನ್ನೋ ಕಿಲ್ಲರ್ ಡ್ರಗ್ ತಗೊಂಡು ಯೂತ್ಸ್ ಸಫರ್ ಮಾಡ್ತಿದ್ದಾರೆ. Shut up! And don't advise me. I'm not advising you, sir. I want that killer drug to be banned immediately anta nimge warn martta idini. Nam janakke nyaya beku. I will fight you in the court, sir. Fine, I will also fight you in the court. Okay, thanks for coming. You may go now. Bye. ಸಾಕಪ್ಪ, ಸುಸ್ತಾಯ್ತು, ಅದು ಕಾಯ್ತಾ ಇದ್ದಿಲ್ವಾ? ಹೋಗೋಣ. ಓಕೆ ಸರ್. ಹಾ ಹೇಳಪ್ಪ, ಏನೋ ಮಾತಾಡ್ಬೇಕು ಅಂತಿದ್ದೆ. ಅದೇ, ಆ ಡ್ರಗ್ ಕಂಪ್ನಿ ಸಿಇಒ ಮೀಟ್ ಮಾಡ್ಕೊಂಡು ಬಂದೆ. ಮೀಟ್ ಮಾಡಿ ಬಂದ್ಯಾ? ಏನ್ ಹೇಳ್ದ ಅವನು? ನನಗೆ 25 lakhs, ಕ್ಲೈಂಟ್ಗೆ 25 lakhs ಆಫರ್ ಮಾಡಿದ್ರು. ಹೌದಾ? ತಗೊಂಡ್ಯಾ? ಇಲ್ಲ ಸರ್. ಯಾಕೋ ಅಷ್ಟೊಂದು ದೊಡ್ಡ ಬೇಡ ಅಂದ್ಯಾ? ನನಗಂತ ಆಫರ್ ಬರ್ಲಿಲ್ವೇ, ಬಂದಿದ್ದೆ ತಗೊಂಡ್ಬಿಡ್ತಾ ಇದ್ದೆ. ಸರ್ ಸರ್, ನೀವೇನ್ ಸರ್? ಅಲ್ಲಪ್ಪ ಅಲ್ಲಪ್ಪ, ನನಗೊಂದು ಮಾತು ಹೇಳು. ನಿನಗೆ ದುಡ್ಡಿನ ಅವಶ್ಯಕತೆ ಇದೆಯೋ ಇಲ್ವೋ, ಯಾಕೆ ತಗೊಳ್ಳಿಲ್ಲ? ಒಂದು ಸೆಕೆಂಡ್ ನನಗೂ ಹಾಗೆ ಅನ್ನಿಸ್ತು ಸರ್. ಆದರೆ ನೆಕ್ಸ್ಟ್ ಸೆಕೆಂಡು ಪ್ಯಾರಲೈಸ್ಡ್ ಆಗಿರೋ ವೆಂಕಟೇಶ್, ಕುಗ್ಗು ಹೋಗಿರೋ ಕೆಂಪಮ್ಮ, ಡೆತ್ ಬೆಡ್ ಮೇಲಿರೋ ಯೋಗೀಶು, ಎಲ್ಲರೂ ನೆನಪಾಗ್ಬಿಟ್ರು ಸರ್. ಗುಡ್ ಗುಡ್, ಸರಿಯಾದ ಯೋಚನೆ ಮಾಡ್ತಾ ಇದೆಯಾ? ಸರಿಯಾದ ದಾರಿಲೇ ಹೋಗ್ತಾ ಇದೆಯಾ? ಶೇಖರ್, ನೀನು ಆ ಡ್ರಗ್ಸ್ ಕಂಪ್ನಿ ಬಗ್ಗೆ ನೀ ಎಲ್ಲ ಹೇಳಿದೆಯಲ್ಲ, ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿದೆ. ಆ ಕಂಪನಿ ಸಿಇಒ ರೀಚು ಡೆಲ್ಲಿವರೆಗೂ ಇದೆ. ಈ ಜುಡಿಷಿಯಲ್ ಸಿಸ್ಟಮ್ನೇ ಬೇಕಾದ್ರೆ ಕೊಂಡ್ಕೊಳ್ಳೋ ತಾಕತ್ತು ಇದೆ ಅಂತ ಅವನು ಅನ್ಕೊಂಡಿದ್ದಾನೆ. ಅಂದ್ರೆ ಆ ಸಿಇಒ ಎಸ್ಕೇಪ್ ಆಗ್ಬಿಡ್ತಾನೆ, ಅಕೌಂಟಬಿಲಿಟಿ ಫಿಕ್ಸ್ ಮಾಡೋದು ಕಷ್ಟ ಆಗುತ್ತೆ ಅಂತೀರಾ ಸರ್? ಎಕ್ಸಾಕ್ಟ್ಲಿ. ಹಾಗೇನಾದರೂ ಆದ್ರೆ ನಾ ಆ ಸಿಇಒ ಒಂದು ಸುಮ್ಮನೆ ಬಿಡೋಲ್ಲ ಸರ್, ಥರೋ ಆಗಿ ಇನ್ವೆಸ್ಟಿಗೇಟ್ ಮಾಡ್ತೀನಿ. ನಮ್ಮ ಜುಡಿಷಿಯಲ್ ಸಿಸ್ಟಮಲ್ಲಿ ಅಂಥದ್ದೇನಾದರೂ ಲೂಪ್ ಹೋಲ್ಸ್ ಇದ್ರೆ ಪಬ್ಲಿಕ್ ಮಾಡ್ತೀನಿ. ನಾನು ಎಷ್ಟೋ ಸಲ ಅದೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಸಿಸ್ಟಮ್ ವಿರುದ್ಧ ಹೋಗೋಕ್ಕೆ ಸಾಧ್ಯವೇ ಆಗಲಿಲ್ಲಪ್ಪ. ನಮ್ಮ ಜುಡಿಷಿಯಲ್ ಸಿಸ್ಟಮ್ ಮೇಲೆ ನನ್ನ ನಂಬಿಕೆ ಇದೆ ಸರ್. ನನ್ನ ಗೋಲ್ ರೀಚ್ ಆಗೋವರೆಗೂ ನಾನು ಫೈಟ್ ಮಾಡ್ತಾನೆ ಇರ್ತೀನಿ. ಕಮ್ ವಾಟ್ ಮೇ. ಗೋ ಹೆಡ್ ಮೈ ಬಾಯ್. ಥ್ಯಾಂಕ್ ಯು ಸರ್. ಹಲೋ. ಹಾಯ್ ಶೇಖರ್, ಇಟ್ಸ್ ತಾನಿಯಾ ಹಿಯರ್. ಹಾ ತಾನಿಯಾ, ಏನಾಯ್ತು? ಶೇಖರ್ ಇಸ್ ಗೋನ್ ಟು ಕಿಲ್ ಮೀ, ಹೆಲ್ಪ್ ಮೀ ಪ್ಲೀಸ್. ಓಕೆ ಓಕೆ, ನಾನು ಈಗಲೇ ಬರ್ತೀನಿ. ನಿಮ್ಮ ಮನೆ ಎಲ್ಲಿ ಬರುತ್ತೆ? ಇಟ್ಸ್ ನಂಬರ್ 42 9th ಕ್ರಾಸ್ ಮಲ್ಲೇಶ್ವರಂ. ಓಕೆ, ನಂಬರ್ 42 9th ಕ್ರಾಸ್ ಮಲ್ಲೇಶ್ವರಂ. ಓಕೆ ಓಕೆ, ನಾನು ಈಗಲೇ ಬರ್ತಾ ಇದ್ದೀನಿ. ಎಲ್ಲೋದ್ಲವಳು ಹುಡುಕಿ, ನೀನೇನೆ ಹೋಗೆ ಹುಡುಕೆ ಒಳಗೆ, ಅಲ್ಲಿ ಹುಡುಕು, ಇಲ್ಲೇನ ಹುಡುಕ್ತಾ ಇದ್ಯಾ? ಏಯ್ ಹೋಗೆ ಹುಡುಕೆ ಒಳಗೆ. ಹುಡುಕ್ತಿದ್ದೀನಿ ರೀ, ಇಲ್ಲೆಲ್ಲೂ ಕಾಣ್ತಿಲ್ಲ ರೀ. ಹುಡುಕ ಒಳಗೆ. ರೋಹಿತ್ ಬಿಡ್ಬೇಡ ಅವಳ, ಎಲ್ಲಿದ್ರು ಜುಟ್ಟು ಹಿಡ್ಕೊಂಡು ಹೇಳ್ಕೊಂಬ. ಇಲ್ಲಿದ್ಯಾ? ಇಲ್ಲಿದಳ್ರಿ. ಯಾರಿಗೆ ಫೋನ್ ಮಾಡ್ದೆ? ಹೂ ದ ಹೆಲ್ ಡಿಡ್ ಯು ಕಾಲ್? ರೋಹಿತ್ ಬಾ. ಯಾರಿಗೆ ಫೋನ್ ಮಾಡಿದೆ? ಬಾಯ್ ಫ್ರೆಂಡಾ?
ಡಾನ್ಸು ಡಾನ್ಸು ನಮ್ಮ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡ್ತಾ ಇದ್ದಾಳೆ. ಹಾಕು ಹೇಳು. ಡ್ಯಾನ್ಸ್ ಮಾಡ್ಬೇಡ ಅಂತ ನನ್ನ ಮಗ ಹೇಳಿದ್ದೆ ತಾನೇ. ನೀನ್ ಡ್ಯಾನ್ಸ್ ಮಾಡೋದ್ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದೆ ತಾನೇ. ಇನ್ನಷ್ಟು ಹೇಳ ಅವಳಿಗೆ, ನೀನ್ ಡ್ಯಾನ್ಸ್ ಪ್ರೋಗ್ರಾಮ್ ಹೋಗ್ಬಾರ್ದು ಅಂತ ಹೇಳಿದ್ದೆ ತಾನೇ. ಬಿಡ್ಬೇಡ ಬಿಡ್ಬೇಡ ಕಣ ಅವಳ, ಬಿಡ್ಬೇಡ ಅವಳ. ಫಾರಿನ್ ನಲ್ಲಿ ಓದ್ ಬಂದಿದ್ಯಾನ ಕೊಬ್ಬ ಹೇಳ ಹೇಳು. ಯಾರಿಗೆ ಫೋನ್ ಮಾಡಿದೆ? ಬಾಯ್ ಫ್ರೆಂಡ್ ಯಾರು ಹೇಳು. ಬುದ್ಧಿ ಕಲಿಸ. ಅಪ್ಪ ಅಮ್ಮನೇ ದುಃಖ ಪಡ್ತೀನಿ, ಬರಲಿ. ನೀನ್ ಸಾಯಿಸ್ಬಿಡ್ತೀನಿ ಕಣೆ, ನಮ್ಗಳ ಕಿಲ್ಯು ಗೋಳಿ ಕಿಲ್ಯು. ಅಪ್ಪ ಅಮ್ಮನ ಮೇಲೆ ಕೈ ಮಾಡ್ತೀಯಾ? ತಾನ್ಯ ಅಪ್ಪ ಅಮ್ಮನ ಮೇಲೆ ಕೈ ಮಾಡ್ತೀಯ? ಯಾರದು ಯಾರದು? ಇವನ್ಗೆ ನಾ ಫೋನ್ ಮಾಡಿದ್ದೀನಿ ಬಾರ. ಹಲೋ ಮಿಸ್ಟರ್, ಅವತ್ತೇ ಹೇಳಿದ್ದೀನಿ ನಿನ್ಗೆ ನಮ್ ಫ್ಯಾಮಿಲಿ ಮ್ಯಾಟರ್ ಅಲ್ಲಿ ತಲೆಡ್ಬೇಡ ಅಂತ. ಗೆಟ್ ಲಾಸ್ಟ್ ಸ್ಟಾಪ್ ಇಟ್ ಪೊಲೀಸ್. ಏನ್ರಿ, ಎಲ್ರು ಸೇರ್ಕೊಂಡು ಹಿಂಸೆ ಕೊಡ್ತಾ ಇದ್ದಾರೆ ಅವ್ರಿಗೆ. ನಾಚಿಕೆ ಆಗಲ್ವ ನಿಮ್ ಜನ್ಮಕ್ಕೆ? ನಡೆ ಸ್ಟೇಷನ್ಗೆ, ನಡೆ ನೀವಿಬ್ರು ಸ್ಟೇಷನ್ಗೆ ನಡಿ. ಮುಖ ಏನ್ ನೋಡ್ತೀಯ? ನಡಿ ಕಾನ್ಸ್ಟೇಬಲ್ಸ್ ಎಕ್ಕೊಂಡೋಗಿ ಇವ್ರನ್ನ. ಸರ್ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಬರ್ಕೊಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಇಟ್ಸ್ ಓಕೆ. ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಮೇಡಮ್, ಇದರಲ್ಲೊಂದು ಕಂಪ್ಲೇಂಟ್ ಬರ್ಕೊಡಿ. ರೇ ಎಲ್ರು ಒಳಗೆ ತಳ್ರಿ. ಎಸ್ ಸರ್. ಏಯ್ ನಡೆ ಒಳಗೆ ನಡೆ ನಡೆ ರೇ. ನೋಡಿ ಅಮ್ಮ, ನಾಳೆ ಅವರನ್ನ ಕೋರ್ಟು ಪ್ರೊಡ್ಯೂಸ್ ಮಾಡ್ತೀವಿ, ನೀವಿನ ಹೊರಡಿ. ಓಕೆ. ಥ್ಯಾಂಕ್ ಯು ಸರ್. ಹಾಂ ಥ್ಯಾಂಕ್ಸ್. ಪ್ಲೀಸ್. ಕಾಫಿ? ಎರಡು ಕಾಫಿ ಕೊಡಿ. ಹಾಂ ಸರ್. ಶೇಖರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ನಿಮ್ಗೆ ನಾನು ತುಂಬ ತೊಂದರೆ ಕೊಟ್ಟೆ. ನೋ, ನಾಟ್ ರಿಯಲಿ. ಯಾರಿಗಾದ್ರೂ ತೊಂದರೆ ಆಗ್ತಿದೆ ಅಂತಂದರೆ ನನ್ನಿಂದ ಸಹಿಸೋಕ್ಕಾಗಲ್ಲ. ಡೋಂಟ್ ಮಿಸ್ಟೇಕ್ ಮೀ, ವಾಟ್ಸ್ ಹ್ಯಾಪನಿಂಗ್? ಯಾಕೆ ಇದನ್ನೆಲ್ಲ ಟಾಲರೇಟ್ ಮಾಡ್ತಿದ್ದೀರಾ? I'm sorry. That's okay. Actually, ನಾನು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿದೆ ಫ್ರಮ್ ಕೊಲಂಬಿಯಾ ಯೂನಿವರ್ಸಿಟಿ ಇನ್ ನ್ಯೂಯಾರ್ಕ್. ದೆನ್ ವೈ ಡಿಡ್ ಯು ಕಮ್ ಟು ಇಂಡಿಯಾ? ಎಕ್ಸ್ಕ್ಯೂಸ್ ಮೀ ಸರ್. ಥ್ಯಾಂಕ್ಸ್.
ಥ್ಯಾಂಕ್ ಯು. ಮೈ ಪ್ಯಾಷನ್ ಇಸ್ ಟು ಡಾನ್ಸ್. ಅಮೇರಿಕಾದಿಂದ ಇಂಡಿಯಾಗೆ ಡಾನ್ಸ್ ಕಲಿಯೋಣ ಅಂತ ಬಂದೆ. ಓಕೆ. ಐ ಮೆಟ್ ರೋಹಿತ್, ಫೆಲ್ ಇನ್ ಲವ್ ಆ್ಯಂಡ್ ವಿ ಗಾಟ್ ಮ್ಯಾರಿಡ್. ಪ್ರೀತಿಸಿ ಮದುವೆ ಆಗಿದ್ದೀನಿ ಅಂತೀರಾ? ಹೇಗೆ, ಯಾಕೆ ಇದೆಲ್ಲ ಶುರುವಾಯಿತು? ಸಡನ್ ಆಗಿ ಡಾನ್ಸ್ ಬಿಟ್ಬಿಡು ಅಂದ. ಬಟ್ ಡಾನ್ಸ್ ಇಸ್ ಮೈ ಪ್ಯಾಷನ್, ಹೇಗೆ ಬಿಡ್ಲಿ? ವರ್ಬಲ್ ಅಬ್ಯೂಸ್, ಫಿಸಿಕಲ್ ಅಬ್ಯೂಸ್ ಎಲ್ಲ ಶುರುವಾಯಿತು. ಹೆಣ್ಮಕ್ಳ ಮೇಲೆ ಕೈ ಮಾಡೋದು ಅನಾಗರಿಕತೆ. ಯಾಕೆ ಅದನ್ನೆಲ್ಲ ಸಹಿಸ್ಕೊಂಡ್ರಿ ನೀವು? ಒಂದಿನ ಬದಲಾಗ್ತಾನೆ ಅನ್ಕೊಂಡಿದ್ದೆ. But he never changed. Don't worry, Tanya. Rohit tu iga police custody li idane. Avuninda nimge inmel yav tondreno agala. Thank you, Shekhar. Thanks a lot. It's okay. Please. Yeah. ನನ್ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ, ನಿಮ್ ಬಗ್ಗೆ ಏನು ಹೇಳಲೇ ಇಲ್ಲ. ನನ್ ಬಗ್ಗೆ ಸಮಾಧಾನಡೆ, ನನಗೀಗ ಕೋರ್ಟ್ಗೆ ಹೋಗಕ್ಕೆ ಲೇಟ್ ಆಗ್ತಿದೆ. ಎನಿವೇ, ನೀವು ನಿಮ್ಮ ಡ್ಯಾನ್ಸ್ ಪ್ರಾಕ್ಟೀಸ್ನ ಮುಂದುವರಿಸಿ. ನನಗೆ ನಿಮ್ಮ ಪ್ರೋಗ್ರಾಮ್ ಇದ್ದಾಗ ಹೇಳಿ, ಐ ವುಡ್ ಲೈಕ್ ಟು ಕಮ್. ಭರತನಾಟ್ಯ ಅಂದರೆ ನನಗೂ ಇಷ್ಟ. ಐ ವಿಲ್, ಖಂಡಿತ ಹೇಳ್ತೀನಿ. ಹಾಂ. Shekhar, you can proceed now. Yes, Your Honor. Your Honor, Prana Raksha Pharma Private Limited drug company avaru tayar mado vajan stat anno drug na tagondo nanna kakshidara Yogesh avaru saavu badukina naduve life support ventilator nallidare. Avaru badukuliyo yavude khatriyanna ee tanaka vaidyaru needilla. Your Honor, adakke sambandhapatta vaidyara vivaragalu ee file nallide, taavu paramarshisbeku. ಮುಂದುವರಿಸಿ ನೀವು. ಯುವರ್ ಆನರ್, ಈ ಮಾರಣಾಂತಿಕ ಔಷಧಿಯನ್ನು ತಗೊಂಡು ನಮ್ಮ ದೇಶದ ಯುವ ಜನಾಂಗ ನಾನಾ ರೋಗಗಳಿಗೆ ತುತ್ತಾಗ್ತಿದ್ದಾರೆ, ಮತ್ತೆ ಕೆಲವರಂತೂ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಹಾಗಾಗಿ ಈ ಕಿಲ್ಲರ್ ಡ್ರಗ್ನ ತಾವು ಬ್ಯಾನ್ ಮಾಡೋದಕ್ಕೆ ಆದೇಶ ನೀಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಯುವರ್ ಆನರ್. ಐ ಅಬ್ಜೆಕ್ಟ್ ಯುವರ್ ಆನರ್. ಅಬ್ಜೆಕ್ಷನ್ ಸಸ್ಟೈನ್ಡ್, ಯು ಮೇ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ಮಿಸ್ಟರ್ ಶೇಖರ್ ಮಾಡುತ್ತಿರುವ ಆರೋಪಗಳು ನಿರಾಧಾರವಾದದ್ದು ಮತ್ತು ಕಪೋಲಕಲ್ಪಿತವಾದದ್ದು. ಪ್ರಾಣರಕ್ಷಾ ಫಾರ್ಮಾ ಪ್ರೈವೇಟ್ ಲಿಮಿಟೆಡ್ ಒಂದು ಪ್ರಖ್ಯಾತವಾದ ಕಂಪನಿ. ಈ ಕಂಪನಿ ತಯಾರು ಮಾಡುತ್ತಿರುವ ವಜನ್ ಸ್ಟ್ಯಾಟ್ ಅನ್ನೋ ಔಷಧಿಯಿಂದ ಬಹಳಷ್ಟು ಜನಕ್ಕೆ ಉಪಯೋಗ ಆಗಿದೆ. ಕಂಪನಿಯ ಯಶಸ್ಸನ್ನು ಸಹಿಸಿಕೊಳ್ಳಲಾಗದ ಕೆಲವರು ಕಂಪನಿಯ ವಿರುದ್ಧ ಅಪಪ್ರಚಾರ ಮಾಡಿ ನ್ಯಾಯಾಲಯಕ್ಕೆ ಸುಳ್ಳು ದಾಖಲೆಗಳನ್ನು ಕೊಟ್ಟಿದ್ದಾರೆ. ಯುವರ್ ಆನರ್, ವಜನ್ ಸ್ಟ್ಯಾಟ್ನ ಉತ್ಪಾದನೆ, ಉಪಯೋಗ ಮತ್ತು ಮಾರಾಟಕ್ಕೆ ಯಾವುದೇ ರೀತಿಯಿಂದಲೂ ತೊಂದರೆಯಾಗದಂತೆ ನ್ಯಾಯಾಲಯ ಆದೇಶ ನೀಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಐ ಅಬ್ಜೆಕ್ಟ್ ಯುವರ್ ಆನರ್. ಅಬ್ಜೆಕ್ಷನ್ ಸಸ್ಟೈನ್ಡ್. ರೀ ಶೇಖರ್, ನಿಮ್ಮ ಹತ್ರ ಬೇರೆ ಏನಾದರೂ ಡಾಕ್ಯುಮೆಂಟ್ಸ್ ಇದೆಯೇನ್ರಿ ಎವಿಡೆನ್ಸ್ಗೆ? ಎಸ್ ಯುವರ್ ಆನರ್, ನನ್ನ ಕಕ್ಷಿದಾರ ಯೋಗೀಶ್ ಅವರು ಸಾವು ಬದುಕಿನ ನಡುವೆ ಹೋರಾಡ್ತಿರೋದನ್ನ ಸ್ಕೈಪ್ ಮೂಲಕ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ತಾವು ಅನುಮತಿ ನೀಡಬೇಕು ಯುವರ್ ಆನರ್. ಪರ್ಮಿಷನ್ ಗ್ರಾಂಟೆಡ್. ಸರ್, ಯೋಗೀಶ್ ಮಾತಾಡ್ಬೇಕೀಗ. ಓಕೆ ಶಕರ್, ಯೋಗೀಶ್ ಮಾತಾಡ್ತಾನೆ, ಒಂದು ನಿಮಿಷ. ಯೋಗಿ, ಜಡ್ಜ್ ಹತ್ರ ಮಾತಾಡಪ್ಪ. ನಮಸ್ಕಾರ ಯುವರ್ ಆನರ್, ನಾನೊಬ್ಬ ಬ್ಯಾಂಕ್ ಎಂಪ್ಲಾಯಿ. ಇವರಿಬ್ರು ನಮ್ಮ ಅಪ್ಪ ಅಮ್ಮ. ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ವಜನ್ ಸ್ಟಾರ್ಟ್ ಅನ್ನೋ ಡ್ರಗ್ನ ಸಜೆಸ್ಟ್ ಮಾಡಿದ್ರು. ಅದನ್ನು ತಗೊಂಡು ಹೀಗಾಗ್ಬಿಟ್ಟು ಯುವರ್ ಆನರ್, ನಾನು ಈ ಡ್ರಗ್ ತಗೋಬಾರ್ದಿತ್ತು. ಉಳಿಯಲ್ಲ, ನಾನು ಉಳಿಯಲ್ಲ ಯುವರ್ ಆನರ್. ನಮ್ಮ ಅಪ್ಪ ಅಮ್ಮ ನೋಡ್ಕೊಳ್ಳೋಕೆ ಯಾರೂ ಇಲ್ಲ. ಯಾರಿಗೂ ಈ ಪರಿಸ್ಥಿತಿ ಬರಬಾರ್ದು. ಈ ಡ್ರಗ್ ಬ್ಯಾನ್ ಆಗಬೇಕು, ಈ ಡ್ರಗ್ ಬ್ಯಾನ್ ಆಗಬೇಕು ಯುವರ್ ಆನರ್. ತಗೊಳಪ್ಪ,
ಲ್ಯಾಪ್ಟಾಪ್ ಕೊಡೋರ್ಗೆ. ಯುವರ್ ಆನರ್, ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಮುಖ್ಯ ಸಾಕ್ಷಿಯಾಗಿ ನನ್ನ ಕಕ್ಷಿದಾರ ಯೋಗೇಶ್ ಅವರನ್ನ ಟ್ರೀಟ್ ಮಾಡ್ತಿರೋ ಡಾಕ್ಟರ್ ರಂಗನಾಥ್ ಅವರ ಹೇಳಿಕೆ ತಗೊಳ್ಳೋದಕ್ಕೆ ತಾವು ಅನುಮತಿ ನೀಡಬೇಕು. ಯುವರ್ ಆನರ್, ಪರ್ಮಿಷನ್ ಗ್ರಾಂಟೆಡ್. ಡಾಕ್ಟರ್ ರಂಗನಾಥ್, ಡಾಕ್ಟರ್ ರಂಗನಾಥ್. ಡಾಕ್ಟರ್, ನಿಮ್ಮ ಹೆಸರು? ಡಾಕ್ಟರ್ ರಂಗನಾಥ್ ಅಂತ. ನೀವು ಯಾವ ವಿಷಯದಲ್ಲಿ ಸ್ಪೆಷಲೈಸ್ ಮಾಡಿದಿರಿ ಡಾಕ್ಟರ್? ಅಮೇ ಬೇರಿಯಾಟಿಕ್ ಸರ್ಜನ್, ಬೇಸಿಕಲಿ ಸ್ಪೆಷಲೈಸ್ ಇನ್ ನೆಫ್ರಾಲಜಿ. ಹಾಂ. ಯಾವ ಹಾಸ್ಪಿಟಲಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀರಿ? ಬ್ಯಾಂಗ್ಳೂರ್ ಸಿಟಿ ಹಾಸ್ಪಿಟಲ್ ಅಂತ ಇದೆ, ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಕಕ್ಷಿದಾರ ಯೋಗೀಶ್ ಅವ್ರನ್ನ ಟ್ರೀಟ್ ಮಾಡ್ತಿರೋದು ನೀವೇ ಅಲ್ವಾ ಡಾಕ್ಟರ್? ಹೌದು ಸರ್. ಡಾಕ್ಟರ್, ಯೋಗೀಶ್ ನಿಮ್ಮ ಹತ್ರ ಬಂದಾಗ ಅವ್ರ ಕಂಡೀಷನ್ ಹೇಗಿತ್ತು? ಅವರು ವಜನ್ ಸ್ಟ್ಯಾಟ್ ಅಂತ ಒಂದು ಮೆಡಿಸಿನ್ ತಗೊಂಡಿದ್ರಿಂದ ಲಿವರು ಫಂಕ್ಷನ್ ಆಗ್ತಾ ಇರಲಿಲ್ಲ, ಕಿಡ್ನಿ ಡ್ಯಾಮೇಜ್ ಆಗಿತ್ತು, ಲೆಡ್ ಟು ಮಲ್ಟಿ ಆರ್ಗನ್ ಫೇಲ್ಯೂರ್. ಅವರಿಗೆ ಏನು ಟ್ರೀಟ್ಮೆಂಟ್ ಕೊಡ್ತಿದ್ದೀರಿ ಡಾಕ್ಟರ್? ಯೋಗೀಶ್ ಆಸ್ಪತ್ರೆಗೆ ಬಂದಾಗ ಸರ್ಜರಿ ವಾಸ್ ದಿ ಓನ್ಲಿ ಆಪ್ಷನ್, ಆದರೆ ಅವರ ದೇಹ ಸ್ಥಿತಿ ಅದಕ್ಕೆ ಪರ್ಮಿಟ್ ಮಾಡಲಿಲ್ಲ. ಮತ್ತೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತಿದ್ದೀರಿ ಡಾಕ್ಟರ್? ಸದ್ಯಕ್ಕೆ ಆ್ಯಂಟಿಡೋಪ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ, ಆರ್ಗನ್ಸ್ ಎಲ್ಲ ರೆಸ್ಪಾಂಡ್ ಮಾಡ್ತಾ ಇದೆ, ಸರ್ಜರಿ ಮಾಡೋ ಸಾಧ್ಯತೆ ಇದೆ. ಯೋಗೀಶ್ ಮತ್ತೆ ನಾರ್ಮಲ್ ಆಗೋಕ್ಕೆ ಎಷ್ಟು ದಿನ ಬೇಕಾಗ್ಬೋದು? ಇಸ್ ಹಿ ಗೋಯಿಂಗ್ ಟು ಬಿ ನಾರ್ಮಲ್ ಡಾಕ್ಟರ್? ಟೈಮ್ ಓನ್ಲಿ ಕ್ಯಾನ್ ಟೆಲ್ ಇವ್ರ. ಅವನ ಕೊನೆಯದಾಗಿ ಈ ವಜನ್ ಸ್ಟಾಟ್ ಅನ್ನೋ ಡ್ರಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಡ್ರಗ್ನಿಂದ 1-2% ಒಬೆಸಿಟಿ ಕಡಿಮೆ ಆಗಿದ್ರೂ ಆಗಿರಬಹುದು. ಆಸ್ ಪರ್ ಮೈ ರಿಸರ್ಚ್ ಫೈಂಡಿಂಗ್ಸ್, ದಿಸ್ ಮೆಡಿಸಿನ್ ಇಸ್ ನಾಟ್ ಅಡ್ವೈಸಬಲ್, ಇಟ್ಸ್ ಹೈಲಿ ರಿಸ್ಕ್ ಫಾರ್ ಎನಿ ಮ್ಯಾನ್ಸ್ ಲೈಫ್. ಸೊ ವಾಟ್ಸ್ ಯುವರ್ ಫೈನಲ್ ಕನ್ಕ್ಲೂಷನ್ ಡಾಕ್ಟರ್? ಈ ಡ್ರಗ್ ಉಪಯೋಗಿಸೋದ್ರಿಂದ ಸಾಕಷ್ಟು ಜನ ಯುವಕರು ತಮ್ಮ ಜೀವನ ಹಾಳು ಮಾಡ್ಕೊಂಡಿದ್ದಾರೆ. ಮೈ ಹಂಬಲ್ ರಿಕ್ವೆಸ್ಟ್ ಈಸ್ ಟು ಬ್ಯಾನ್ ದಿಸ್ ಡ್ರಗ್. ಥ್ಯಾಂಕ್ ಯು ಯುವರ್ ಆನರ್. ಥ್ಯಾಂಕ್ ಯು ಡಾಕ್ಟರ್, ನೀವಿನ್ ಹೋಗ್ಬೋದು. ಯುವರ್ ಆನರ್, ಯೋಗೀಶ್ ನಂತ ಯೂತ್ಸ್, ಅದರಲ್ಲೂ ಟೀನೇಜರ್ಸ್ ಈ ವಜನ್ ಸ್ಟಾಟ್ ಅನ್ನೋ ಕಿಲ್ಲರ್ ಡ್ರಗ್ಗೆ ಬಲಿ ಆಗಬಾರ್ದು, ವಜನ್ ಸ್ಟಾಟ್ ಪರ್ಮನೆಂಟ್ ಆಗಿ ಬ್ಯಾನ್ ಆಗಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ ಯುವರ್ ಆನರ್. ಜಡ್ಜ್ಮೆಂಟ್ ಪೋಸ್ಟೆಡ್ ಟು ಟುಮಾರೋ. ಮಿಸ್ಟರ್ ಶೇಖರ್, ನೀವು ಒಬ್ಬ ಪ್ರಾಕ್ಟಿಸಿಂಗ್ ಲಾಯರ್ ಆಗಿ ಈ ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡ್ಕೋಬೋದಾಗಿತ್ತಲ್ಲ. ನಾನೇನೋ ಸಾಲ್ವ್ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀನಿ ಮೇಡಮ್, ಆದ್ರೆ ಇವಳು ನನ್ನ ಮಾತೇ ಕೇಳ್ತಿಲ್ವಲ್ಲ, ನೀವಾದ್ರೂ ಹೇಳಿ. ನಿನ್ನಿಂದ ಫೈನಾನ್ಷಿಯಲ್ ಸಪೋರ್ಟ್ ಸಿಗತ್ತೆ ಅನ್ನೋ ನಂಬಿಕೆನೆ ನನಗೆ ಹೊರಟೋಗಿದೆ. ವಿದ್ಯಾ ಪ್ಲೀಸ್ ನನ್ನ ಮಾತು ಕೇಳು. ಇಲ್ಲ, ಸಿಂಗಲ್ ಪೇರೆಂಟ್ ಆಗಿ ಚಿಂತುನ ನಾನು ಒಬ್ಬಳೆ ನೋಡ್ಕೋತೀನಿ, ನನಗೆ ಈ ಡಿವೋರ್ಸ್ ಬೇಕು ಅಷ್ಟೇ. ನೀವಿಬ್ರು ಹೀಗೆ ಜಗಳಾಡ್ತಾ ಇದ್ರೆ ಈ ಪ್ರಾಬ್ಲಮು ಇತ್ಯರ್ಥ ಆಗೋದು ಹೇಗೆ? ಮೇಡಮ್ ಪ್ಲೀಸ್, ಇವನ್ಗೆ ಕನ್ಸೆಂಟ್ ಕೊಡಕ್ಕೆ ಅಡ್ವೈಸ್ ಮಾಡಿ. ಇದು ಮೀಡಿಯೇಷನ್ ಇಂದ ಇತ್ಯರ್ಥ ಆಗೋ ಹಾಗೆ ಕಾಣ್ತಾ ಇಲ್ಲ. ನೀವಿಬ್ರು ಕೋರ್ಟ್ಗೆ ಹೋಗಿ ಪ್ಲೀಸ್. ಮೃತ್ಯುಂಜಯಾಯ ನೀಲಕಂಠಾಯ ವಿದ್ಮಹೇ ಶಿವಶಂಭೋರ್ಮುಕುಟಭೂಷಣಃ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಓಂ ತ್ರಯಂಬಕಂ ಯಜಾಮಹೇ ಸುಗಂಧೀಂ ಪುಷ್ಟಿವರ್ಧನಂ ಊರ್ವಾರುಕಮಿವಬಂಧನಾತ್ ಮೃತ್ಯೋರ್ಮೃಕ್ಷೀಯ ಮಾಮೃತಾತ್. ಓಂ ಶಿವಾಯ ನಮಃ. ಆಯುರ್ ಆರೋಗ್ಯ ಪ್ರಾಪ್ತಿರಸ್ತು. ಅವ್ವ, ನಮ್ಮ ಹೊಲಕ್ಕೆ ಕರ್ಕೊಂಡೋಗವ. ಆಗ್ಲಿ ಮಗ, ಕರ್ಕೊಂಡೋಯ್ತೀನಿ. ವೆಂಕಟೇಶ ಜಡ್ ಸಾಹೇಬ್ರು ನಿನ್ನ ಕೋರ್ಟಿಗೆ ಕರ್ಕೊಂಡು ಬರಕ್ಕೆ ಹೇಳವ್ರೆ, ಒಂದ್ಸಲ ಬೆಂಗಳೂರಿಗೆ ಹೋಗಿ ಬರೋಣ. ನಾನು ಹಿಂಗೆಲ್ಲ ಬರೋಕ್ಕಿಲ್ಲವ. ಹಂಗನ್ಬೇಡ ವೆಂಕಟೇಶ, ಕೋರ್ಟ್ನಾಗೆ ಕೇಸ್ ಇತ್ಯರ್ಥ ಆಗಿ ಪರಿಹಾರ ಸಿಕ್ಕಿದ್ರೆ ನಮ್ಮ ಹೊಲ ಬಿಡಿಸ್ಕೋಬೋದಲ್ವಾ? ಆಯ್ತು ಕಣವ, ಬರ್ತೀನಿ. ಮಿಸ್ಟರ್ ಶೇಖರ್ ಪ್ರೊಸೀಡ್. ಯುವರ್ ಆನರ್, ಎಷ್ಟೋ ವರ್ಷಗಳ ಹಿಂದೆ ಟ್ರಾಮ್ಯಾಟಿಕ್ ಬ್ರೈನ್ ಇಂಜುರಿ ಆಗಿ ಕಂಡೀಷನ್ ಡಿಟರರೇಟ್ ಆಗಿ
ಕೋಮಾದಲ್ಲಿದ್ದ ಪೇಷಂಟ್ ಕೊನೆಗೂ ರೆಸ್ಪಾಂಡ್ ಮಾಡದೆ ನಿಧನರಾಗಿರೋ ಸುದ್ದಿ ಇವತ್ತಿನ ನ್ಯೂಸ್ ಪೇಪರ್ನಲ್ಲಿದೆ. ತಾವು ಪರಾಮರ್ಶಿಸಬೇಕು. ಐ ಅಬ್ಜೆಕ್ಟ್ ಯುವರ್ ಆನರ್. ಅಡ್ವೊಕೇಟ್ ಶೇಖರ್ ಅವರು ಕೇಸಿಗೆ ಸಂಬಂಧಪಡದೇ ಇರೋ ವಿಷಯಗಳನ್ನೆಲ್ಲ ತರ್ತಾ ಇದ್ದಾರೆ. ಹೀ ಸಿಂಪ್ಲಿ ವೇಸ್ಟಿಂಗ್ ಯುವರ್ ಪ್ರೆಷಿಯಸ್ ಟೈಮ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಮಿಸ್ಟರ್ ಪ್ರಸಾದ್, ಇದು ಸಿಮಿಲರ್ ಕೇಸೇ. ಇವತ್ತಿನ ಪೇಪರ್ ಓದಿ. ಮಿಸ್ಟರ್ ಶೇಖರ್, ಪ್ರೊಸೀಡ್. ಎಸ್ ಯುವರ್ ಆನರ್. ಆಕ್ಸಿಡೆಂಟಲ್ಲಿ ವೆಜಿಟೇಬಲ್ ಆಗೋಗಿದ್ದ ವೆಂಕಟೇಶ್ ನಿಧಾನಕ್ಕೆ ಮಾತಾಡೋಕ್ ಶುರು ಮಾಡ್ದ. ಅವನ ಮೆಮೊರಿ ಕೂಡ ಇಂಪ್ರೂವ್ ಆಯಿತು. ಆದರೆ ಇಷ್ಟೆಲ್ಲ ಥೆರಪಿ ಟ್ರೀಟ್ಮೆಂಟ್ ಆದ್ಮೇಲೂ ಕೂಡ ತನ್ನ ಕೈಕಾಲು ಸ್ವಾಧೀನ ಇಲ್ಲದೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ ವೆಂಕಟೇಶನ್ಗೆ ಪರ್ಮನೆಂಟ್ ಆಗಿ ವೀಲ್ ಚೇರ್ ಮತ್ತೊಬ್ಬರ ಆಶ್ರಯ ಬೇಕೇ ಬೇಕಾಗಿದೆ ಯುವರ್ ಆನರ್. ವೆಂಕಟೇಶನ್ನ ಪ್ರೆಸೆಂಟ್ ಮಾಡಿ ಅಂತ ಹೇಳಿದ್ನಲ್ಲ. ಎಸ್ ಯುವರ್ ಆನರ್. ಒಂದು ನಿಮಿಷ. ಇವನೇ ಆ ನತದೃಷ್ಟ ವೆಂಕಟೇಶ್ ಯುವರ್ ಆನರ್. ಈಕೆ ವೆಂಕಟೇಶನ ತಾಯಿ ಕೆಂಪಮ್ಮ. ಯುವರ್ ಆನರ್, ಕೆಂಪಮ್ಮ ತನ್ನ ಮನೆ, ಹೊಲ, ಗಂಡ ಎಲ್ಲ ಕಳ್ಕೊಂಡಿದ್ದಾಳೆ. ಮಗನ ಈ ಪರಿಸ್ಥಿತಿಯಿಂದ ಕುಗ್ಗ ಹೋಗಿದ್ದಾಳೆ. ಬದುಕಿಗಾಗಿ ಹೆಣಗಾಡ್ತಿದ್ದಾಳೆ. ಅವಳು ಈ ಪರಿಸ್ಥಿತಿಗೆ ಯಾರು ಕಾರಣ, ಯಾರು ಹೊಣೆ ಯುವರ್ ಆನರ್? ನಾವು ಕಾರಣನ? ಈ ಸಮಾಜ ಕಾರಣನ? ಐ ಎಮ್ ಸಾರಿ ಟು ಸೇ ದಿಸ್ ಯುವರ್ ಆನರ್. ಒಂದು ಅರ್ಥದಲ್ಲಿ ಮಿಸ್ಟರ್ ಶೇಖರ್, ಇದು ಕೋರ್ಟು. ಡೋಂಟ್ ಬಿ ಎಮೋಷನಲ್. ಕಂಟ್ರೋಲ್ ಯುವರ್ ಸೆಲ್ಫ್. ಸಾರಿ ಯುವರ್ ಆನರ್. ಯುವರ್ ಆನರ್, ನ್ಯಾಯವಾಗಿ ಆ ಇನ್ಶೂರೆನ್ಸ್ ಕಂಪನಿಯವರು ಇವರಿಗೆ ಅವತ್ತೇ ಪರಿಹಾರ ಕೊಡಬೇಕಾಗಿತ್ತು. ಆದರೆ ಈ ಕೇಸನ್ನು 6 ವರ್ಷ ತಳ್ಕೊಂಡು ಬಂದು ಅವರಿಗೆ ಸಾಕಷ್ಟು ಕಷ್ಟ ಕೊಟ್ಟಿದ್ದಾರೆ. ದಯಮಾಡಿ ತಾವು ಈ ಕೇಸನ್ನು ಇವತ್ತೇ ಇತ್ಯರ್ಥ ಮಾಡಿ ಪರಿಹಾರ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೋತೀನಿ ಯುವರ್ ಆನರ್. ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್ ಯುವರ್ ಆನರ್. ಮೈ ಡಿಯರ್ ಯಂಗ್ ಲಾಯರ್, ಜಸ್ಟಿಸ್ ಹರೀಡ್ ಈಸ್ ಜಸ್ಟಿಸ್ ಬರೀಡ್. ಜಸ್ಟಿಸು ಮ್ಯಾಜಿಕ್ ಅಲ್ಲ, ಅದು ನ್ಯಾಚುರಲ್ ಆಗಿ ಬರಬೇಕು. ಎಸ್ ಯುವರ್ ಆನರ್. ಆದರೆ ತಾವು ನನ್ನ ಕ್ಲೈಂಟ್ಗೆ ಆದಷ್ಟು ಬೇಗ ನ್ಯಾಯ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೋತೀನಿ ಯುವರ್ ಆನರ್. ದ ಕೇಸ್ ಈಸ್ ಪೋಸ್ಟೆಡ್ ಫಾರ್ ಜಡ್ಜ್ಮೆಂಟ್ ಆನ್ 15th. ಹಲೋ ಅಣ್ಣ, ವೆಂಕಟೇಶ ಹೋಗ್ಬಿಟ್ಟಣ. ಯಾವಾಗ? ಆಂಬುಲೆನ್ಸ್ ಊರಿಗೆ ಹೋಗುವಾಗಲೇ ಹೋಗ್ಬಿಟ್ಟಣ. ಎಂತ ಬಂಗಾರ ಅಂತ ಹೋಗ್ಬಿಟ್ಟ. ನಮಸ್ತೆ ಮಾ. ನಮಸ್ತೆ ಸರ್. ನಮಸ್ಕಾರ. ಇಷ್ಟು ಸಡನ್ ಆಗಿ ಆಗೋಯ್ತಲ್ಲ ಸರ್. ಕೊನೆಗೂ ನಮ್ಮ ಮಗನ ಉಳಿಸ್ಕೊಳಕ್ಕಾಗ್ಲಿಲ್ಲ. ಕೂತ್ಕೊಳ್ಳಪ್ಪ.
ನೀವು ಬಂದಾಗ ನಮಗೊಂದು ರೀತಿ ಆಶಾಭಾವನೆ ಮೂಡಿತ್ತು. ಯೋಗಿ, ಪದೇ ಪದೇ ನಿಮ್ಮ ಬಗ್ಗೆ ಮಾತಾಡ್ತಾನೆ ಇದ್ದ. ನಿಮ್ಮಿಂದಾಗಿ ಬದುಕುಳಿಯ ಆಸೆಯನ್ನು ತುಂಬ ಇಟ್ಕೊಂಡಿದ್ದ. ಐ ಆಮ್ ಸಾರಿ ಸರ್. ಸರ್, ಇವತ್ತು ಜಜ್ಮೆಂಟ್ ಸಿಕ್ತು ಸರ್. ವಿ ಒನ್ ದ ಕೇಸ್. ಜಡ್ಜು ಆ ಡ್ರಗ್ನ ಬ್ಯಾನ್ ಮಾಡಿದ್ದಾರೆ. ಯೋಗೀಶನಿಗೆ ಪರಿಹಾರನೂ ಸಿಕ್ತು. ಆದರೆ ನೀನ್ ಮಾಡಿರೋ ಪ್ರಯತ್ನ ಕಲ್ಪಿಸ್ಕೊಳಕ್ಕೂ ಆಗಲ್ಲಪ್ಪ. ನನ್ನ ಮಗ ಯೋಗಿ ಇದ್ದಿದ್ರೆ ಎಷ್ಟು ಸಂತೋಷ ಪಟ್ಟಿರೋನು. ನನ್ನ ಪ್ರಯತ್ನ ಹೀಗೆ ವಿಫಲ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸರ್. ಇಲ್ಲಪ್ಪ, ನಿನ್ನ ಪ್ರಯತ್ನ ವಿಫಲ ಆಗಿಲ್ಲ. ಎಷ್ಟೋ ಜನರಿಗೆ ತೊಂದರೆ ಆಗ್ತಿದ್ದ ಆ ಡ್ರಗ್ನ ಕೋರ್ಟಲ್ಲಿ ಬ್ಯಾನ್ ಮಾಡ್ತಿದ್ಯಲ್ಲ, ಅದಕ್ಕೋಸ್ಕರ ನಿನಗೆ ಥ್ಯಾಂಕ್ಸ್. ನನ್ನ ಮಗನ ಕೊನೆ ಆಸೆ ಕೂಡ ಅದೇ ಆಗಿತ್ತು. ಯೋಗೇಶನ್ ಹೆಸರಲ್ಲಿ 25 ಲಕ್ಷ ಪರಿಹಾರ ಬಂದಿದೆ ಸರ್. ಇನ್ನು ಕೆಲವೇ ದಿನಗಳಲ್ಲಿ ಅದು ನಿಮ್ಮ ಕೈ ಸೇರುತ್ತೆ. ಬೇಡಪ್ಪ, ಆ ಹಣ ನಮಗೆ ಬೇಡ. ಬಡವ್ರಿಗೆ ನ್ಯಾಯ ಕೊಡ್ಸಕ್ಕೆ ಹೋರಾಡ್ತಿರೋ ನೀನು, ಆ ಹಣನ ಬಡವ್ರಿಗೋಸ್ಕರ ಉಪಯೋಗಿಸು. ಆಗ್ಲಾದ್ರೂ ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗುತ್ತಪ್ಪ. ಸರ್, ದೇವ್ರು ನಿನಗೆ ಒಳ್ಳೇದು ಮಾಡ್ಲಪ್ಪ, ಒಳ್ಳೇದು ಮಾಡಲಿ. ಅಧೀನ ನ್ಯಾಯಾಲಯ ನೀಡಿರುವ ತೀರ್ಪಿನ ಮೇಲೆ ಅರ್ಜಿದಾರರಾದ ಶ್ರೀಮತಿ ಕೆಂಪಮ್ಮನವರು ಹೆಚ್ಚುವರಿ ಪರಿಹಾರಕ್ಕಾಗಿ ಸಲ್ಲಿಸಿರುವ ಮೇಲ್ಮನವಿಯನ್ನು ಈ ನ್ಯಾಯಾಲಯ ಪುರಸ್ಕರಿಸಿರುತ್ತದೆ. ಅರ್ಜಿದಾರರು ಮಾಡಿರುವ ವೈದ್ಯಕೀಯ ವೆಚ್ಚ, ಬ್ಯಾಂಕಿನ ಸಾಲ, ಪ್ರಸ್ತುತ ಬರುತ್ತಿದ್ದ ಆದಾಯ, ಮುಂದೆ ಗಳಿಸಬಹುದಾಗಿದ್ದ ಆದಾಯ ಹಾಗೂ ಮೃತನಿಗೆ ಮಾಡಿದ ಅಂತ್ಯ ಸಂಸ್ಕಾರಗಳ ವೆಚ್ಚ ಮತ್ತು ಮಾನಸಿಕ ವೇದನೆ ಇವೆಲ್ಲವುಗಳನ್ನು ಪರಿಗಣಿಸಿ ನೋಡಿದಾಗ ಅರ್ಜಿದಾರರಿಗೆ 15 ಲಕ್ಷ ರೂಪಾಯಿಗಳನ್ನು 8% ಬಡ್ಡಿಯನ್ನು ಸೇರಿಸಿ ಪರಿಹಾರವಾಗಿ ಇನ್ಶೂರೆನ್ಸ್ ಕಂಪನಿ 30 ದಿನಗಳೊಳಗಾಗಿ ಕೋರ್ಟಿಗೆ ಜಮಾ ಮಾಡಬೇಕೆಂದು ಆದೇಶಿಸಿರುತ್ತದೆ. ಈ ಒಟ್ಟು ಹಣದಲ್ಲಿ 95% 25 ವರ್ಷಗಳ ಕಾಲ ಅರ್ಜಿದಾರರ ಹೆಸರಿನಲ್ಲಿ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಫಿಕ್ಸೆಡ್ ಡಿಪಾಸಿಟ್ ಮಾಡಬೇಕೆಂದು, ಉಳಿದ ಹಣವನ್ನು ಅರ್ಜಿದಾರರಿಗೆ ನ್ಯಾಯಾಲಯದ ಚೆಕ್ ಮೂಲಕ ವಿತರಿಸಬೇಕೆಂದು ನ್ಯಾಯಾಲಯವು ಆದೇಶಿಸಿರುತ್ತದೆ. ಸರ್, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ಕೆಂಪಮ್ಮನಿಗೆ ವಿಷಯ ತಿಳಿಸೋಣ. ಕೆಂಪಮ್ಮ, ನಾವು ಗೆದ್ವಿ ಕೆಂಪಮ್ಮ. ಕಡೆಗೂ ನ್ಯಾಯ ಸಿಕ್ತು, ನಾವು ಕೇಳಿದಷ್ಟೇ ಪರಿಹಾರನೂ ಸಿಕ್ತು. ಕೆಂಪಮ್ಮ ಜೀವ ಇರೋ ತನಕ ನ್ಯಾಯನೇ ಸಿಗಲಿಲ್ಲ. ಜೀವ ಹೋದ ಮ್ಯಾಲೆ ನ್ಯಾಯನೇ ಬೇಕಿಲ್ಲ. ನ್ಯಾಯ ಕಾಣಬೇಕು ಎಲ್ಲ. ಮಿಸ್ ತಾನಿಯಾ, ನೀವು ವಿಮೆನ್ ವೆಲ್ಫೇರ್ ಫೋರಂ, ಮಹಿಳಾ ಜಾಗೃತಿ ವೇದಿಕೆ ಅಂತ ಶುರು ಮಾಡಿದಿರಿ. ಈ ಆಲೋಚನೆ ನಿಮ್ಗೆ ಹೇಗ್ ಬಂತು? ನಾನು, ನನ್ನ ಗಂಡ, ನನ್ನ ಅತ್ತೆ ಮಾವ ಇವರಿಂದ ದೌರ್ಜನ್ಯಕ್ಕೊಳಗಾದವಳು. ಲಾಟ್ ಆಫ್ ಫಿಸಿಕಲ್ ಅಂಡ್ ವರ್ಬಲ್ ಅಬ್ಯೂಸ್. ಇದಕ್ಕೆ ಕಾರಣ? ಐ ಆಮ್ ಎ ಡಾನ್ಸರ್. ಮದುವೆ ಆದ್ಮೇಲೆ ನನ್ನ ಗಂಡ ಡಾನ್ಸ್ ಮಾಡಬಾರ್ದು ಅಂತ ನನಗೆ ತುಂಬಾ ಹಿಂಸೆ ಕೊಡಕ್ ಶುರು ಮಾಡಿದ್ರು. ಅದರಿಂದ ನೀವ್ ಹೇಗ್ ಹೊರಗ್ ಬಂದ್ರಿ? ಶೇಖರ್ ಅನ್ನೋ ಒಬ್ಬ ಲಾಯರ್ ನನಗ್ ತುಂಬಾ ಹೆಲ್ಪ್ ಮಾಡಿದ್ರು. ನನಗೂ ಅಹಿಂಸೆ ತಡಿಯಕ್ ಆಗ್ತಾ ಇರ್ಲಿಲ್ಲ. ಸೊ ಐ ಡಿಸೈಡೆಡ್ ಟು ಕಮ್ ಔಟ್ ಆಫ್ ಇಟ್. ಅಂದ್ರೆ ನೀವು ಮಹಿಳೆಯರಿಗೆ ಯಾವುದೇ ರೀತಿಯಾದ ಹಿಂಸೆ ದೌರ್ಜನ್ಯನ ತಡ್ಕೋಬೇಡಿ, ಎಲ್ಲ ಬದ್ಲಾಗತ್ತೆ ಅಂತ ಕಾಯ್ತಾ ಕುಳಿತ್ಕೋಬೇಡಿ ಅಂತ ಜಾಗೃತಿನ ಮೂಡಿಸೋದಕ್ಕೆ ಹೊರಟಿದ್ದೀರಾ? ಇದೇ ನಿಮ್ಮ ಸಂಸ್ಥೆಯ ಉದ್ದೇಶನಾ? ಯೆಸ್, ಡೆಫಿನೆಟ್ಲಿ. ಮಹಿಳೆಯರಿಗೆ
ಯಾವುದೇ ರೀತಿ ತೊಂದರೆ ಆದ್ರೆ ಅವರು ನಮ್ಮ ಫೋರಂನ ಕಾಂಟ್ಯಾಕ್ಟ್ ಮಾಡಬಹುದು. ವೀಕ್ಷಕರೆ, ನೋಡಿದ್ರಲ್ಲ ತಾನ್ಯ ಅವರ ಸಂಸ್ಥೆಯ ಉದ್ದೇಶ ಏನು ಅಂತ ಗೊತ್ತಾಯ್ತಲ್ಲ. ನೀವು ಯಾವುದೇ ರೀತಿಯಾದ ಹಿಂಸೆ, ತೊಂದರೆ, ದೌರ್ಜನ್ಯಕ್ಕೊಳಗಾದ್ರೆ ತಕ್ಷಣ ನೀವು ಇವರ ಮಹಿಳಾ ಜಾಗೃತಿ ವೇದಿಕೆನ ಕಾಂಟ್ಯಾಕ್ಟ್ ಮಾಡಬಹುದು. ಅದರ ನಂಬರ್ 9845818382. ತಾನ್ಯ ಅವರೇ, ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಹಾ ಶೇಖರ್. ಜಗತ್ತಿನಲ್ಲಿ ಪ್ರತಿಯೊಂದಕ್ಕೂ ನಿಶ್ಚಿತವಾದ ಬೆಲೆ ಇದೆ ಸರ್. ಆದರೆ ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗೆ ನಿರ್ದಿಷ್ಟವಾದ ಬೆಲೆ ಇಲ್ಲ. ದಲ್ಲಾಳಿ ಹೇಳಿದ್ದೇ ಬೆಲೆ. ರೈತರಿಂದ 20 ರೂಪಾಯಿ ಕೊಂಡುಕೊಂಡು ಸಿಟಿಗಳಲ್ಲಿ 70 ರೂಪಾಯಿ ಮಾರ್ತಾರೆ. ಈ ಸಮಸ್ಯೆ ಬಗೆಹರಿದ್ರೆ ರೈತ ಬದುಕ್ತಾನೆ. ಸರ್, ನೀವು ನನ್ನ ಮುಂದಿನ ಗುರಿ ಏನು ಅಂತ ಕೇಳಿದ್ರಿ. ನಮ್ಮ ಕಕ್ಷಿದಾರಳಾದ ಕೆಂಪಮ್ಮನ ಮಗ ವೆಂಕಟೇಶ ಒಬ್ಬ ಪ್ರಗತಿಪರ ರೈತನಾಗಬೇಕು, ರೈತರಿಗೆ ಎದುರಾಗೋ ಸಮಸ್ಯೆಗಳನ್ನು ತಾನು ಬಗೆಹರಿಸಬೇಕು ಅನ್ನೋದೇ ಅವನ ಗುರಿಯಾಗಿತ್ತು. ಕೆಂಪಮ್ಮ ಮತ್ತು ವೆಂಕಟೇಶ ಇವರಿಬ್ಬರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಾನು ರೈತರ ಪರವಾಗಿ ಹೋರಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸರ್. ಎಸ್ ಸರ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಆ